ಹೆಲ್ತ್ ಇಶ್ಯೂಸ್ ಬಂದಾಗ. ಸೊ ಫಸ್ಟ್ ಆಫ್ ಆಲ್ ಸರ್ ಹೇಳಿದ್ರು ಮೈಂಡ್ ಸೆಟ್ ಬಗ್ಗೆ ಮಾತಾಡೋಣ ಅಂತ. ಐ ಥಿಂಕ್ ಐ ಕ್ಯಾನ್ ಶೇರ್ ದ ಪ್ರೆಸೆಂಟೇಶನ್ ಮಂಜುನಾಥ್ ಸರ್. ಎಸ್ ಎಸ್ ಓಕೆ. ಸೊ ಫಸ್ಟ್ ವಿಷಯ, ನಮಗೆ ಕಾಯಿಲೆ ಯಾಕೆ ಬರ್ತದೆ? ನಮಗೆ ದೇಹದಲ್ಲಿ ಏನೋ ಒಂದು ಸಿಂಪ್ಟಮ್ಸ್ ಇದೆ, ಯಾವುದೋ ಒಂದು ನೋವು ಇದೆ, ಅಥವಾ ಯಾವುದೋ ಒಂದು ಡಿಸೀಸ್ ಬಂದಿದೆ, ಅಥವಾ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂದರೆ ಅದು ಯಾತಕ್ಕೋಸ್ಕರ ಆಯಿತು? ಯಾವ ಸ್ಟೇಜಸ್ಸಲ್ಲಿ ಈ ಪರ್ಟಿಕ್ಯುಲರ್ ಇಲ್ನೆಸ್ ನಮಗೆ ಬರುತ್ತೆ? ಇದನ್ನು ನಾವು ತಿಳ್ಕೊಂಡ್ರೆ ಬಹುಶಃ ಮಂಜುನಾಥ್ ಸರ್ ಕೇಳಿದ ಕ್ವಶ್ಚನ್ನು, ನಮ್ಮ ಮೈಂಡ್ ಸೆಟ್ಟಿಂದ ಈ ಕಾಯಿಲೆಗಳು ಯಾವ ರೀತಿ ಅನುಗುಣವಾಗಿರುತ್ತೆ ಅಥವಾ ಯಾವ ರೀತಿ ಇದು ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಉತ್ತರ ಸಿಗ್ಬೋದು. ನೋಡಿ, ನಾವೆಲ್ಲ ಏನು ಮಾಡ್ತೇವೆ, ಬಹುತೇಕ 90% ಜನ ಆಲ್ವೇಸ್ ವಿ ಲುಕ್ ಆನ್ ದ ಟರ್ಮಿನಲ್ ಸ್ಟೇಜ್. ಟರ್ಮಿನಲ್ ಸ್ಟೇಜ್ ಅಂದರೆ ಇನ್ನೇನಪ್ಪ ನನ್ನ ಕೈಯಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಕಾಲು ಅಥವಾ ಕೈ ಆಡಿಸ್ಲಿಕ್ಕೆ ಆಗೋದೇ ಇಲ್ಲ, ಉಸಿರಾಟದ ತೊಂದರೆ ಬಂದ್ಬಿಟ್ಟಿದೆ, ಇಂಥ ಟೈಮಲ್ಲಿ ನಾವು ಆಕ್ಷನ್ ತೆಕ್ಕೊಳ್ಳಿಕ್ಕೆ ಹೋಗ್ತೇವೆ. ನಾವು ಎಲ್ಲಿಗೆ ಹೋಗ್ತೇವೆ? ವಿ ರನ್ ಟು ದ ಹಾಸ್ಪಿಟಲ್ಸ್. ನಾವು ಹಾಸ್ಪಿಟಲ್ಸ್ಗೆ, ಕ್ಲಿನಿಕ್ಸ್ಗೆ, ಎಲ್ಲ ಕಡೆ ನಾವು ಓಡ್ತೇವೆ. ಇದಕ್ಕೆ ಯಾವುದನ್ನ ಒಂದು ಪರಿಹಾರ ಸಿಗತ್ತಾ? ಯಾವ ರೀತಿ ಇದನ್ನ ನಾನು ಗುಣಪಡಿಸ್ಕೋಬಹುದು? ಆದರೆ ಇದು ಬರಕ್ಕೆ ಮುಂಚೆ ನಮ್ಮ ದೇಹದಲ್ಲಿ ಸಿಂಪ್ಟಮ್ಸ್ ಅಂತ ಬರುತ್ತೆ. ಅಂದರೆ ನಮ್ಮ ದೇಹನೇ ಸೂಚನೆ ಕೊಡುತ್ತೆ, ಓ ನೋಡಪ್ಪ ನಿಮಗೆ ಇಂಥ ಜಾಗದಲ್ಲಿ ಈ ಥರ ಒಂದು ಡಿಫಿಕಲ್ಟಿ ಆಗ್ತಾ ಇದೆ ಓಡಾಡಲಿಕ್ಕೆ, ಕೈ ಆಡಿಸ್ಲಿಕ್ಕೆ ಅಥವಾ ಕಾಲು ಆಡಿಸ್ಲಿಕ್ಕೆ. ಸೊ ಅದಕ್ಕೆ ಏನಾದ್ರು ಒಂದು ಪರಿಹಾರ ನೋಡ್ಕೋ, ಅಥವಾ ಜೀರ್ಣಶಕ್ತಿ ಸರಿ ಆಗ್ತಾ ಇಲ್ಲ, ಜೀರ್ಣ ಸರಿ ಆಗ್ತಾ ಇಲ್ಲ ಅಂದರೆ ನಮಗೆ ಕಾನ್ಸ್ಟಿಪೇಷನ್, ಡಯರಿಯಾ ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರ್ಲಿಕ್ಕೆ ಸಾಧ್ಯ. ಸೊ ಇವೆಲ್ಲ ಬಂದಾಗ ನಾವೇನು ಮಾಡ್ತೇವೆ, ವಿನ್ ಅವರ್ ಬ್ಯುಸಿ ಶೆಡ್ಯೂಲ್ ನಾವು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೇವೆ. ಹಿಂಗೆ ಕೈ ಜಾಡಿಸ್ಕೊಂಡು ಹೋಗ್ತೀವಿ ಅಂತೀವಲ್ಲ ಆ ಥರ, ಏ ನೋ ಬಾ, ಏ ಪರವಾಗಿಲ್ಲ ಬಿಡಪ್ಪ, ಹೆಂಗೋ ಒಂದು ಮ್ಯಾನೇಜ್ ಮಾಡೋಣ ಅಂದ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಕೊತಾ ಹೋಗಿ ಕಡೆಗೆ ವಿ ರೀಚ್ ಇನ್ ಟು ಟರ್ಮಿನಲ್ ಸ್ಟೇಜ್. ಆಗ ಚಿಕಿತ್ಸೆ ಅವಶ್ಯಕತೆ ಆಗತ್ತೆ, ಡಾಕ್ಟರ್ಸ್ ನೆರವಿಗೆ ಬೇಕಾಗತ್ತೆ, ಹಾಸ್ಪಿಟಲ್ಸ್ಗೆ ಹೋಗಬೇಕಾಗತ್ತೆ. ಆದರೆ ನಾವು ಈ ಸ್ಟೇಜ್ಗೆ ತಲುಪಿದ್ದೆಂಗೆ? ಇದು 5ನೇ ಸ್ಟೇಜ್. ಇನ್ನು ಇದಕ್ಕೆ ಮುಂಚೆ 4 ಸ್ಟೇಜ್ ಇದೆ. ನಾವು 5ನೇ ಸ್ಟೇಜ್ ಸಿಂಪ್ಟಮ್ ಬಂದಾಗಲೇ ನಾವು ಎಚ್ಚೆತ್ಕೊಂಡ್ಬಿಟ್ರೆ ಬಹುತೇಕ ನಮಗೆ ಆಸ್ಪತ್ರೆಗಳ ಅವಶ್ಯಕತೆನೇ ಇಲ್ಲ, ಆಸ್ಪತ್ರೆಗಳಿಗೆ ಹೋಗೋ ಅವಶ್ಯಕತೆನೇ ಬರೋದಿಲ್ಲ. ಆದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ, ಇಗ್ನೋರ್ ಮಾಡ್ತೇವೆ. ಈ ಸಿಂಪ್ಟಮ್ಸ್ ನಮ್ಮ ದೇಹದಲ್ಲಿ ಯಾಕೆ ಬರುತ್ತೆ? ಯಾಕೆ ಅಂದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆಗುತ್ತೆ, ಆರ್ಗನ್ಸು ಮಾಲ್ ಫಂಕ್ಷನ್ ಆಗಿ ಸರಿಯಾಗಿ ಅದರ ಕೆಲಸಗಳನ್ನು ಯಾವಾಗ ಅದು ನಿರ್ವಹಣೆ ಮಾಡೋದಿಲ್ವೋ ಆಗ ನಮ್ಮ ರಕ್ತದಲ್ಲಿ ನಮ್ಮ ದೇಹದ ಅನೇಕ ಅಂಗಗಳು, ಇಂಟಸ್ಟೈನ್ಸ್, ಸ್ಮಾಲ್ ಇಂಟಸ್ಟೈನ್ಸ್ ಆ್ಯಂಡ್ ಲಾರ್ಜ್ ಇಂಟಸ್ಟೈನ್ಸ್, ಲಿವರ್, ಇಂಥ ಜಾಗಗಳಲ್ಲಿ ಏನಾಗುತ್ತೆ, ಟಾಕ್ಸಿಕ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಟಾಕ್ಸಿಕ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ಇಟ್ ಸ್ಟಾರ್ಟ್ಸ್ ಲೀಡಿಂಗ್ ಇನ್ ಟು ಸಿಂಪ್ಟಮ್ಸ್. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಿಮ್ಮಲ್ಲಿ ಈಗ ಬಹುತೇಕ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ ಅಥವಾ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಇದ್ದೀರೋ, ನಿಮ್ಗೆ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಖಂಡಿತ ಗೊತ್ತಿರುತ್ತೆ, ಹೌದಲ್ವಾ? ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಖಂಡಿತ ಗೊತ್ತು. ನಾವು ಆಸ್ಪತ್ರೆಗೆ ಹೋಗೋದು ಯಾವಾಗ, ಎದೆ ನೋವು ಬಂದಾಗ, ಅಥವಾ ನಡೆದಾಗ ನನಗೆ ಏದುಸಿರು ಬಂತು, ಜಾಸ್ತಿ ನಡೀಲಿಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಾ ಇದೆ ಅಂದಾಗ ಒಂದ್ಸತಿ ಚೆಕಪ್ ಮಾಡ್ಸೋಣ ಅಂತ ಹೋಗ್ತೇವೆ. ಅಥವಾ ನಾನೇನೋ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀನಿ, ಸೊ 1 ಇಯರ್ ಈಗ ಈ ವರ್ಷ ನನಗೆ ಫ್ರೀಯಾಗಿ ಜನರಲ್ ಚೆಕಪ್ ಮಾಡ್ತಾರೆ ಅಂದಾಗ ನಾವು ಆಸ್ಪತ್ರೆಗಳಿಗೆ ಹೋಗ್ತೇವೆ. ಆದರೆ ಒಂದು ಗಮನ ಇಡಿ, ಆ ಎದೆ ನೋವು ಯಾಕೆ ಬಂತು? ಅದು ಸಿಂಪ್ಟಮ್. ಆದರೆ ಅದು ಬರ್ಲಿಕ್ಕಿಂತ ಮುಂಚೆ ದೇಹದಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ. ಏನಾ ಪರಿವರ್ತನೆ? ಅಕ್ಯುಮಿಲೇಷನ್ ಆಫ್ ಟಾಕ್ಸಿನ್ಸ್. ಟಾಕ್ಸಿನ್ಸ್ ಅಂದರೆ ಹಾರ್ಟ್ ವಿಷಯದಲ್ಲಿ ನಾವು ತೆಕ್ಕೊಂಡಾಗ ಇದಕ್ಕೆ ಅಥಿರೋಸ್ಕ್ಲಿರೋಸಿಸ್ ಅಂತಿದೆ, ಬ್ಲಾಕೇಜ್ ಇನ್ ದ ಕೊರೋನರಿ ಆರ್ಟರಿ. ಆ ಬ್ಲಾಕೇಜ್ ಸ್ಟಾರ್ಟ್ ಆಗಿರುತ್ತೆ, ಅದು ಒಂದಿಂದಲ್ಲಿ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಆದರೆ ಇದೂ 4ನೇ ಸ್ಟೇಜ್. ಈ ಟಾಕ್ಸಿನ್ಸ್ ಯಾಕೆ ಅಕ್ಯುಮಿಲೇಟ್ ಆಯಿತು ದೇಹದಲ್ಲಿ, ಯಾಕೆ ಅಕ್ಯುಮಿಲೇಟ್ ಆಯಿತು ಅಂತಂದರೆ, ಆ ಪರ್ಟಿಕ್ಯುಲರ್ ಆರ್ಗನ್ ಯಾವುದು ಫಂಕ್ಷನ್ ಆಗಬೇಕು, ಆ ಪರ್ಟಿಕ್ಯುಲರ್ ಆರ್ಗನ್ ಫಂಕ್ಷನ್ನಲ್ಲಿ
ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಆಗತ್ತೆ. ನಾವು ತಿನ್ನೋ ಆಹಾರ, ನಾವೇನು ಆಹಾರನ ತಿಂತೀವಿ ಅದು ಕರೆಕ್ಟ್ ಆಗಿ ಪಚನೆ ಆಗೋದಿಲ್ಲ, ಅಬ್ಸಾರ್ಬ್ ಆಗೋದಿಲ್ಲ ದೇಹದಲ್ಲಿ. ಸೊ ಯಾವಾಗ ಅದು ಅಬ್ಸಾರ್ಬ್ ಆಗೋದಿಲ್ಲ, ಯಾವಾಗ ಅದು ಎಕ್ಸ್ಕ್ರೀಟ್ ಆಗೋದಿಲ್ಲ, ಆಗೇನಾಗತ್ತೆ ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಅಕ್ಯುಮುಲೇಷನ್ ಆಗಿ ಶುರುವಾಗುತ್ತೆ. ಇಟ್ಸ್ ಅ ಚೈನ್ ರಿಯಾಕ್ಷನ್. ಎಷ್ಟೋ ಜನ ನೀವು ನೋಡಿರ್ಬೋದು ತುಂಬಾ ದಪ್ಪ ಆಗ್ತಾ ಇರೋ ಕಾರಣ ಏನು, ಎಸ್ಪೆಷಲಿ ದ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಆಗುವ ಚಲನವಲನೆ ಹಾಗೂ ಡೈಟ್. ಬಟ್ ಈ ಮೆಟಬಾಲ್ ಇನ್ಕರೆಕ್ಟ್ ಇಂಟರಾಕ್ಷನ್ ವಿತ್ ದ ವರ್ಲ್ಡ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಗುತ್ತೆ ಆ ಲೈಫ್ ಸ್ಟೈಲ್ ಕಾರಣದಿಂದಾನೆ ಈ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಬರೋದು. ಸರಿಯಾದ ಟೈಮ್ಗೆ ತಿನ್ನೋದಿಲ್ಲ, ಏನ್ ತಿಂತೀವಿ ಅದು ತಿನ್ನೋ ವಸ್ತು ಆಗಿರೋದಿಲ್ಲ ಫಸ್ಟ್ ಆಫ್ ಆಲ್. ಎಲ್ಲ ಕಡೆ ನಮಗೆ ಆಲ್ ದ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ತೀವಿ ನಾವು ಏನೇನು ಸಿಗುತ್ತೋ ಎಲ್ಲ ತಿನ್ಲಿಕ್ಕೆ ಶುರು ಮಾಡ್ತೇವೆ, ಒಂದು ಡಿಸಿಪ್ಲಿನ್ ಇಲ್ಲ. ಯಾವಾಗ ನಾವು ಈ ತರ ಲೈಫ್ ಸ್ಟೈಲ್ಸ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ ಆಗ ದೇಹದಲ್ಲಿ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಈಗ ಈ ಲೈಫ್ ಸ್ಟೈಲ್ ಯಾಕೆ ಕ್ರಿಯೇಟ್ ಆಯಿತು, ಈ ರೀತಿ ಲೈಫ್ ಸ್ಟೈಲ್ ಯಾಕೆ ಕ್ರಿಯೇಟ್ ಆಯಿತು ಅಂತ ನೋಡಿದಾಗ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ರಾಂಗ್ ಮೈಂಡ್ ಸೆಟ್. ನಮ್ಮ ತಪ್ಪು ಆಲೋಚನೆಗಳಿಂದ, ರಾಂಗ್ ಮೈಂಡ್ ಸೆಟ್ಟಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಈ ಲೈಫ್ ಸ್ಟೈಲ್ನಲ್ಲಿ ಎಮೋಷನ್ನು ಬಂತು, ಸ್ಟ್ರೆಸ್ಸು ಬಂತು, ಸಿಟ್ಟು ಬಂತು, ಎಲ್ಲನೂ ಬರ್ತದೆ. ಸೊ ನಾವೇನು ಥಿಂಕ್ ಮಾಡ್ತೇವೆ, ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅದರ ಮೈಂಡ್ ಸೆಟ್ ಅನುಗುಣವಾಗಿ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ. ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ನಮ್ಮ ಎಕ್ಸಸೈಸ್ ಮಾಡೋ ಪದ್ಧತಿ, ನಾವು ಯೋಚನೆ ಮಾಡೋ ರೀತಿ, ನಮ್ಮ ಎಮೋಷನಲ್ ಸ್ಟ್ರೆಸ್ಸು, ಇವೆಲ್ಲ ಅನುಗುಣವಾಗಿ ನಮ್ಮ ದೇಹದಲ್ಲಿ ಈ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಪ್ರೋಸೆಸ್, ಮೆಟಬಾಲಿಕ್ ಬ್ಯಾಲೆನ್ಸಸ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಆ ಮೈಂಡ್ ಸೆಟ್, ಆ ಇಂಟರಾಕ್ಷನ್ ಲೈಫ್ ಸ್ಟೈಲ್ ಸರಿ ಇಲ್ವೋ ನಮ್ಮ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆದರೆ ಟಾಕ್ಸಿಕ್ ಅಕ್ಯುಮಿಲೇಷನ್ ದೇಹದಲ್ಲಿ ಶುರುವಾಗತ್ತೆ. ಆ ಟಾಕ್ಸಿಕ್ ಅಕ್ಯುಮಿಲೇಷನ್ ಇಂದಾನೆ ನಮ್ಮ ದೇಹದಲ್ಲಿ ನಮಗೆ ನಾನಾ ತರದ ಸಿಂಪ್ಟಮ್ಸ್, ಒಂದಲ್ಲ ಎರಡಲ್ಲ ನಾನಾ ತರದ ಸಿಂಪ್ಟಮ್ಸ್ ಕೊಡುತ್ತೆ ದೇಹ. ಆ ಸಿಂಪ್ಟಮ್ಸ್ ಕೊಟ್ಟಾಗ ನಾವು ತಡಿಯಕ್ಕಾಗೋದು ತಡಿ ಯಾರಿಗಾಗತ್ತೋ ಅವ್ರು ತಡೀತಾರೆ, ಯಾರಿಗೆ ತಡಿಯಕ್ ಆಗೋದಿಲ್ವೋ ಅವ್ರು ಔಷಧಿಗಳ ಮೊರೆ ಹೋಗ್ತಾರೆ. ದ ಆ್ಯಂಡ್ ಅಲ್ಟಿಮೇಟ್ಲಿ ದೇ ರೀಚ್ ಟು ದ ಟರ್ಮಿನಲ್ ಸ್ಟೇಜ್, ಎಲ್ಲಿ ನಾವು ಆಸ್ಪತ್ರೆಗಳಿಗೆ ಮೊರೆ ಹೋಗಬೇಕು. ನಾವು ಆದ್ಯತೆ ಕೊಡ್ತಾ ಇರೋದು ಈ 5 and 6ಗೆ, ಸಿಂಪ್ಟಮ್ಸ್ ಆ್ಯಂಡ್ ಟರ್ಮಿನಲ್ ಸ್ಟೇಜ್. ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಯೋಲಾಜಿಕಲ್ ಲೆವೆಲ್. ನಮ್ಮ ದೇಹದ ಏನು ನಮಗೆ ಕಾಣಿಸ್ತಾ ಇದೆ ದೇಹ, ಆ ದೇಹದ ಒಂದು ಪ್ರಕೃತಿ, ಆ ದೇಹದ ಒಂದು ಏನು ಸಿಂಪ್ಟಮ್ಸ್ ಬರ್ತಾ ಇದೆ ಅದಕ್ಕೆ ಮಾತ್ರ ನಾವು ಆದ್ಯತೆ ಕೊಡ್ತಾ ಇದ್ದೇವೆ. ಆದರೆ ಇದಕ್ಕೆ ಮೇಲೆ ಇನ್ನೂ ಎರಡು ಲೆವೆಲ್ ಇದೆ. ಅದು ಒಂದು ಎನರ್ಜಿ ಲೆವೆಲ್ಸ್, ನಮ್ಮ ಮೆರಿಡಿಯನ್ಸ್ ಅಂತಿದೆ. ನಮ್ಮ ದೇಹದಲ್ಲಿ 72,000 ಮೆರಿಡಿಯನ್ಸ್ ಇದ್ದಾವೆ. ಆ 72,000 ಮೆರಿಡಿಯನ್ಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಂಕ್ಷನಿಂಗ್ ಆಫ್ ದ ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್. ಸೊ ಆ 72,000 ಮೆರಿಡಿಯನ್ನ ನಾನು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನನಗೆ ಬಹುಶಃ ಯಾವುದೇ ಸಿಂಪ್ಟಮ್ಸೇ ಬರೋದಿಲ್ಲ, ಅಥವಾ ಯಾವುದೇ ಸಿಂಪ್ಟಮ್ಸ್ ಬಂತು ಅಂದ್ರೆ ನನ್ನ ದೇಹ ಅದನ್ನ ಸಾಕಷ್ಟು ರೀತಿಯಲ್ಲಿ ಸಮಯದಲ್ಲಿ ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ದ ಸಿಂಪ್ಟಮ್ಸ್. ಬಟ್ ರಿಮೆಂಬರ್, ಈ ಮೆರಿಡಿಯನ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಇದಕ್ಕೆ ಮತ್ತೊಂದು ಮೂಲ ಕಾರಣ ನಮ್ಮ ಮೆಂಟಲ್ ಲೆವೆಲ್, ನಮ್ಮ ಮೈಂಡ್ ಸೆಟ್. ಸೊ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿ ನೀವು ಮೀಡಿಯಾ ನೋಡ್ಬೋದು, ಬೇರೆ ಬೇರೆ ಡಾಕ್ಟರ್ಸು ಹೇಳೋದೆಲ್ಲ ನೀವು ಕೇಳ್ಬೋದು, ಅವ್ರು ಹೇಳೋದು ಒಂದೇ, ಹೆದರ್ಕೋಬೇಡಿ, ತಪ್ಪು ಮಾಹಿತಿಯನ್ನ ತುಂಬ್ಕೋಬೇಡಿ, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ. ಈ ಪಾಸಿಟಿವ್ ಥಿಂಕಿಂಗ್ ಇಂದ ಸಾಕಷ್ಟು ಬದಲಾವಣೆಗಳಾಗ್ತವೆ ನಮ್ಮ ದೇಹದಲ್ಲಿ. ನಿಮಗೆ ಗೊತ್ತಿರಬಹುದು ಹಲವಾರು ಜನ, ಎಸ್ಪೆಷಲಿ ಡಯಾಬಿಟಿಸ್ ಕೇಸ್ ನಾನು ಹೇಳಕ್ಕೆ ಹೇಳ್ತೇನೆ, ಅವ್ರಿಗೆ ಶುಗರ್ ಬಂದಿರೋದೇ ಒಂದು ಏನೋ ಒಂದು ಮೆಡಲ್ ಸಿಕ್ಕಿದಂಗೆ.
ಓ ನನಗೆ ಇವತ್ತು ಶುಗರ್ ಲೆವೆಲ್ಸು ಇಷ್ಟಿದೆ, ಶುಗರ್ ಲೆವೆಲ್ಸು ಅಷ್ಟಿದೆ, ನಂದು 400 ಟಚ್ ಆಗ್ಬಿಡ್ತು, ನಂದು 300 ಟಚ್ ಆಗ್ಬಿಡ್ತು. ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮುಂಚೆ ಲಂಚ್ಗೆ ಮುಂಚೆ ದೇ ಕೀಪ್ ಆನ್ ಗಲ್ಪಿಂಗ್ ದ ಟ್ಯಾಬ್ಲೆಟ್ಸ್. ರಾಂಗ್ ಮೈಂಡ್ ಸೆಟ್. ಫಸ್ಟ್ ನಾವು ಹೇಳಬೇಕಾಗಿರೋದು ನಾನು ಆರೋಗ್ಯವಾಗಿದ್ದೇನೆ. ಅದು ಹೇಳೋದ್ರಿಂದ ಏನಾಗತ್ತೆ, ಆ ಪರಿವರ್ತನೆಗಳು ಸಾಕಷ್ಟು ಚೇಂಜಸ್ ತರತ್ತೆ ದೇಹದಲ್ಲಿ. ಎಮೋಷನಲ್, ನ್ಯೂರಲ್, ನರ್ವಸ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಹಾರ್ಮೋನ್ಸ್, ಇದು ನಾಲ್ಕರಲ್ಲಿ ನಮ್ಮ ದೇಹದಲ್ಲಿ ಪರಿವರ್ತನೆ ಬರುತ್ತೆ. ಇದನ್ನು ಬೇರೆ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದಾಗ, ಅಫ್ಕೋರ್ಸ್ ನಾವು ಸಾಕಷ್ಟು ಕರೆಕ್ಟಾಗಿ ಆಹಾರ ಸೇವನೆ ಮಾಡಬೇಕು. ಫಿಸಿಯೋಲಾಜಿಕಲ್ ಬಾಡಿಗೆ, ನಮ್ಮ ದೇಹಕ್ಕೆ ಆಹಾರ ಇರಬೇಕು. ಹೆಲ್ದಿ ಲಿವಿಂಗ್ ಅಂದರೆ ಏನು? ಹೆಲ್ದಿ ಲಿವಿಂಗ್ ಅಂದರೆ ನಾನು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಲಿಕ್ವಿಡ್ ಐಟಮ್ಸ್ನ ತೆಕ್ಕೋಬೇಕು, ಸಾಕಷ್ಟು ಪೌಷ್ಟಿಕತೆ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು ದೇಹದಲ್ಲಿ. ಸೊ ಇದೆಲ್ಲ ನಮ್ಮ ಆಹಾರದಲ್ಲಿ ನಮ್ಗೆ ಸಿಗಬೇಕು. ಇಸ್ ದಟ್ ವಾಟ್ ಈಸ್ ಹೆಲ್ದಿ ಲಿವಿಂಗ್? ಇದನ್ನು ನಾವು ಹೆಲ್ದಿ ಲಿವಿಂಗ್ ಅಂತೀವ? ಇಟ್ ಈಸ್ ಕಾಲ್ಡ್ ಆಸ್ ಹೆಲ್ದಿ ಈಟಿಂಗ್. ಆಹಾರ ಪದ್ಧತಿ, ಆಹಾರ ಸೇವನೆ ನಾವೇನು ಮಾಡ್ತೇವೆ ಅದಕ್ಕೆ ನೋಡಿ, ಒಂದು ಸಿಂಪಲ್ ಫಾರ್ಮುಲಾ, ಸಿಂಪಲ್ ಟ್ರಿಕ್ ನಿಮಗೆಲ್ಲ ಹೇಳ್ಕೊಡ್ತೇನೆ. 4 T ಫಾಲೋ ಮಾಡಿ, 4 T ಫಾಲೋ ಮಾಡಿ, ನಿಮ್ಮ ಆಹಾರ ಸಾಕಷ್ಟು ನಿಮಗೆ ಬೆನಿಫಿಟ್ ಕೊಡುತ್ತೆ. ಏನದು 4 T? ತಟ್ಟೆ ತುಂಬ ತರಕಾರಿ ತಿನ್ನಿ ಅಷ್ಟೇ. ನೀವು ಬೇರೆ ಏನು ಹಾಕ್ಕೊಂತೀರೋ ಅದೆಲ್ಲ ಸೆಕೆಂಡ್ರಿ. ತಟ್ಟೆ ತುಂಬ ತರಕಾರಿ ತಿಂದರೆ ನಿಮ್ಮ ಈ ಹೆಲ್ದಿ ಲಿವಿಂಗು ಈಸ್ ಟೇಕನ್ ಕೇರ್. ನಿಮ್ಗೆ ಎಷ್ಟು ಪ್ರೋಟೀನ್ಸ್ ಬರಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬರಬೇಕು, ಎಷ್ಟು ವೈಟಮಿನ್ಸ್ ಹೋಗಬೇಕು, ಎಷ್ಟು ಟ್ರೇಸ್ ಮೆಟೀರಿಯಲ್ ಮಿನರಲ್ಸ್ ಹೋಗಬೇಕು, ಎಷ್ಟು ಫ್ಯಾಟ್ ಐಟಮ್ ಹೋಗಬೇಕು ಅಂಡ್ ಫೈಬರ್ ಹೋಗಬೇಕು, ದಟ್ ಡಿಸೈಡ್ಸ್. ಬಟ್ ಅದಕ್ಕೂ ಮುಖ್ಯವಾಗಿ ನಮಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಮ್ಮ ಪಾಸಿಟಿವ್ ಥಿಂಕಿಂಗ್, ನಾವು ಯಾವಾಗಲೂ ಹ್ಯಾಪಿ ಆಗಿರಬೇಕು. ವೆರಿ ಹ್ಯಾಪಿ ಎಕ್ಸ್ಪ್ರೆಸಿವ್ ಮೂಡ್, ಪೀಸ್ಫುಲ್ನೆಸ್, ಸಕ್ಸಸ್ಫುಲ್ನೆಸ್. ಎಷ್ಟೋ ಜನರಿಗೆ ದುಡ್ಡೇ ಸಕ್ಸಸ್ಸು ಅನ್ಕೊಂತಾರೆ. ಇಲ್ಲ, ಒಬ್ಬೊಬ್ಬರಿಗೆ ಒಂದು, ಒಬ್ಬರಿಗೆ ದುಡ್ಡು ಸಕ್ಸಸ್ಸು, ಒಬ್ಬರಿಗೆ ಅವರು ಮಾಡೋ ಕೆಲಸ ಚೆನ್ನಾಗಿತ್ತು ಅಂದರೆ ಅದು ಸಕ್ಸಸ್ಸು. ಆಪ್ಟಿಮಿಸ್ಟಿಕ್ ಆಗಿರೋದು, ನಿಮಗೆ ಯಾವುದ್ರಲ್ಲಿ ಯಾವ ಕೆಲಸದಲ್ಲಿ ಆಸಕ್ತಿ ಇದೆ ಆ ಕೆಲಸನ ಇಷ್ಟಪಟ್ಟು ಮಾಡಿ, ಅದೇ ಒಂದು ಪಾಸಿಟಿವ್ ವೇವ್, ಅದೇ ಒಂದು ಪಾಸಿಟಿವ್ ಥಿಂಕಿಂಗ್. ಆದರೆ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಬೇಗ ಸ್ಪ್ರೆಡ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಸ್ಪ್ರೆಡ್ ಫಾಸ್ಟ್, ರೈಟ್? ವಾಟ್ ಸ್ಪ್ರೆಡ್ ಫಾಸ್ಟ್? ಫಾಸ್ಟರ್ ದನ್ ಅ ಬ್ಯಾಕ್ಟೀರಿಯಾ ಅಂಡ್ ಅ ವೈರಸ್. ಅದಕ್ಕಿಂತ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದು ಈ ತರ ನೆಗೆಟಿವ್ ಎಮೋಷನ್ಸ್, ಫ್ರಸ್ಟ್ರೇಷನ್, ಸ್ಯಾಡ್ನೆಸ್, ಭಯ, ಗ್ರೀವ್, ದುಃಖ, ಸಂಶಯ. ಅದೊಂದು ದೊಡ್ಡ ರೋಗ, ದೊಡ್ಡ ಕಾಯಿಲೆನೇ ಅದು. ಸಂಶಯ ಪಡೋದೇ ಒಂದು ದೊಡ್ಡ ಕಾಯಿಲೆ. ಡಿಪ್ರೆಷನ್ ಹೋಗೋದು. ಆಮೇಲೆ ಏನೋ ಒಂದು ಕೆಲಸ ನಾನು ಮಾಡ್ತಾ ಇದ್ರೆ ನನಗೆ ಅದ್ರ ಮೇಲೆ ನಂಬಿಕೆ ಇರೋದಿಲ್ಲ, ಏನೋ ಮಾಡಬೇಕು ಮಾಡ್ತಾ ಇದ್ದೇನೇನು, ಡೌಟ್ ಪಡೋದು, ಹೊಟ್ಟೆ ಉರಿ ಪಟ್ಕೊಳ್ಳೋದು, ಜೆಲಸಿ, ಇವೆಲ್ಲ ನೆಗೆಟಿವ್ ಎಮೋಷನ್ಸ್. ದೇಹದಲ್ಲಿ ಇದಿಷ್ಟಿತ್ತು ಅಂತಂದ್ರೆ, ನಿಮ್ಮ ಮನಸ್ಸಲ್ಲಿ ಇದಿತ್ತು ಅಂತಂದ್ರೆ ಏನೇನಾಗತ್ತೆ ಅಂತ ಜಸ್ಟ್ ಒಂದು ಗ್ಲಾನ್ಸ್ ಆಗಿ ನೋಡೋಣ. ನೋಡಿ, ಮನುಷ್ಯನಿಗೆ 2 ತರ ಮೈಂಡ್ ಸೆಟ್ ಇರ್ಬೋದು. ಒಂದು ಪಾಸಿಟಿವ್ ಮೈಂಡ್ ಸೆಟ್, ಒಂದು ನೆಗೆಟಿವ್ ಮೈಂಡ್ ಸೆಟ್. ಪಾಸಿಟಿವ್ ಮೈಂಡ್ ಸೆಟ್ ಇದ್ದವನು ಸಾಕಷ್ಟು ಅವನು ಚಲನವಲನೆ, ಅವನು ಎಕ್ಸಸೈಸಸ್ಸು, ರೈಟ್, ಅವನಿಗೇನು ಪ್ರಾಪರ್ ತಿನ್ನಕ್ಕೆ ಆಹಾರ ಏನು ಬೇಕು ಅದೆಲ್ಲ ಕರೆಕ್ಟಾಗಿ ನೋಡ್ಕೊತಾನೆ, ಕರೆಕ್ಟಾಗಿ ಅವನ ಬಾಡಿನ ಡಿಸಿಪ್ಲಿನ್ ಆಗಿ ನೋಡ್ಕೊತಾನೆ. ನೋಡ್ಕೊಂಡಾಗ ಆಬ್ವಿಯಸ್ಲಿ ಅವನ ಲೈಫ್ ಸ್ಟೈಲ್ ಪ್ರಾಪರ್ ಆಗಿರುತ್ತೆ, ಅವನು ಹೆಲ್ದಿಯಾಗಿರ್ತಾನೆ. ಆದರೆ ಇಲ್ಲಿ ಪ್ರಶ್ನೆ ಬರೋದು, ನೆಗೆಟಿವ್ ಮೈಂಡ್ ಸೆಟ್ ಇದ್ರೆ ಏನಾಗತ್ತೆ? ನೆಗೆಟಿವ್ ಮೈಂಡ್ ಸೆಟ್ ಇದ್ದಾಗ ಅಫ್ಕೋರ್ಸ್ ಇಂಪ್ರಾಪರ್ ಲೈಫ್ ಸ್ಟೈಲ್, ಸಿಕ್ಕ ಸಿಕ್ಕಿ ತಿನ್ನೋದು, ಅದರಲ್ಲಿ ಏನಿದೆ ಏನಿಲ್ಲ ನೋಡೋದಿಲ್ಲ, ತಿಂತಾ ಇರೋದು ಬೆಳಗ್ಗೆಯಿಂದ ರಾತ್ರಿವರೆಗೂ ತಿಂತಾ ಇರೋದು. ಏನು ಒಂದು ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ಕ್ರಿಯೆ ಮಾಡಬೇಕು ಅನ್ನೋದಕ್ಕೆ ಒಂದು ಫಾಲೋ ಮಾಡೋದಿಲ್ಲ, ನೋ ಎಕ್ಸಸೈಸ್. ಈ ಇಂಪ್ರಾಪರ್ ಲೈಫ್ ಸ್ಟೈಲ್ ಆದಾಗ ನಾ ಹೇಳದಂತೆ ಈ ಎನರ್ಜಿ ಸೈಕಲ್ಸ್, ಎನರ್ಜಿ ಫ್ಲೋ ಏನು ದೇಹದಲ್ಲಿ ಆಗಬೇಕು, ಇದು ಸಂಪೂರ್ಣತಃ ಎನರ್ಜಿ ಫ್ಲೋ ಆಗೋದಿಲ್ಲ, ಇಂಬ್ಯಾಲೆನ್ಸ್ಡ್ ಎನರ್ಜಿ ಫ್ಲೋ ಆಗುತ್ತೆ. ಒಮ್ಮೆ ಎನರ್ಜಿ ಫ್ಲೋ ಇಂಬ್ಯಾಲೆನ್ಸ್ಡ್ ಆದಾಗ ಆಟೋಮೆಟಿಕ್ ಆಗಿ ಆರ್ಗನ್ಸ್ ಫಂಕ್ಷನ್ನು ಕಮ್ಮಿ ಆಗತ್ತೆ.
ಒಮ್ಮೆ ಆರ್ಗನ್ಸ್ ಫಂಕ್ಷನ್ ಕಮ್ಮಿ ಆದಾಗ ಎಸ್ಪೆಷಲಿ ಲಿವರ್, ದಯವಿಟ್ಟು ಗಮನಿಸಿ, ಲಿವರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್. ಆ ಲಿವರ್ ಅಲ್ಲಿ ಏನನ್ನ ನಿಮಗೆ ಅಕ್ಯುಮುಲೇಷನ್, ಟಾಕ್ಸಿಕ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಇದೆ ಅಥವಾ ಟಾಕ್ಸಿಕ್ ಎಲಿಮಿನೇಷನ್ ಆಗ್ತಿಲ್ಲ ಅಂದ ಪಕ್ಷದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸು, ಸಿಂಪ್ಟಮ್ಸು ನಮ್ಮ ದೇಹದಲ್ಲಿ ಬರುತ್ತೆ. ಈ ಸಿಂಪ್ಟಮ್ಸ್ ಬಂದಾಗ ನಾವು ಬೇರೆ ಏನನ್ನ ಪದ್ಧತಿಗಳಲ್ಲಿ ಅಥವಾ ಆಲ್ಟರ್ನೇಟ್ ಪದ್ಧತಿಗಳು ಏನೋ ಒಂದು ಮಾಡ್ಕೊಂಡು ಈ ಸಿಂಪ್ಟಮ್ನಿಂದ ಹೊರಗೆ ಬಂದ್ವಿ ಅಂದರೆ ಬಚಾವ್ ಆಗ್ತೀವಿ. ಇಲ್ಲ ಅಂದರೆ ವಿ ಲ್ಯಾಂಡ್ ಅಪ್ ಇನ್ ಹಾಸ್ಪಿಟಲ್ಸ್, ಇಲ್ನೆಸ್ ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೇವೆ. ನೋಡಿ ಸ್ನೇಹಿತರೆ, ಮೆಡಿಕಲ್ ಇನ್ಶೂರೆನ್ಸ್ ಅಂತೀವಲ್ಲ ಅದು ಬರೀ ಇದಿಷ್ಟಕ್ಕೆ ಮಾತ್ರ ಕವರ್ ಆಗೋದು. ಯು ಅಂಡರ್ಸ್ಟ್ಯಾಂಡ್? ಸೊ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಿದ್ರೆ ಯು ಸ್ಟಾರ್ಟ್ ಗೆಟಿಂಗ್ ಹಾಸ್ಪಿಟಲೈಸೇಷನ್, ಇಲ್ನೆಸ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಹೈ ಕಾಸ್ಟ್, ಹೈ ಡೋಸೇಜ್ ಮೆಡಿಸಿನ್ಸ್, ಲೋ ಕ್ಯಾಲೋರಿ ಫುಡ್, ನೋ ಎಕ್ಸಸೈಸ್ ಅಂಡ್ ನೆಗೆಟಿವ್ ಮೈಂಡ್ ಸೆಟ್, ಇದಿಷ್ಟು ಅಲ್ಲಿ ಸೇರ್ಕೊಳ್ಳುತ್ತೆ. ಇದಿಷ್ಟು ಸೇರ್ಕೊಂಡಾಗ ನಾವು ಡಿಸ್ಚಾರ್ಜ್ ಆಗ್ತೀವಿ. ಆಸ್ಪತ್ರೆಯಿಂದ ಒಮ್ಮೆ ಡಿಸ್ಚಾರ್ಜ್ ಆದಾಗ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಅಂತಾರೆ. ಈ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ನಲ್ಲಿ ಇದೇ ನೆಗೆಟಿವ್ ಮೈಂಡ್ ಸೆಟ್ ನಮ್ಗೆ ಏನನ್ನ ಇತ್ತು ಅಂತಂದ್ರೆ ನಾವು ಇದೇ ಲೂಪಲ್ಲಿ ಇರ್ತೀವಿ. ಈ ಲೂಪಿಂದ ನಾವು ಹೊರಗೆ ಬರೋದಿಲ್ಲ, ಈ ಲೂಪಲ್ಲೇ ಇರ್ತೀವಿ. 6-6 ತಿಂಗಳಿಗೂ ಆಸ್ಪತ್ರೆಗೆ ಹೋಗೋದು, ಔಷಧಿಗಳು ತಗೊಳ್ಳೋದು ಅಥವಾ ಬೇರೆ ಒಂದು ಏನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರೋದು. ಆದರೆ ಸಿಂಪ್ಟಮ್ ಇದ್ದಾಗ ನಾನು ಪ್ರಾಪರ್ ಕೇರ್ ತಗೊಂಡಾಗ ಆಟೋಮೆಟಿಕ್ ಆಗಿ ನನಗೆ ಸಿಂಪ್ಟಮ್ ಕಮ್ಮಿ ಆಗುತ್ತೆ. ಒಮ್ಮೆ ಸಿಂಪ್ಟಮ್ ಕಮ್ಮಿ ಆದಾಗ ಪ್ರಾಪರ್ ಲೈಫ್ ಸ್ಟೈಲ್ ಬರುತ್ತೆ. ಪ್ರಾಪರ್ ಲೈಫ್ ಸ್ಟೈಲ್ ಬಂದರೆ ಪಾಸಿಟಿವ್ ಮೈಂಡ್ ಸೆಟ್ ಇರುತ್ತೆ. ಆ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ನಾವು ಹೆಲ್ದಿಯಾಗಿ ಇರಬಹುದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಎಷ್ಟೋ ಜನ ಹಾಸ್ಪಿಟ್ಲಲ್ಲಿ ಇದ್ದಾರೆ, ನಿಮ್ಮ ಸ್ನೇಹಿತರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಪರಿಚಯದವ್ರು ಇರ್ಬೋದು, ಅವ್ರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿ. ಧೈರ್ಯ ತುಂಬಿದಾಗ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೇರ್ ಅಂತೀವಿ, ಅಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಬಂದಾಗ ಆಟೋಮೆಟಿಕ್ ಆಗಿ ಅಗೈನ್ ದೇ ವಿಲ್ ಸ್ಟಾರ್ಟ್ ಲೀಡಿಂಗ್ ಅ ಪಾಸಿಟಿವ್ ಲೈಫ್ ಸ್ಟೈಲ್. ವಿತ್ ಪಾಸಿಟಿವ್ ಮೈಂಡ್ ಸೆಟ್ ದೇ ವಿಲ್ ಸ್ಟಾರ್ಟ್ ಸ್ಟೇಯಿಂಗ್ ಹೆಲ್ದಿ. ದಿಸ್ ಇಸ್ ಅ ಹೋಲ್ ಸೈಕಲ್. ಇದು ನಮ್ಮ ಜೀವನದ ಚಕ್ರ, ಒಂದು ಸೈಕಲ್ ಇದು, ಇದು ನಡೀತಾನೇ ಇರುತ್ತೆ ಜೀವನದಲ್ಲಿ. ಆದ್ರಿಂದ ನಾವು ಎಲ್ಲಿ ಫಸ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ನಮ್ಮ ಮೈಂಡ್ ಸೆಟ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ಇವತ್ತು ಕೊರೋನಾ ಬಂದಿದೆ, ಕೋವಿಡ್ ಇನ್ಫೆಕ್ಷನ್ ಆಗಿದೆ. ಕೋವಿಡ್ ಇನ್ಫೆಕ್ಷನ್ ಇಸ್ ನಥಿಂಗ್ ಬಟ್ ಎನಿ ಅದರ್ ವೈರಲ್ ಇನ್ಫೆಕ್ಷನ್. ಇದು ಬೇರೆಯವ್ರಿಗೆ ಹರಡದೇ ಇರೋಂಗೆ ನೀವು ಐಸೋಲೇಟ್ ಆಗಿ ಧೈರ್ಯವಾಗಿರಿ. ಧೈರ್ಯ ಇದ್ದಷ್ಟು ನಿಮ್ಮ ಇಮ್ಯೂನ್ ಪವರ್ ಅಂತೀವಿ, ಇಮ್ಯುನಿಟಿ ಅಂತೀವಿ, ಆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ, ನಾವು ಹೆದರಿದಾಗ ಏನಾಗುತ್ತೆ, ಧೈರ್ಯವಾಗಿದ್ದಾಗ ಏನಾಗುತ್ತೆ? ಹೆದರಿದಾಗ ನಮಗೆ ಯಾವುದೇ ಒಂಥರ ಹೆದರಿಕೆ ಬಂತು ಅಥವಾ ಭಯ ಆಯಿತು ಅಂದಾಗ ಮೊದಲನೇದಾಗೋದು ದೇಹದಲ್ಲಿ ವ್ಯಾಸೋ ಕನ್ಸ್ಟ್ರಿಕ್ಷನ್, ನಮ್ಮ ಬ್ಲಡ್ ವೆಸಲ್ಸು ಶ್ರಿಂಕ್ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್? ವ್ಯಾಸೋ ಕನ್ಸ್ಟ್ರಿಕ್ಷನ್, ಬ್ಲಡ್ ವೆಸಲ್ಸ್ ಶ್ರಿಂಕೇಜ್, ನಮ್ಮ ಮಸಲ್ಸ್ ಅಲ್ಲಿ ಸ್ಟಿಫ್ನೆಸ್ ಆಗುತ್ತೆ, ಮಸಲ್ಸು ಸ್ಟಿಫ್ ಆಗುತ್ತೆ. ರೈಟ್? ಫಂಕ್ಷನ್ಸ್ ಆಫ್ ದ ಆರ್ಗನ್ಸ್, ಆರ್ಗನ್ ಫಂಕ್ಷನ್ಸು ಡಿಪ್ಲೀಟ್ ಆಗುತ್ತೆ. ಅಂಡ್ ಅಲ್ಟಿಮೇಟ್ಲಿ ವಿ ಸ್ಟಾರ್ಟ್ ಲೀಡಿಂಗ್ ದ ಸೇಮ್ ಸರ್ಕಲ್, ನಾವು ಇದೇ ಲೂಪಲ್ಲಿ ನಾವು ಬೀಳ್ತೀವಿ. ಅದೇ ನಾವು ಧೈರ್ಯವಾಗಿದ್ದಾಗ, ಧೈರ್ಯವಾಗಿ ನಾವು ಯಾವಾಗ ಇರ್ತೀವೋ, ಅಫ್ಕೋರ್ಸ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗೋದಿಲ್ಲ. ಬಿಗ್ಗೆಸ್ಟ್, ವೆರಿ ಇಂಪಾರ್ಟೆಂಟ್. ಅಂಡ್ ಯಾರು ಧೈರ್ಯವಾಗಿರ್ತಾರೆ ಅವ್ರಿಗೆ ಸಾಕಷ್ಟು ಮಸಲ್ ರಿಲ್ಯಾಕ್ಸೇಷನ್ ಇರುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗಿರುತ್ತೆ, ಆರ್ಗನ್ಸ್ ಅಲ್ಲಿ ಮೆಟಬಾಲಿಸಮ್ ಪ್ರಾಪರ್ ಆಗ್ತಾ ಇರುತ್ತೆ. ಅಂಡ್ ಅಫ್ಕೋರ್ಸ್ ಎನರ್ಜಿ ಫ್ಲೋ ಇನ್ ದ ಬಾಡಿ ವಿಲ್ ಬಿ ವೆರಿ ವೆರಿ ಗುಡ್, ಒಳ್ಳೆ ಎನರ್ಜಿ ಫ್ಲೋ ಆಗುತ್ತೆ. ಅಂಡ್ ಅಲ್ಟಿಮೇಟ್ಲಿ ಅವ್ರಿಗೆ ಸಿಂಪ್ಟಮ್ ಇತ್ತು ಅಂದ್ರೆ ಆ ಸಿಂಪ್ಟಮು ತಾನಾಗೆ ಬಾಡಿ ವಿಲ್ ಟೇಕ್ ಕೇರ್ ಅಬೌಟ್ ಇಟ್, ಇಮ್ಯುನೋಗ್ಲೋಬಿಲಿನ್ಸ್ ಅಂಡ್ ಇಮ್ಯೂನ್ ಸಿಸ್ಟಮ್ ವಿಲ್ ಟೇಕ್ ಕೇರ್ ಅಬೌಟ್ ಇಟ್. ಅದಕ್ಕೆ ಫಸ್ಟು ನಮ್ಮ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು. ವಿ ಶುಡ್ ಹ್ಯಾವ್ ಅ ಪಾಸಿಟಿವ್ ಮೈಂಡ್ ಸೆಟ್, ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ಈಗ ಒಬ್ಬರಿಗೆ ಯಾವುದೋ ಥರ ಮೈಂಡ್ ಸೆಟ್ಟು, ಬೇರೆ ಥರ ಮೈಂಡ್ ಸೆಟ್ ಇದೆ ಅಂತ ಗೊತ್ತಾಗೋದಿಲ್ಲ. ದಿಸ್ ಇಸ್ ಚಾಲೆಂಜಿಂಗ್ ಜಾಬ್, ನಾವು ನೋಡಿದ ತಕ್ಷಣ ಹೇಳಲಿಕ್ಕೆ ಬರೋದಿಲ್ಲ. ಹಂಗಾಗಿ ಈ ಎಲ್ಲ ಸ್ಟೇಜಸ್ನು ಇಟ್ ಈಸ್ ಮೆಷರಬಲ್. ಇದನ್ನು ನಾವು ಸೈಂಟಿಫಿಕ್ ಆಗಿ ಮೆಷರ್ ಮಾಡ್ಬೋದು. ಮೆಷರ್ ಮಾಡಿ ಆ ಸ್ಟೇಜಲ್ಲಿ ಯಾರ್ಯಾರು ಇರ್ತಾರೆ
ಆ ಸ್ಟೇಜ್ ಅಲ್ಲಿ ಅವ್ರಿಗೆ ತಕ್ಕಂತ ಪರಿಹಾರನ ನಾವು ಕೊಡಬಹುದು. ಅಂಡ್ ಆ ಪರ್ಟಿಕ್ಯುಲರ್ ಎಕ್ವಿಪ್ಮೆಂಟ್ ಇಸ್ ಕಾಲ್ಡ್ ಆಸ್ ಬಯೋವೆಲ್. ಅದು ಇಟ್ಸ್ ಅ ಇಂಟರ್ನ್ಯಾಷನಲ್ ಎಕ್ವಿಪ್ಮೆಂಟ್ ವಿತ್ ವಿಚ್ ವಿ ಡೂ ದ ಸ್ಕ್ಯಾನ್ಸ್. ಆ ಸ್ಕ್ಯಾನ್ಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಯುವರ್ ಮೈಂಡ್ ಸೆಟ್. ಸೊ ಒಮ್ಮೆ ನಮ್ಮ ಮೈಂಡ್ ಸೆಟ್ ಚೆನ್ನಾಗಿದ್ರೆ, ಪಾಸಿಟಿವ್ ಆಗಿದ್ರೆ, ಐ ಕ್ಯಾನ್ ಗ್ಯಾರಂಟಿ ಯು ನಮಗೆ ಯಾವುದೇ ತರಹದ ನೋವುಗಳು ಬರೋದಿಲ್ಲ. ಯಾಕೆ ನಮ್ಮ ಮನೆಗಳಲ್ಲೇ ನಾವು ನೋಡಿಲ್ವೇ, ಕಷ್ಟ ಬಂದಾಗ ವೆಂಕಟರಮಣ ಅಂತೀವಿ, ಅಟ್ಲೀಸ್ಟ್ ಕಷ್ಟ ಬಂದಾಗ ದೇವ್ರ ಮೊರೆ ಹೋಗ್ತೇವೆ, ದೇವರಿಗೆ ನಮಸ್ಕಾರ ಮಾಡ್ತೇವೆ. ಮಾಡ್ತೀವೋ ಇಲ್ವೋ ಏನದು? ನಾವು ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂತಂದ್ರೆ ಅವರಿಂದ ಏನೋ ಒಂದು ಪರಿಹಾರನ ನಾವು ಆಶಿಸ್ತಿದ್ದೀವಿ ಅಂದ್ರೆ ಏಕೆ? ದಟ್ ಈಸ್ ಓನ್ಲಿ ಬಿಲ್ಡಿಂಗ್ ಅವರ್ ಕಾನ್ಫಿಡೆನ್ಸ್. ನಮ್ಗೆ ಯಾರಿಲ್ಲ ಅಂದ್ರೂ ಆ ಭಗವಂತ ಇದ್ದಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ನಾವು ಬಿಲ್ಡ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಇಟ್ಸ್ ಗೋಯಿಂಗ್ ಟು ಇಂಪ್ರೂವ್ ಅವರ್ ಮೆಟಬಾಲಿಸಮ್. ಸೊ ಹಂಗಾಗಿ ದೇಹದಲ್ಲಿ ನೀವು ಏನೇ ತಿನ್ನಿ, ಯಾವುದೇ ಪ್ರಮಾಣದಲ್ಲಿ ತಿನ್ನಿ, ಎಷ್ಟೇ ತಿಂದು ಅಂದ್ರೂ ಆರೋಗ್ಯ ರೀತಿಯಲ್ಲಿ ಅದು ನಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿತ್ತು ಅಂತಂದ್ರೆ ಅದು ಯೂಸ್ ಆಗತ್ತೆ. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಬ್ಯಾಂಗ್ಳೂರ್ನಲ್ಲಿ, ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಈ ವ್ಯಾಕ್ಸಿನೇಷನ್ಗೆ ಒಂದು ಕ್ಯೂ ನಿಲ್ತಾ ಇದೆ. ಓಕೆ, ಅದೇನು ಶಾರ್ಟೇಜ್ ಇದೆಯೋ ಏನಿದೆಯೋ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಒಂದು ಕ್ಯೂ ನಿಲ್ತಾ ಇದೆ. ಹೌದಾ? ಆ ಕ್ಯೂನಲ್ಲಿ ನಿಂತವ್ರ ಮನಸ್ಥಿತಿ ಏನಿದೆ? ಅಯ್ಯೋ, ಇವತ್ತು ನಾನು ಕ್ಯೂನಲ್ಲಿ ನಿಂತಿದ್ದೀನಿ, ನನ್ಗೆ ಸಿಕ್ಕರೆ ಸಾಕು ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾರೆ ಅವರು. ಅಂತ ಮನಸ್ಥಿತಿಲಿ ನೀವು ವ್ಯಾಕ್ಸಿನ್ ತೆಕ್ಕೊಂತು ಅಂದ್ರೂ ನಿಮ್ಮ ಇಮ್ಯೂನ್ ಸಿಸ್ಟಮ್ ಇಸ್ ಡಿಪ್ಲೀಟೆಡ್. ಇಮ್ಯೂನ್ ಸಿಸ್ಟಮ್ ಆಲ್ರೆಡಿ ಡಿಪ್ಲೀಟ್ ಆಗಿರುತ್ತೆ. ಸೊ ವ್ಯಾಕ್ಸಿನೇಷನ್ ಇಸ್ ಅ ಪ್ರೋಸೆಸ್ ಆಫ್ ಇಂಪ್ರೂವಿಂಗ್ ದ ಇಮ್ಯುನಿಟಿ, ನಾಟ್ ಡಿಪ್ಲೀಟಿಂಗ್ ದ ಇಮ್ಯುನಿಟಿ. ಆದ್ರಿಂದ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ನರ್ವಸ್ ಸಿಸ್ಟಮ್ ಎಸ್ಪೆಷಲಿ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಂತೇವೆ. ಆ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ನಮ್ಮ ದೇಹದ ಅನೇಕ ಆರ್ಗನ್ಸ್ನ ಕಂಟ್ರೋಲ್ ಮಾಡುತ್ತದೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಉಸಿರನ್ನ ಹಿಡಿದಿಡ್ಬೋದು, 1 ನಿಮಿಷ, 2 ನಿಮಿಷ, 3 ನಿಮಿಷ, ಅವ್ರ ತಕ್ಕಂತೆ ಉಸಿರನ್ನ ಹಿಡಿದಿಡ್ಬೋದೇ ವಿನಃ ಹಾರ್ಟ್ ಬೀಟ್ನ ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಫಂಕ್ಷನ್ಸ್ ಅಂಡರ್ ದ ಅಟೋನಾಮಿಕ್ ನರ್ವಸ್ ಸಿಸ್ಟಮ್. ಆ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಪ್ರಾಪರ್ ಆಗಿ ಫಂಕ್ಷನ್ ಆಗಬೇಕು ಅಂತಂದ್ರೆ ನಿಮ್ಮ ಎಮೋಷನಲ್ ಲೈಫ್ ಶುಡ್ ಬಿ ಎಮೋಷನಲಿ, ಯು ಶುಡ್ ಬಿ ವೆರಿ ಸ್ಟ್ರಾಂಗ್. ಎಮೋಷನಲಿ ನೀವು ಸ್ಟ್ರಾಂಗ್ ಆಗಿದ್ರೆ ಆಟೋಮೆಟಿಕ್ ಆಗಿ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಆ ಬ್ಯಾಲೆನ್ಸ್ ಇದ್ದಾಗ ಸಾಕಷ್ಟು ನಮಗೆ ಬೆನಿಫಿಟ್ಸ್ ಆಗುತ್ತೆ. ದೇಹದಲ್ಲಿ ವಿ ಹ್ಯಾವ್ ಟ್ರೆಮೆಂಡಸ್ ಅಮೌಂಟ್ ಆಫ್ ರಿಯಾಕ್ಷನ್ಸ್ ಇನ್ ದ ಬಾಡಿ. ಕೆಲವರಿಗೆ ಇದು ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗೋದಿಲ್ಲ, ರೈಟ್? ಸೊ ಈಗ ನಾನು ಆಹಾರ ಪದ್ಧತಿ, ಆಹಾರ ತಿನ್ಬೇಕು. ಸೊ ಆಹಾರದಲ್ಲಿ ನಾವು ಹೆಂಗೆ ನಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದು? ನಿಮಗೆ ಡಾಕ್ಟರ್ಸ್ ಹೇಳಿರ್ಬೋದು, ಪ್ರೀವಿಯಸ್ ಸೆಷನ್ಸ್ ಅಲ್ಲಿ ಹೇಳಿರ್ಬೋದು. ವೆರಿ ಸಿಂಪಲ್, ನಮ್ಮ ದೇಹಕ್ಕೆ ಬೇಕಾಗಿರೋದು 3 ಅಂಶಗಳು. 3 ಅಂಶನ ನೀವು ಕರೆಕ್ಟ್ ಆಗಿ ಇಟ್ಕೊಂತು ಅಂತಂದ್ರೆ ನಮ್ಮ ದೇಹದ ಇಮ್ಯುನಿಟಿ ಸಾಕಷ್ಟು ಇಂಪ್ರೂವ್ ಆಗುತ್ತೆ. 1, ವೆರಿ ಇಂಪಾರ್ಟೆಂಟ್, ವಿಟಮಿನ್ ಸಿ. ವಿಟಮಿನ್ ಸಿ ಶುಡ್ ಬಿ ಆನ್ ದ ಹೈಯರ್ ಸೈಡ್. ಈಗಿನ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೆ. ವಿಟಮಿನ್ ಸಿ ಹಾಗೂ ಜಿಂಕ್ ನಮ್ಮ ದೇಹದಲ್ಲಿ ಡೆಫಿಷಿಯನ್ಸಿ ಇರಬಾರ್ದು. ಯಾಕೆ? ವಿಟಮಿನ್ ಸಿ ಅಂಡ್ ಜಿಂಕ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ಲಿಂಫ್ಯಾಟಿಕ್ ಸಿಸ್ಟಮ್. ನಮ್ಮ ದೇಹದ ಲಿಂಫ್ಯಾಟಿಕ್ ಸಿಸ್ಟಮ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡಲಿಕ್ಕೆ ಈ ಎರಡು ಬಹುಮುಖ್ಯ. 3, ಆಂಟಿಬಾಡೀಸ್ ಡೆವಲಪ್ ಮಾಡಲಿಕ್ಕೆ, ಆಂಟಿಬಾಡೀಸ್ ಜನರೇಟ್ ಆಗಲಿಕ್ಕೆ ನಮ್ಮ ದೇಹದಲ್ಲಿ ಪ್ರೋಟೀನ್ಸ್ ಇರಬೇಕು. ಒಳ್ಳೆ ಪ್ರೋಟೀನ್ಸ್ ನಾವು ಸೇವನೆ ಮಾಡಬೇಕು. ಇದು ಮಾಡಿದಾಗ ಆಟೋಮೆಟಿಕ್ ಆಗಿ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಒಮ್ಮೆ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಯಿತು ಅಂತಂದ್ರೆ ಯು ಕ್ಯಾನ್ ಬಿ ಅ ಫ್ರೆಂಡ್ ಫಾರ್ ಅದರ್ ಪೀಪಲ್ ಟು ಬೂಸ್ಟ್ ದೇರ್ ಮಾರಲ್, ಬೂಸ್ಟ್ ದೇರ್ ಇಮ್ಯೂನ್ ಸಿಸ್ಟಮ್. ಸೊ ನಾವು ಯಾವ ಯಾವ ಪದಾರ್ಥಗಳು ತಗೋಬೇಕು, ಯಾವುದು ತಗೋಬಾರ್ದು, ಡಾಕ್ಟರ್ಸ್ ಆಲ್ರೆಡಿ ಹೇಳಿರ್ತಾರೆ ನಿಮಗೆ. ಆದರೆ ಪ್ಲೀಸ್ ಮೈಂಟೈನ್ ಅ ಪಾಸಿಟಿವ್ ಮೈಂಡ್ ಸೆಟ್, ಅದು ತುಂಬ ಅನಿವಾರ್ಯ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ 3 ಅಂಗಗಳು, ನರ್ವಸ್ ಸಿಸ್ಟಮ್, ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ನಮ್ಮ ಹಾರ್ಟ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಹಾಗೂ ನಮ್ಮ ಟಾಕ್ಸಿನ್ ರಿಮೂವಲ್, ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ ನಮ್ಮ ಲಿವರ್.
ಇದು ಮೂರು ನಮ್ಮ ದೇಹದ ಪ್ರಾಮುಖ್ಯ ಅಂಗಗಳು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಮೂರನ್ನು ನಾವು ಕರೆಕ್ಟಾಗಿ ನೋಡಿಕೊಂಡಾಗ ಆಟೋಮೆಟಿಕ್ಕಾಗಿ ನಮ್ಮ ಇಮ್ಯೂನ್ ಸಿಸ್ಟಮ್ ವಿಲ್ ಬಿ ಇಂಪ್ರೂವ್ಡ್. ಸೊ ಇದಿಷ್ಟು ನಾನು ಅಟ್ಲೀಸ್ಟ್ ಮೈಂಡ್ ಸೆಟ್ ಬಗ್ಗೆ ಹೇಳಲಿಕ್ಕೆ ಬರ್ತೇನೆ. ಇನ್ನು ಸಾಕಷ್ಟು ಕ್ವೆಶ್ಚನ್ಸ್ ಇರಬಹುದು, ಆದರೆ ಮೈಂಡ್ ಸೆಟ್ ಬಗ್ಗೆನೇ ಸಾಕಷ್ಟು ಮಾತಾಡ್ಬೋದು, ಇಷ್ಟು ಸಾಕು. ಸೊ ಲೆಟ್ಸ್ ಹ್ಯಾವ್ ದ ಪಾಸಿಟಿವ್ ಮೈಂಡ್ ಸೆಟ್ ಆ್ಯಂಡ್ ಪ್ರೊಸೀಡ್ ಇನ್ ಅ ಪಾಸಿಟಿವ್ ವೇ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಸೊ 4T ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಇದುವರೆಗೂ ನಾವೆಲ್ಲರಿಗೂ ಬಿಸ್ನೆಸ್ ಅಲ್ಲಿ 4P ಹೇಳ್ಕೊಡ್ತಾ ಇದ್ವಿ, 4S ಹೇಳ್ಕೊಡ್ತಾ ಇದ್ವಿ. ಸೊ ಒಂದು ಹೊಸ ಟರ್ಮ್ ಸಿಕ್ಕಿದೆ, 4T. ಸೊ ಎಲ್ಲರೂ ಕೂಡ ಟಿ ಅಂತ ಕುಡಿಬೇಕಾದ್ರೆ ನಿಮ್ಗೆ ಆಕ್ಚುಲಿ ಜ್ಞಾಪಕ ಇರುತ್ತೆ 4T, ತಟ್ಟೆ ತುಂಬಾ ತರಕಾರಿ ತಿನ್ನಿ ಅಂತ. ಡಾಕ್ಟ್ರೆ, ಇದು ತರಕಾರಿ ಅಂತ ಹೇಳಿದ ತಕ್ಷಣ ಸುಮಾರು ಜನಕ್ಕೆ ಒಂದು ಮಿಸ್ಕಾನ್ಸೆಪ್ಷನ್ಸ್ ಇದೆ, ಒಂದೊಂದು ತರಕಾರಿ ತಿಂದ್ರೆ ಒಂದೊಂದು ಇಶ್ಯೂಸ್ ಬರುತ್ತೆ ಅಂತ. ಸ್ವಲ್ಪ ಇಲ್ಲಿ ಸೌತೆಕಾಯಿ ತಿಂದ್ರೆ ಕೋಲ್ಡ್ ಆಗುತ್ತೆ, ಆಲೂಗಡ್ಡೆ ತಿಂದ್ರೆ ವಾಯು ಆಗುತ್ತೆ, ಅದಾದ್ಮೇಲೆ ಇನ್ನು ಏನು ಟೊಮೊಟೊ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅಲರ್ಜಿ ಆಗಿಬಿಟ್ಟಿದೆ, ಟೊಮೊಟೊ ತಿಂದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ. ಸೊ ನಿಮ್ ಕಡೆಯಿಂದ ನೀವು ತುಂಬಾ ಚೆನ್ನಾಗಿ ಒಂದೊಂದು ತರಕಾರಿಲೂ ಎಷ್ಟು ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅಂತ ಸುಮಾರು ಜನಕ್ಕೆ ಕೇಳ್ಕೊಡ್ತಿದ್ರ. ಸೊ ಅದನ್ನ ಹೇಳೋದಕ್ಕಿಂತ ಮುಂಚೆ ನಿಮ್ ಕಡೆಯಿಂದ ಒಂದು ಸ್ಮಾಲ್ ಟೆಕ್ನಿಕ್ ನಿಮ್ ಕೈ ತಗೊಳ್ಳಿ ಸರ್, ಒಂದು ಹಿಂಗ್ ಹೊಡಿರಿ ಸರ್, ಯಾರಿಗೆ ಹಿಂಗನ್ನಿ ಸರ್, ಆಮೇಲೆ ಹೇಳ್ತೀನಿ. ಇವಾಗ ತರಕಾರಿಲಿ ಸಿಗುವಂತ ಕಂಪ್ಲೀಟ್ ಒಂದೊಂದು ಇದರಲ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾವ ತರ ನಮ್ಮ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಹೆಲ್ಪ್ ಆಗುತ್ತೆ ಹೇಳ್ಕೊಡ್ಬೇಕು ಸರ್. ಓಕೆ, ಶಾರ್ಟ್ಲಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಆದರೆ ಒಂದು ಜನರಲ್ ಫಾರ್ಮುಲಾ ಇದೆ ತಮ್ಮ ಎಲ್ಲರಿಗೂ, ಒಂದು ಜನರಲ್ ಫಾರ್ಮುಲಾ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಯಾರಿಗೋ ಕಿಡ್ನಿ ಪ್ರಾಬ್ಲಮ್ ಇದೆ, ಯಾರಿಗೋ ಕಿಡ್ನಿ ಪ್ರಾಬ್ಲಮ್ ಇದೆ ಅಥವಾ ಡಯಾಬಿಟೀಸ್ ಇದೆ, ಸೊ ನೀವು ಯಾವ ತರಕಾರಿ ತಗೋಬೇಕು, ಯಾವ ತರಕಾರಿ ತಗೋಬಾರ್ದು? ಇಟ್ ಈಸ್ ಅ ಬಿಗ್ ಕ್ವೆಶ್ಚನ್. ಆದರೆ ಒಂದು ಜನರಲ್ ಫಾರ್ಮುಲಾನ ನಾವು ಫಾಲೋ ಮಾಡೋಣ. ನಮ್ಮ ದೇಹದಲ್ಲಿ ನಮಗೆ ಮೂರು ಅಂಶಗಳಿಂದ ನಾವು ಪಂಚಮಹಾಭೂತ ಅಂತಿದೆ, ಅಂದರೆ 5 ಎಲಿಮೆಂಟ್ಸ್ ಇನ್ ದ ಯೂನಿವರ್ಸ್. ಇದು ಮೂರು 5 ಎಲಿಮೆಂಟ್ಸು ಸೇರಿ ನಮ್ಮ ದೇಹದಲ್ಲಿ ಮೂರು ಪ್ರಕೃತಿನ ಕ್ರಿಯೇಟ್ ಮಾಡಿದೆ, ವಾತ ಪಿತ್ತ ಕಫ. ಅರ್ಥ ಆಯ್ತಾ? ವಾತ ಪಿತ್ತ ಕಫ. ಸೊ ನೀವೇನ್ ತರಕಾರಿ ತಗೊಂತೀರಾ, ಏನ್ ತರಕಾರಿ ತಿಂತೀನಿ, ಇದು ಎಲ್ಲನೂ ಈ ಮೂರು ಪ್ರಕೃತಿನೇ ಕ್ರಿಯೇಟ್ ಮಾಡೋದು ದೇಹದಲ್ಲಿ, ರೈಟ್? ಇಲ್ಲ ವಾತ ಜಾಸ್ತಿ ಮಾಡತ್ತೆ, ಇಲ್ಲ ಪಿತ್ತ ಜಾಸ್ತಿ ಮಾಡತ್ತೆ, ಇಲ್ಲ ಕಫ ಜಾಸ್ತಿ ಮಾಡತ್ತೆ. ನಾವು ತೆಕ್ಕೋಬೇಕಾಗಿರೋದು ವಾಟ್ ಇಸ್ ಕಾಲ್ಡ್ ಆಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಡಯಟ್, ನಾವು ಈಗ ಬ್ಯಾಲೆನ್ಸ್ ಡಯಟ್ ಅಂದ್ರೆ ಏನ್ ತಿನ್ಬೇಕು? ಆದಷ್ಟು ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಎಷ್ಟು ಪ್ರಮಾಣ? 45-55% ನಾವು ಕಾರ್ಬೋಹೈಡ್ರೇಟ್ಸ್ ತಿನ್ಬೇಕು. 10-35% ವರೆಗೂ ಪ್ರೋಟೀನ್ಸ್ ತಗೋಬೇಕು. 20-25% ವರೆಗೂ ಫ್ಯಾಟ್ಸ್ ನಮ್ಮ ಆಹಾರದಲ್ಲಿ ಇರಬೇಕು. ಫೈಬರ್ ಇನ್ಕ್ಲೂಡ್ ಆಗಬೇಕು. ಹಾಗೆ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇನ್ ಟ್ರೇಸ್ ಎಲಿಮೆಂಟ್ಸ್ ಇರಬೇಕು. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀರು ಕುಡಿಬೇಕು. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ಫಸ್ಟು ಯಾವ ತರಕಾರಿ ಏನಿದೆ ಅದು ಸೆಕೆಂಡ್ರಿ, ಫಸ್ಟು ನೀರು ಕುಡಿಬೇಕು. ಈ ನೀರು ಕುಡಿಯಬೇಕು ಅಂತ ಹೇಳಿದಾಗ ಎಷ್ಟೋ ಜನರಿಗೆ ಪ್ರಶ್ನೆಗಳು ಉಟ್ಕೊಂತಾರೆ. ಡಾಕ್ಟ್ರೆ, ಎಷ್ಟು ನೀರು ಕುಡಿಬೇಕು? ನಾನು 2 ಲೀಟರ್ ಕುಡಿತೀನಿ, ನಾನು 3 ಲೀಟರ್ ಕುಡಿತೀನಿ, ನಾನು 4 ಲೀಟರ್ ಕುಡಿ, ಎಷ್ಟು ಲೀಟರ್ ನೀರು ಕುಡಿಬೇಕು ನಮಗೆ ಗೊತ್ತಿಲ್ಲ. ನಾನೊಂದು ಬಾಟ್ಲಲ್ಲಿ ಇಟ್ಕೊಂಡು ಸಿಪ್ ಬೈ ಸಿಪ್ ತಗೊಂತಾ ಇದ್ದೇನೆ. ಯಾವುದು ಕರೆಕ್ಟ್ ಪ್ರೊಸೀಜರ್? ಈಗ ಇಷ್ಟು ಜನ ಇದ್ದೀರಲ್ಲ, ನಿಮಗೆಲ್ಲ ಒಂದು ಜನರಲ್ ಕ್ವೆಶ್ಚನ್, ನೀರು ಕುಡಿಬೇಕು, ಯಾವ ನೀರು ಕುಡಿಬೇಕು? ಸಿಂಪಲ್ ಕ್ವೆಶ್ಚನ್. ಇದಕ್ಕೆ ಉತ್ತರಗಳು ನೀವೇ ಕೊಟ್ಕೊಳ್ಳಿ, ಸಹಸ್ರಾರು ಉತ್ತರಗಳು ಸಿಗ್ತವೆ, ಆದರೆ ಅದರಲ್ಲಿ ಸರಿ ಉತ್ತರ ಯಾವುದು? ಸೊ ಇಂತಹ ಬೇಸಿಕ್ ಥಿಂಗ್ಸ್ನ ನಾವು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಸ್ನೇಹಿತರೆ, ಒಂದು ವಿಷಯ, ಅಗೈನ್ ಫಾಲೋ ದ ಸಿಂಪಲ್ ರೂಲ್, ಸಿಂಪಲ್ ಟಿಪ್. ಏನು? ನಾವು ಎಷ್ಟು ನೀರು ಕುಡಿಬೇಕು ಅಂದರೆ ನಮ್ಮ ತುಟಿಗಳು, ನಮ್ಮ ಲಿಪ್ಸ್, ಎಸ್ಪೆಷಲಿ ಈ ಲೈನ್ ಕಾಣಿಸ್ತಾ ಇದೆಯಾ, ಲಿಪ್ಸ್ ಕೆಳಗೆ ಒಂದು ಲೈನ್ ಇರುತ್ತೆ ನೋಡಿ, ಅದಕ್ಕೆ ವರ್ಮಿಲಿಯನ್ ಬಾರ್ಡರ್ ಅಂತೇವೆ, ಅದು ಡ್ರೈ ಆಗಬಾರ್ದು.
ಅದು ಡ್ರೈ ಆಗಬಾರದು. ಅದು ಡ್ರೈ ಆಗದೆ ಇರೋಂಗೆ ನೀವು ನೋಡ್ಕೊಂಡ್ರೆ ನಿಮ್ಮ ದೇಹದಲ್ಲಿ ನೀರಿನಂಶ ಕರೆಕ್ಟ್ ಆಗಿದೆ. ರೈಟ್, ನೀರನ್ನ ಹೆಂಗೆ ಕುಡಿಬೇಕು? ಆದಷ್ಟು ನೀರನ್ನ ಕೂತ್ಕೊಂಡು ಸಿಪ್ ಬೈ ಸಿಪ್ ಕುಡಿಬೇಕು. ಅರ್ಥ ಆಯ್ತಾ? ನೀರಿಗೆ ಎರಡು ಎರಡು ಆದ್ಯತೆಗಳಿದ್ದಾವೆ, ಒಂದು ನೊರಿಶ್ಮೆಂಟು, ಒಂದು ಕ್ಲೆನ್ಸಿಂಗ್. ನೊರಿಶ್ಮೆಂಟು ಇದೆ, ಕ್ಲೆನ್ಸಿಂಗು ಇದೆ. ಸೊ ಯು ಹ್ಯಾವ್ ಟು ಡ್ರಿಂಕ್ ಇಟ್ ಇನ್ ಅ ಮೋಸ್ಟ್ ಸ್ಲೋ ಮ್ಯಾನರ್, ಸಿಪ್ ಬೈ ಸಿಪ್. ಅಟ್ ದ ಸೇಮ್ ಟೈಮ್ ಸರ್ ಕೇಳಿದ್ದು ತರಕಾರಿಗಳು ಯಾವುದು ತೆಕ್ಕೋಬೇಕು ಅಂದಾಗ, ನಿಮಗೆ ಒಂದು ರಿಸರ್ಚ್ ರಿಪೋರ್ಟ್ ತೋರಿಸ್ತೀನಿ. ಹೋಪ್ಫುಲಿ ಇಟ್ ಇಸ್ ಓಪನ್ ನಿಮ್ಮ, ಯಾ ಇಟ್ಸ್ ಓಪನ್ ಇನ್ ದ ಎಸ್ ಎಸ್ ಈ ರಿಸರ್ಚ್ ಪ್ರಕಾರ ಇದು ಮಾಡಿರೋದು ಎಲ್ಲೂ ಅಲ್ಲ, ನಮ್ಮ ದೇಶದಲ್ಲೇ ಗುಂಟೂರು ಅಂತ ಆಂಧ್ರ ಪ್ರದೇಶದಲ್ಲಿ ಒಂದು ಜಾಗ. ಆ ಜಾಗದಲ್ಲಿ ಸಿಮ್ಸ್ ಅಂತ, ಸಿಮ್ಸ್ ಕಾಲೇಜ್ ಆಫ್ ಫಾರ್ಮಸಿಲಿ ಇದು ಮಾಡಿರುವಂತ ಸ್ಟಡಿ. ಏನು ಸ್ಟಡಿ ಮಾಡಿದ್ರು ಅವರು ಅಂದ್ರೆ, ಈಗ ಯಾವ್ಯಾವ ತರಕಾರಿ ನಾನು ತೆಕ್ಕೊಂತೇನೆ ಅದು ನಮ್ಮ ದೇಹದ ಒಂದೊಂದು ಅಂಗಗಳನ್ನ ರಿಸೆಂಬಲ್ ಮಾಡುತ್ತೆ. ಅರ್ಥ ಆಯ್ತಾ? ಅದು ಯಾವ್ಯಾವ ಅಂಗಗಳಿಗೆ ರಿಸೆಂಬಲ್ ಮಾಡುತ್ತೋ ಆ ಆ ಅಂಗಗಳಿಗೆ ಆ ತರಕಾರಿ ಬೆನಿಫಿಷಿಯಲ್. ಈ ತರ ಒಂದು ರಿಸರ್ಚ್ ರಿಪೋರ್ಟ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಬಹುಶಃ 2013 2012 ನಲ್ಲಿ ಜಿನ್ಸೆಂಗ್ ಬಗ್ಗೆ ಇದು ಇದ್ರ ಮಾಹಿತಿ ಕೊಡ್ತಾ ಇದ್ವಿ. ಈಗ ಜಿನ್ಸೆಂಗ್ ಬೇರು ನೀವೆಲ್ಲ ಗೂಗಲಲ್ಲಿ ಓಪನ್ ಮಾಡಿ ನೋಡಿದಾಗ ಜಿನ್ಸೆಂಗ್ ಬೇರು ಒಬ್ಬ ಮನುಷ್ಯನ ಆಕಾರದಲ್ಲಿ ಇರುತ್ತೆ. ಹಂಗಾಗಿ ಅದರಲ್ಲಿರೋ ಜಿನ್ಸಿನೋಸಾಯಿಡ್ಸ್ ಏನಿದೆ ಅದು ಮನುಷ್ಯನ ಎಲ್ಲ ಅಂಗಗಳಿಗೂ ಸಾಕಷ್ಟು ಪರಿಣಾಮಕಾರಿ, ಸಾಕಷ್ಟು ಬೆನಿಫಿಷಿಯಲ್ ಅಂತ ಆ ಕೊರಿಯಾನಲ್ಲಿ ಈ ಸ್ಟಡಿ ಮಾಡಿದ್ರು. ಈಗ ಕೊರಿಯಾ ಸ್ಟಡಿ, ಅಮೆರಿಕನ್ ಸ್ಟಡಿ ಎಲ್ಲ ಬಿಡೋಣ, ನಮ್ಮ ಸ್ಟಡಿಗೆ ಆದ್ಯತೆ ಕೊಡೋಣ. ನಮ್ಮ ದೇಶದಲ್ಲಿ ನಮ್ಮ ನೆರೆ ಪಕ್ಕದ ರಾಜ್ಯದಲ್ಲಿ ಮಾಡಿರುವಂತ ಸ್ಟಡಿ ಇದು ಗುಂಟೂರಲ್ಲಿ. ಇವ್ರು ಮಾಡಿರೋ ಪ್ರಕಾರ ನೋಡಿ, ವೆರಿ ಸಿಂಪಲ್, ಇದನ್ನ ಅರ್ಥ ಮಾಡ್ಕೊಳ್ಳೋದು ಭಾರಿ ಸುಲಭ. ಇದು ಸೈಂಟಿಫಿಕ್ ರಿಸರ್ಚ್ ಪೇಪರ್ ಹೌದು, ಬಟ್ ಈಸಿಯಾಗಿ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಿ ಕೆಳಗೆ ಬಂದ್ರೆ ಇದೇನಿದು, ಮೊದಲನೇದು ಏನಿದು, ಕ್ಯಾರೆಟ್. ಕ್ಯಾರೆಟ್ ಅಲ್ಲಿ ಏನಿದೆ, ವಿಟಮಿನ್ ಎ ಇದೆ, ಎಲ್ಲರಿಗೂ ಗೊತ್ತು. ಎಲ್ಲಿ ವಿಟಮಿನ್ ಎ ಇಂಪಾರ್ಟೆಂಟ್? ಇಟ್ಸ್ ಯೂಸ್ಫುಲ್ ಫಾರ್ ಅವರ್ ಐ. ಅಂಡ್ ರಿಮೆಂಬರ್, ನೀವು ಕ್ಯಾರೆಟ್ನ ಅಡ್ಡಡ್ಡಾಗಿ ಹೆಚ್ಚಿದಾಗ ಅದು ನಿಮಗೆ ಒಂದು ಐ ತರಾನೇ, ಕಣ್ಣು ತರಾನೇ ರಿಸೆಂಬಲ್ ಆಗುತ್ತೆ. ಅಂಡ್ ಡೋಂಟ್ ಯು ನೋ ದಟ್ ಕ್ಯಾರೆಟ್ ಈಸ್ ಗುಡ್ ಫಾರ್ ಯುವರ್ ಐಸ್? ಡೆಫಿನೆಟ್ಲಿ ಯಸ್, ಕ್ಯಾರೆಟು ಕಣ್ಣುಗಳಿಗೆ ಅತ್ಯಂತ ಒಳ್ಳೆಯದು, ಅದರಲ್ಲಿ ವೈಟಮಿನ್ಸ್ ಎ ಇದೆ. ಸಿಮಿಲರ್ಲಿ ಸಾಕಷ್ಟು ತರಕಾರಿಗಳ ಬಗ್ಗೆ ಮಾಹಿತಿ ನೋಡಿ. ಮೂಳೆಗಳಿಗೆ, ಮೂಳೆಗಳಿಗೆ ಯಾವುದು ಒಳ್ಳೆಯದು? ಸಿಲರಿ. ಇದರಲ್ಲಿ ಸಿಲಿಕಾನ್ ಜಾಸ್ತಿ ಇರುತ್ತೆ. ಇದು ಈ ದಂಟಿನ ಸೊಪ್ಪಿನ ಕಡ್ಡಿ ಅಂತೀವಿ, ದಂಟು ದಂಟು ಬರ್ತದಲ್ಲ ಆ ಭಾಗ, ನಮ್ಮ ಮೂಳೆಗಳಿಗೆ ಅತ್ಯಂತ ಒಳ್ಳೆಯದು. ರೈಟ್, ನಾವು ಸೊಪ್ಪು ತಿಂತೇವೆ, ಅದ ಕಡ್ಡಿ ತಿಂತೀವೋ ಇಲ್ವೋ ನಂಗೆ ಗೊತ್ತಿಲ್ಲ. ರೈಟ್, ಸಿಮಿಲರ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ಇಲ್ಲಿ ನೋಡಿ, ಫಿಗ್ ಸೀಡ್ಸ್, ಇಟ್ ರಿಸೆಂಬಲ್ಸ್ ದ ಸ್ಪರ್ಮ್ಸ್. ಕಿಡ್ನಿ ಬೀನ್ಸ್ ನಮ್ಮ ಕಿಡ್ನಿನ ರಿಸೆಂಬಲ್ ಮಾಡುತ್ತೆ, ಅದು ಕಿಡ್ನಿಗೆ ಒಳ್ಳೇದು. ಅದೇ ತರ ಆರೆಂಜ್, ಬ್ರೆಸ್ಟ್ ಎಸ್ಪೆಷಲಿ ಇನ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಯು ಕ್ಯಾನ್ ಹ್ಯಾವ್ ಆರೆಂಜಸ್, ಇಟ್ಸ್ ವೆರಿ ಗುಡ್ ಫಾರ್ ದಟ್. ಸ್ವೀಟ್ ಪೊಟೇಟೋ ನೋಡಿ, ಸೇಮ್ ಪ್ಯಾಂಕ್ರಿಯಾಸ್ ನ ರಿಸೆಂಬಲ್ ಮಾಡುತ್ತೆ. ಇಟ್ ಇಸ್ ಗುಡ್ ಇನ್ ಕೇಸ್ ಆಫ್ ಡಯಾಬಿಟೀಸ್, ಟೈಪ್ 1 ಡಯಾಬಿಟೀಸ್ಗೆ ತುಂಬಾ ಒಳ್ಳೇದು ಸ್ವೀಟ್ ಪೊಟೇಟೋಸ್. ರೈಟ್, ಅಟ್ ದ ಸೇಮ್ ಟೈಮ್ ಆನಿಯನ್, ಬ್ಲಡ್ RBCs, ಬ್ಲಡ್ ಸೆಲ್ಸ್ಗೆ ತುಂಬಾ ಒಳ್ಳೇದು. ವಿ ಹ್ಯಾವ್ ಟೊಮೆಟೊ, ಈಗ ನೀವು ಹೇಳಿದ್ರಿ ಟೊಮೆಟೊ ಬಗ್ಗೆ ಕಾರ್ಡಿಯಾಕ್ ಅಲ್ಲಿ ಒಂದು ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಒಂದು ರಿಸರ್ಚ್ ಆಗಿದೆ. ಸಾಕಷ್ಟು ಯೂನಿವರ್ಸಿಟೀಸ್ ಅಲ್ಲಿ ಈ ರಿಸರ್ಚ್ ಮಾಡಿದ್ದಾರೆ. ಈ ಟೊಮೆಟೊನಲ್ಲಿ ಲಿಕೋಪೀನ್ ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ, ಲಿಕೋಪೀನ್ ಅಂತ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ. ಈ ಲಿಕೋಪೀನ್ ಏನ್ ಮಾಡುತ್ತೆ, ನಮ್ಮ LDL ಇದೆಯಲ್ಲ, ಲೋ ಡೆನ್ಸಿಟಿ ಲಿಪೊಪ್ರೋಟೀನ್ಸ್, ಯಾವುದು ಈ ಕ್ಲಾಟ್ ಫಾರ್ಮೇಷನ್ ಮಾಡುತ್ತೆ ಹಾರ್ಟ್ ಅಲ್ಲಿ, ಅಥಿರೋಸ್ಕ್ಲಿರೋಸಿಸ್ಗೆ ಕಾರಣವಾಗಿರುವಂಥದ್ದು, ಅದನ್ನ ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಲಿಕೋಪೀನ್. ಅರ್ಥ ಆಯ್ತಾ? ಸೊ ಕಿಡ್ನಿ ಸ್ಟೋನ್ ಅದು ಬೇಕಾದ್ರೆ ಮತ್ತೊಮ್ಮೆ ಜಾಯಿನ್ ಆಗಿ ವಿ ವಿಲ್ ಟಾಕ್ ಅಬೌಟ್ ದಟ್, ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆದರೆ ಲಿಕೋಪೀನ್ ಇಸ್ ವೆರಿ ಇಂಪಾರ್ಟೆಂಟ್, ಅರೌಂಡ್ 30% ಲೆಸ್ ಹಾರ್ಟ್ ಡಿಸೀಸ್, 30% ಕಮ್ಮಿ ಹಾರ್ಟ್ ಡಿಸೀಸ್ ಫಾರ್ಮೇಷನ್ ಜಸ್ಟ್ ವಿತ್ ಲಿಕೋಪೀನ್. ಆದರೆ ನೀವು ಟೊಮೆಟೊನ ಹೆಚ್ಚಿ ಒಳಗಡೆ ನೋಡಿದಾಗ ನಿಮ್ಗೆ ಯಾವ ರೀತಿ ಕಾಣಿಸುತ್ತೆ, 4 ಚೇಂಬರ್ ಕಾಣುತ್ತೆ ನೋಡಿ, ವಿಚ್ ರಿಸೆಂಬಲ್ಸ್ ದ ಹಾರ್ಟ್. ಇಟ್ ಇಸ್ ಗುಡ್ ಫಾರ್ ಯುವರ್ ಹಾರ್ಟ್.
So this study has been done with 400 women. ನಾನು 40,000 ಹೆಂಗಸರ ಮೇಲೆ ಇದು ಪ್ರಯೋಗ ಮಾಡಿ ಆ್ಯಂಡ್ ಅವರ ಬ್ಲಡ್ ಲೆವೆಲ್ಸು ಆಫ್ ಲಿಕೋಪಿನ್ ಆ್ಯಂಡ್ ದ ಅಮೌಂಟ್ ಆಫ್ ಹಾರ್ಟ್ ಡಿಸೀಸ್ ವಿಚ್ ವಾಸ್ ರೆಡ್ಯೂಸ್ಡ್ ದಟ್ ಹಸ್ ಬೀನ್ ಎನ್ಯುಮರೇಟೆಡ್. ಅದು ಆ ರಿಸರ್ಚ್ ರಿಪೋರ್ಟ್ ಅಲ್ಲಿ ಇದೆ. ರೈಟ್. ಸಿಮಿಲರ್ಲಿ ವಾಲ್ನಟ್, ವಾಲ್ನಟ್ ನಾವೆಲ್ಲ ನೋಡಿರ್ಬೋದು, ಇದು ಒನ್ ಆಫ್ ದ ಡ್ರೈ ಫ್ರೂಟ್ಸ್, ವೆರಿ ಗುಡ್ ಫಾರ್ ಯುವರ್ ಪಾರ್ಕಿನ್ಸನ್ಸ್, ಆಲ್ಝೀಮರ್ಸ್, ಡಿಮೆನ್ಷಿಯಾ, ಮರುವು ಬರೋದು, ಇದೆಲ್ಲದಕ್ಕೂ ತುಂಬಾ ಒಳ್ಳೇದು ವಾಲ್ನಟ್ಟು. ಆದರೆ ಅದರ ಆಕಾರ ನೋಡಿದಿರ ನೀವು, ಎಕ್ಸಾಕ್ಟ್ಲಿ ರಿಸೆಂಬ್ಲಿಂಗ್ ದ ಬ್ರೈನ್. ನೋಡಿಯಲ್ಲಿ ನಮ್ಮ ಬ್ರೈನ್ ಯಾವ ರೀತಿ ಇದೆಯೋ ಅದೇ ರೀತಿ ರಿಸೆಂಬಲ್ ಆಗುತ್ತೆ ವಾಲ್ನಟ್. ರೈಟ್. ಸೊ ಕಮಿಂಗ್ ಡೌನ್, ಯು ಹ್ಯಾವ್ ಸ್ಟಿಲ್ ಜಿಂಜರ್. ಜಿಂಜರ್ ಅಂದ್ರೆ ಶುಂಠಿ. ಶುಂಠಿ ಯಾವುದಕ್ಕೆ ಒಳ್ಳೇದು? ಶುಂಠಿ ಆಕಾರ ನೋಡಿದ್ರೆ ಹೊಟ್ಟೆ ತರ ಬರ್ತದೆ. ಅದು ನೀವು ಬೇರೆ ತೆಕ್ಕೊಂಡು ನೋಡಿ, ಅದು ಕಂಪ್ಲೀಟ್ ಇಟ್ ರಿಸೆಂಬಲ್ಸ್ ದಟ್ ಆಫ್ ಯುವರ್ ಸ್ಟಮಕ್. ಸೊ ಇಟ್ಸ್ ವೆರಿ ಗುಡ್ ಟು ಮೇಂಟೈನ್ ದ ಆಸಿಡಿಕ್ ಪಿಹೆಚ್ ಆಫ್ ದ ಕಾಯಿನ್. ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಶುಂಠಿ ತುಂಬಾ ಒಳ್ಳೇದು. ಹಂಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಶುಂಠಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ನೌ ಡೇಸ್ ಈಗ ಶುಂಠಿ ಕಷಾಯ ಅಂತಾನು ಕುಡಿತಾ ಇದ್ದೇವೆ, ಸಾಕಷ್ಟು ಅದರಿಂದ ಬೆನಿಫಿಟ್ಸ್ ಸಹ ಇದೆ. ಸೊ ಲೈಕ್ ವೈಸ್ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್, ಆಲ್ಮಂಡ್ಸ್ ಅಗೇನ್ ಕಣ್ಣಿಗೆ. ಸೊ ಸಾಕಷ್ಟು ಗ್ರೇಪ್ಸ್ ನೋಡಿ, ಇವತ್ತಿಗೆ ಬೇಕಾಗಿರುವಂಥದ್ದು ಗ್ರೇಪ್ಸ್ ಯಾವ ತರ ಇದೆ? ಇಟ್ ರಿಸೆಂಬಲ್ಸ್ ದಟ್ ಆಫ್ ಎನ್ ಆಲ್ವಿಯೋಲೈ. ನಮ್ಮ ಲಂಗ್ಸ್ ನ ಆಲ್ವಿಯೋಲೈ ನ ರಿಸೆಂಬಲ್ ಮಾಡುತ್ತೆ. ಸೊ ಇಟ್ ಇಸ್ ಗುಡ್ ಫಾರ್ ಯುವರ್ ಲಂಗ್ಸ್. ಆದ್ರೆ ನಾವು ಹೇಳ್ತೇವೆ ಗ್ರೇಪ್ಸ್ ತಿಂದ್ರೆ ಗಂಟ್ಲು ಕಟ್ಕೊಳ್ಳುತ್ತೆ. ನೋಡಿ, ನಿಮಗೆ ಗಂಟ್ಲು ಕಟ್ಕೊಳ್ಳೋದು, ಟಾನ್ಸಿಲೈಟಿಸ್ ಪ್ರಾಬ್ಲಮ್ ಇದ್ದು ಅಥವಾ ಪ್ಯಾರೆಂಟ್ಸ್ ಅಲ್ಲಿ ಏನನ ಇನ್ಫ್ಲಮೇಷನ್ ಇತ್ತು ಅಂತಂದ್ರೆ ಬೇಡ. ಬಟ್ ಅದರ್ವೈಸ್ ಗ್ರೇಪ್ಸ್ ಇಸ್ ವೆರಿ ಗುಡ್, ಇಟ್ಸ್ ವೆರಿ ಗುಡ್. ಇದೆಲ್ಲ ರಿಸರ್ಚ್ ರಿಪೋರ್ಟ್, ಐ ಕ್ಯಾನ್ ಶೇರ್ ಇಟ್ ವಿತ್ ಯು. ಸೊ ಇಟ್ ಇಟ್ ಮೇ ಬಿ ವೆರಿ ಯೂಸ್ಫುಲ್, ನಿಮ್ಗೆಲ್ಲ ಇದು ಯೂಸ್ಫುಲ್ ಆಗಿರ್ಬೋದು. ಅಫ್ಕೋರ್ಸ್ ಟು ಗಿವ್ ಇನ್ಫಾರ್ಮೇಶನ್ ಟು ಅದರ್ಸ್. ಮಶ್ರೂಮ್ ಎಷ್ಟು ಜನ ತಿಂತೀರಿ? ಮಶ್ರೂಮ್ ಎಷ್ಟು ಜನ, ವಾಟ್ ಎವರ್ ಯು ಆರ್ ಟೇಕಿಂಗ್ ಮಶ್ರೂಮ್ ನೋಡಿ, ಅದು ಒಂದು ಕಿವಿ ಆಕಾರದಲ್ಲಿ ಇರುತ್ತೆ, ಕಿವಿ ಆಕಾರದಲ್ಲಿ. ಸೊ ಟಿನಿಟಸ್, ಕಿವಿನಲ್ಲಿ ಕುಯ್ ಅಂತ ಸೌಂಡ್ ಹೊಡ್ಕೊಂತ ಇರುತ್ತೆ, ಟಿನಿಟಸ್ ಅಂತೀವಿ ಅದನ್ನು. ಅದಕ್ಕೆ ಮಶ್ರೂಮ್ ಇಸ್ ವೆರಿ ಗುಡ್. ರೈಟ್. ಸೊ ನಾವು ಯಾವ ತರಕಾರಿ ತೆಕ್ಕೋಬೇಕು, ಯಾವ ತರಕಾರಿ ತಿನ್ಬೇಕು, ಬ್ರೋಕೆಲಾಯಿ ಇಸ್ ವೆರಿ ಗುಡ್ ಫಾರ್ ಕ್ಯಾನ್ಸರ್ ಸೆಲ್ಸ್. ಸಿಮಿಲರ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್, ಡಿಫ್ರೆಂಟ್ಸ್ ಕೊಟ್ಟಿದ್ದಾರೆ ಅಂಡ್ ಅದರದ್ದು ಡಿಸ್ಕಷನ್ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಅಂಡ್ ಅಫ್ಕೋರ್ಸ್ ವಿ ಹ್ಯಾವ್ ಡಿಫ್ರೆಂಟ್ ರಿಸರ್ಚ್ ಪೇಪರ್ಸ್, ಯು ಕ್ಯಾನ್ ಗೋ ತ್ರೂ ದಟ್ ರಿಸರ್ಚ್ ಪೇಪರ್ಸ್. ಇದನ್ನ ಯಾಕೆ ನಿಮಗೆ ತೋರಿಸ್ದೆ ಅಂದ್ರೆ, ನಾನೊಂದು ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು ತರಕಾರಿ ತೆಕ್ಕೋಬೇಕು ಅಂತಂದ್ರೆ ಇಮಿಡಿಯೇಟ್ ಆಗಿ ನನಗೆ ಗೊತ್ತಾಗಬೇಕು ಈ ತರಕಾರಿ ನನಗೆ ಯಾವ್ದಕ್ಕೆ ಯೂಸ್ ಆಗುತ್ತೆ. ರೈಟ್. ಈಗ ನಾನು ಬೀನ್ಸ್, ಬೀನ್ಸ್ ಇದೆ, ಬೀನ್ಸ್ ತೆಕ್ಕೊಂತೇನೆ. ಬೀನ್ಸ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಬೀನ್ಸ್ ಒಳಗೆ ಕಿಡ್ನಿ ಶೇಪು ಬೀಜಗಳಿರ್ತವೆ, ನೀವು ಗಮನಿಸಿರ್ಬೋದು. ಹೊರಗಡೆ ಭಾಗ ಇಸ್ ಅ ಫೈಬರ್ ಅಂಡ್ ಕಿಡ್ನಿ ಶೇಪ್ ಬೀನ್ಸ್, ಇಟ್ ಇಸ್ ಗುಡ್ ಫಾರ್ ಅವರ್ ಕಿಡ್ನೀಸ್. ಯು ಅಂಡರ್ಸ್ಟ್ಯಾಂಡ್? ಸಿಮಿಲರ್ಲಿ ಈಗ ನಾವು ಆನಿಯನ್, ನಮ್ಮ ಗಾರ್ಲಿಕ್, ಜಿಂಜರ್ ಇದೆಲ್ಲ ಅತ್ಯಂತ ನಮಗೆ ಬೆನಿಫಿಟ್ ಕೊಡುವಂತಹ ತರಕಾರಿಗಳು. ಅಗೈನ್ ಒನ್ ಮೋರ್ ಟಿಪ್ ಎಲ್ಲರಿಗೂ, ಎಸ್ಪೆಷಲಿ ಹೆಂಗಸರಿಗೆ, ನಿಮ್ಮ ಮನೆಗಳಲ್ಲಿ ಈ ಸಾಂಬಾರ್ ಡಬ್ಬ ಇಟ್ಕೊ, ಮಸಾಲೆ ಡಬ್ಬ ಅಂತ ಒಂದು ಇಟ್ಕೊಂಡಿರ್ತೀರ, ಹೌದಾ? ಎಲ್ಲರ ಮನೇಲೂ ಇರುತ್ತೆ. ಅದರಲ್ಲಿ ಮೆಣಸು, ನೀವು ಬೆಳ್ಳುಳ್ಳಿ, ಜಿಂಜರ್, ಜೀರಿಗೆ, ಲವಂಗ ಇವೆಲ್ಲ ಇಟ್ಕೊಂಡಿರ್ತೀರ. ಯಾವುದು ನಾವು ಅಡಿಗೆಯಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಬಳಸ್ತೀವೋ, ಫಾರ್ ಎಕ್ಸಾಂಪಲ್ ಮೆಣಸು, ಮೆಣಸು ಜಾಸ್ತಿ ಹಾಕ್ತೀವಾ? ಇಲ್ಲ, ಕಮ್ಮಿ ಪ್ರಮಾಣದಲ್ಲಿ ಹಾಕೋದು. ರೈಟ್. ಅದೇ ತರ ಸ್ವಲ್ಪ ಇಂಗು, ಸೋಂಪು, ಜೀರಿಗೆ, ಒಗ್ಗರಣೆಗೆ ಬಳಸುವಂತ ಸಾಸಿವೆ, ರೈಟ್, ಇವೆಲ್ಲ ಯಾವುದು ಕಮ್ಮಿ ಪ್ರಮಾಣದಲ್ಲಿ ಬಳಸ್ತಿದ್ದೀರೋ ಅದರಲ್ಲಿ ಎಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಆದರೆ ಯಾವುದು ನಾವು ಜಾಸ್ತಿ ಬಳಸ್ತೀವಿ, ಎಕ್ಸಾಂಪಲ್ ಸಕ್ಕರೆ, ಸಕ್ಕರೆ ದೇಹಕ್ಕೆ ಒಳ್ಳೇದಾ? ಎಸ್, ಯು ಡಿಸೈಡ್ ಆನ್ ದಟ್, ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಯಾವುದು ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತೀವಿ ಅದು ಒಳ್ಳೇದಲ್ಲ. ಹಂಗಾಗಿ ತರಕಾರಿಗಳಲ್ಲಿ ಆದಷ್ಟು ನಾವು ಹೇಳೋದು ಭೂಮಿ ಮೇಲೆ ಬೆಳೆದಂಥ ತರಕಾರಿ ಯಾವುದು, ಗಾಳಿ, ನೀರು, ಸೂರ್ಯನ ಕಿರಣ, ಬೆಳಕು, ರೈಟ್, ಹಾಗೂ ಭೂಮಿ, ಇದಿಷ್ಟಕ್ಕೂ ಯಾವುದು ಓಪನ್ ಆಗಿದೆ, ಎಕ್ಸ್ಪೋಸ್ ಆಗಿದೆ ಅಂಥ ತರಕಾರಿಗಳು ನಮಗೆ ಅತ್ಯಂತ ಒಳ್ಳೆಯದು.
ಆದರೆ ಭೂಮಿ ಕೆಳಗೆ ಬೆಳೆದಿರುವಂಥದ್ದು ಅದು ನಮ್ಮ ರ್ಯಾಡಿಶ್, ಮೂಲಂಗಿ, ಅದೇ ಥರ ನಮ್ಮ ಆಲೂಗಡ್ಡೆ, ಇವೆಲ್ಲ ಏನು ಅಂದರೆ ಮಂದ ಮಂದ ಕ್ರಿಯೇಟ್ ಮಾಡುತ್ತೆ ದೇಹದಲ್ಲಿ, ವಾಯು ಜಾಸ್ತಿ ಮಾಡುತ್ತೆ. ಯಾಕೆ ಯಾಕೆ ವಾಯು ಜಾಸ್ತಿ ಮಾಡುತ್ತೆ? ವೆರಿ ಸಿಂಪಲ್, ಅದು ವಾಯು ವಾಯು ಸಂಪರ್ಕದಲ್ಲಿ ಇಲ್ಲವೇ ಇಲ್ಲ ಆ ತರಕಾರಿ. ಅದು ಬೆಳವಣಿಗೆ ಸ್ಟೇಜಲ್ಲಿ ವಾಯು ಸಂಪರ್ಕದಲ್ಲೇ ಇರೋದಿಲ್ಲ. ಸೊ ಹೊರಗೆ ಬಂದಾಗ ಅದೇನು ಮಾಡುತ್ತೆ, ಇಟ್ ಸ್ಟಾರ್ಟ್ಸ್ ಅಕ್ಯುಮುಲೇಟಿಂಗ್, ಅಬ್ಸಾರ್ಬಿಂಗ್ ವಾಯು, ವಾಯುನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವೆಲ್ಲ ನಾವು ಆಯುರ್ವೇದದ ಕ್ಲಾಸ್ ಮಾಡಿದಾಗ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್. ಬಟ್ ತರಕಾರಿಗಳು ಆದಷ್ಟು ನೀವು ಈ ರೀತಿ ಸೆಲೆಕ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ, ಅಂಡ್ ಆಲ್ಸೋ ರಿಸರ್ಚ್ ಮೆಟೀರಿಯಲ್ಸ್ ಆರ್ ಅವೈಲಬಲ್ ಆನ್ ದಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಚಾಟ್ ಬಾಕ್ಸ್ ಅಲ್ಲಿ ಆಲ್ರೆಡಿ ಆಗ್ತಾ ಇದ್ದಾರೆ, ಒಂದು PDF ಪ್ರೆಸೆಂಟೇಶನ್ ಶೇರ್ ಮಾಡಿ ಅಂತ. ಸೊ ನೀವು ಶೇರ್ ಮಾಡಿದ್ರೆ ನನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಆಲ್ರೆಡಿ ಕೇಳಿದಾರೆ ಡೋಂಟ್ ವರಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇವತ್ತೇ ಸಾಯಂಕಾಲ ಕಳ್ಸಿಕೊಡ್ತೀನಿ. ಡಾಕ್ಟರ್, ಸ್ವಲ್ಪ ಇದು ನಮ್ಮ ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳಿದ್ರಿ, ವಾಲ್ನಟ್ ಅಂಡ್ ಆಲ್ಮಂಡ್ಸ್, ಈವನ್ ಖರ್ಜೂರ, ಆಮೇಲೆ ಈವನ್ ಕ್ಯಾಶ್ಯೂಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಾರೆ. ಸೊ ಅದರದ್ದು ಕೂಡ ಕವರ್ ಮಾಡಬೇಡ. ಸೊ ಕಂಪ್ಲೀಟ್ ಡ್ರೈ ಫ್ರೂಟ್ಸ್ ಬಗ್ಗೆ. ವೆರಿ ಗುಡ್. ನೋಡಿ, ಅದರ ಹೆಸರೇನು? ಡ್ರೈ ಫ್ರೂಟ್. ಡ್ರೈ ಫ್ರೂಟ್, ಫಸ್ಟ್ ಆಫ್ ಆಲ್ ಇಟ್ ಈಸ್ ಡ್ರೈ. ದಯವಿಟ್ಟು ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಡ್ರೈ ಫ್ರೂಟ್ನ ನಾವು ಎಷ್ಟು ತಿನ್ನಬೇಕು? ನೀವು ಯಾವ ಡ್ರೈ ಫ್ರೂಟ್ ತಿಂತೀರಾ? ಡ್ರೈ ಫ್ರೂಟ್ ಎಲ್ಲ ಒಳ್ಳೇದೇ, ಎಲ್ಲ ಡ್ರೈ ಫ್ರೂಟು ಒಳ್ಳೇದೇ. ಈಗ ನಾನು ವಾಲ್ನಟ್ ಬಗ್ಗೆ ಹೇಳಿದೆ. ವಾಲ್ನಟ್ ಈಸ್ ವೆರಿ ಗುಡ್ ಫಾರ್ ಅವರ್ ಬ್ರೈನ್ ಆಕ್ಟಿವಿಟಿ, ನಮ್ಮ ಬ್ರೈನ್ ಆಕ್ಟಿವಿಟಿಗೆ ತುಂಬ ಒಳ್ಳೇದು. ಅದೇ ರೀತಿ ದ್ರಾಕ್ಷಿ, ಗೋಡಂಬಿ, ಅರ್ಥ ಆಯ್ತಾ? ಇದೆಲ್ಲ ದೇ ಆರ್ ಆಲ್ ವೆರಿ ಗುಡ್. ಯಾಕೆ? ಪಂಚಮಹಾಭೂತದಲ್ಲಿ ನೀವು ನೋಡಿದಾಗ ಸಾಕಷ್ಟು ಇದು ಇದರ ಎಕ್ಸ್ಪೋಷರು ಆ ಸೂರ್ಯನ ಕಿರಣಕ್ಕೆ ಆಗಿರುತ್ತೆ, ಗಾಳಿಗೆ, ಬೆಳಕಿಗೆ, ನೀರಿಗೆ, ಇದು ಎಲ್ಲದಕ್ಕೂ ಆಗಿದೆ. ಆದರೆ ಇದರಲ್ಲಿ ಕಮ್ಮಿ ಏನಿದೆ ಹೇಳಿ? ಇದರಲ್ಲಿ ಕಮ್ಮಿ ಇರೋದು ನೀರು. ಅದಕ್ಕೆ ಇದರ ಹೆಸರೇ ಡ್ರೈ ಫ್ರೂಟ್. ಅದರಲ್ಲಿ ವಿಟಮಿನ್ಸ್ ಚೆನ್ನಾಗಿ ಸಿಗುತ್ತೆ ನಮ್ಮ ದೇಹಕ್ಕೆ, ನಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ಸ್ ಸಿಗುತ್ತೆ. ಆದರೆ ದಿನಕ್ಕೆ, ಒಂದು ದಿನಕ್ಕೆ ಅರ್ಧ ಮುಷ್ಟಿ ಎಷ್ಟು? ಅರ್ಧ ಮುಷ್ಟಿ, ನಿಮ್ಮ ಮುಷ್ಟಿ ಎಷ್ಟು ದೊಡ್ಡದಾಗಿದೆಯೋ ನನಗೆ ಗೊತ್ತಿಲ್ಲ, ಅದರಲ್ಲಿ ಅರ್ಧ ಮುಷ್ಟಿಯಷ್ಟು ಮಾತ್ರ ಡ್ರೈ ಫ್ರೂಟ್ ತಿನ್ನಬೇಕು. ಅಷ್ಟು ತಿಂದು ಅಲ್ಲಿಗೆ ನಿಲ್ಲಿಸ್ಬೇಡಿ ದಯವಿಟ್ಟು. ಅದು ಡ್ರೈ ಫ್ರೂಟ್, ನಿಮ್ಮ ದೇಹದಲ್ಲಿ ಇರೋ ನೀರನ್ನ ಹೀರತ್ತೆ. ಹಂಗಾಗಿ ಅಟ್ಲೀಸ್ಟ್ ಮಿನಿಮಮ್ ಅರ್ಧ ಲೋಟ, 100 ml ನೀರನ್ನ ಕುಡಿಬೇಕು. ಅದು ಕರೆಕ್ಟ್ ವಿಧಾನ. ಡ್ರೈ ಫ್ರೂಟ್ಸು ನಮ್ಮ ವಿಟಮಿನ್ಸ್, ಎಸ್ಪೆಷಲಿ ವಿಟಮಿನ್ಸ್ನ ಸಾಕಷ್ಟು ದೇಹಕ್ಕೆ ಕೊಡುತ್ತೆ. ಇಟ್ ಈಸ್ ವೆರಿ ಗುಡ್. ಹಾಗೂ ನೀವು ಎಲ್ಲರೂ ಗಮನಿಸಿರ್ಬೋದು, ಡ್ರೈ ಫ್ರೂಟ್ನ ಹೆಚ್ಚಿಗೆ ಯಾರೂ ಬಳಸೋದಿಲ್ಲ. ಪಾಯಸಕ್ಕೆ ನಾವು ದ್ರಾಕ್ಷಿ, ಗೋಡಂಬಿ ಹಾಕಿದ್ರೆ ಈಗ ಅದನ್ನ ಎಷ್ಟಾಗ್ತದೆ? ಎಣಿಸ್ಬೇಕಷ್ಟೇ. ಇಸ್ಂಟ್ ಇಟ್? ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದ ಕಾಸ್ಟ್, ಕಾಸ್ಟ್ ಬಗ್ಗೆ ಅಂತಲ್ಲ. ಇದು ನಮ್ಮ ಸಂಪ್ರದಾಯದಿಂದ, ಹಳೆಯ ಕಲ್ಚರಿಂದ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿರೋದು. ಯಾಕೆ ಇದನ್ನ ಫಾಲೋ ಮಾಡ್ಕೊಂಡು ಬಂದಿರೋದು ಅಂದ್ರೆ ಅದರ ರಿಕ್ವೈರ್ಮೆಂಟೇ ಅಷ್ಟಿರೋದು ದೇಹಕ್ಕೆ, ಅರ್ಥ ಆಯ್ತಾ? ಸೊ ಹಂಗಾಗಿ ಡ್ರೈ ಫ್ರೂಟ್ಸ್ನ ಆದಷ್ಟು ಒಂದು ಹಾಫ್ ಅ ಫಿಸ್ಟ್ ಅಂತಲೇ ಅಷ್ಟು ತೆಕ್ಕೊಂಡು ನೀರು ಕುಡಿಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಡಾಕ್ಟರ್. ಅವಾಗಲೇ ನಾವು ಡಾಕ್ಟರ್ ಕೈಲಿ ಒಡಿಸಿದ್ದು ಯಾರೆಲ್ಲ ವೆಜಿಟೇರಿಯನ್ ಫ್ರೂಟ್, ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಬಗ್ಗೆ ಮಿಸ್ಕಾನ್ಸೆಪ್ಷನ್ ಕ್ರಿಯೇಟ್ ಮಾಡ್ತಿದ್ರು ಅವ್ರ ತಲೆ ಮೇಲೆ ಹೊಡೆದಿದ್ದು ಅಷ್ಟೇ. ಓಕೆ, ಸೊ ಒಳ್ಳೆ ಮಾತಲ್ಲಿ ಕೇಳಿಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ಹೊಡೆದು ಹೇಳ್ಬೇಕಂತೆ. ಸೊ ಅದಕ್ಕೆ ಒಂದು ಚಿಕ್ಕ ಪ್ಯಾಕ್. ಓಕೆ, ಬರೀ ವೆಜ್ಜು ವೆಜ್ಜು ಫ್ರೂಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ, ನಾನ್ ವೆಜಿಟೇರಿಯನ್ಸ್ ಬೇಜಾರು ಮಾಡ್ಕೊಂಬೇಡಿ. ಸರ್, ಸ್ವಲ್ಪ ನಾನ್ ವೆಜ್ ಬಗ್ಗೆನು ಕೂಡ ಹೇಳುವಾಗಿದ್ರೆ ನಾನ್ ವೆಜ್ ಅಲ್ಲಿ ಯಾವ್ದು ಒಳ್ಳೇದು, ಯಾವ್ದನ್ನ ಅವಾಯ್ಡ್ ಮಾಡಿದ್ರು ಒಳ್ಳೇದು? ಐ ಆಮ್ ಸಾರಿ, ನಾನ್ ವೆಜಿಟೇರಿಯನ್, ನನಗೆ ಯಾವ್ದು ಒಳ್ಳೇದು ಅನ್ನೋದು ಗೊತ್ತಿಲ್ಲ. ಆದ್ರೂ ಎರಡು ವಿಷಯ ನಾನು ನಿಮ್ ಗಮನಕ್ಕೆ ತರ್ತೇನೆ, ನಮ್ಮ ಎಲ್ಲರ ಗಮನಕ್ಕೂ ತರ್ತೇನೆ. ಮೊದಲನೇದಾಗಿ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ನಮ್ಮ ಈಸೋಫೇಗಸ್, ಸ್ಟಮಕ್, ಇಂಟೆಸ್ಟೈನ್ಸ್, ಈ ಹಲ್ಲುಗಳ ಪ್ರಕೃತಿ ನೀವು ನೋಡ್ಬೋದು. ಹಲ್ಲುಗಳು ಯಾವ ರೀತಿ ಇದೆ ಅಂತ, ಕೈನಲ್ಲಿ ಉಗುರುಗಳಿಲ್ಲ, ಇರಲ್ಲ,
ಇದೆಲ್ಲ ಯಾಕೆ ಈ ರೀತಿ ಬೆಳವಣಿಗೆ ಆಗಿರೋದು ಮನುಷ್ಯನಿಗೆ ಅಂತಂದ್ರೆ ಟು ಹೆಲ್ಪ್ ಇನ್ ದ ಡೈಜೆಷನ್ ಆಫ್ ವೆಜಿಟೇರಿಯನ್ ಫುಡ್. ನಮ್ಮ ಸ್ಮಾಲ್ ಇಂಟಸ್ಟೈನ್ಸ್ ಎಸ್ಪೆಷಲಿ ನಮ್ಮ ಸ್ಮಾಲ್ ಇಂಟಸ್ಟೈನ್ಸ್ ಕೆಲವೊಂದು ಪದಾರ್ಥಗಳು ಹೇಳ್ತೇನೆ ನಾನು ಬೈ ದ ಎಂಡ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಸ್ಮಾಲ್ ಇಂಟಸ್ಟೈನ್ ಎಷ್ಟು ಉದ್ದ ಇದೆ ಅಂತ ಯಾರಿಗನ್ನ ಗೊತ್ತಾ? ಎನಿ ಐಡಿಯಾ? ಅದರ ಉದ್ದ 23 ಅಡಿ. ನೀವು ನಮ್ಮ ಸ್ಮಾಲ್ ಇಂಟಸ್ಟೈನ್ ತೆಗೆದ್ಬಿಟ್ಟು ಹಿಂಗೆ ಅಳಿತಾಗ ಎಳ್ಕೊಂಡ್ರೆ 23 ಅಡಿ ಉದ್ದ ಇರುತ್ತೆ, 23 ಫೀಟ್. ಯಾಕೆ ಅಷ್ಟು ಉದ್ದ ಇದೆ? ಯಾಕೆ ಅಷ್ಟು ಉದ್ದ ಇದೆ ಅಂದ್ರೆ ನಮ್ಮ ದೇಹದಲ್ಲಿ ನಾವೇನ್ ತಿಂತೀವೋ ಅದು ಆ ಡಿಯೋಡಿನಮ್, ಜೆಜುನಮ್ ಅಂಡ್ ಈಲಿಯಂ ಜಾಗದಲ್ಲಿ ಅಬ್ಸಾರ್ಬ್ ಆಗಬೇಕು, ಬೇಗ ಪಚನೆ ಆಗಬೇಕು. ಜಾಸ್ತಿ ಹೊತ್ತು ಈ ಫುಡ್ ನಮ್ಮ ಇಂಟೆಸ್ಟೈನ್ ನಲ್ಲೇ ಇರ್ತದೆ, ಅಲ್ಲೇ ಜಾಸ್ತಿ ಇರೋದು, ಸ್ಟಮಕ್ ಅಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಕಾರ್ನಿವೋರಸ್ ಅನಿಮಲ್ಸ್. ಕಾರ್ನಿವೋರಸ್ ಅನಿಮಲ್ಸ್ ಅಂದ್ರೆ ಈ ಹುಲಿ, ಸಿಂಹ, ಚಿರತೆ, ಅವು ಈ ಸೊಪ್ಪು, ಟೊಮೆಟೊ, ಆಲೂಗಡ್ಡೆ ಇವೆಲ್ಲ ತಿನ್ನೋದಿಲ್ಲ. ಅವೇನ್ ತಿಂತಾವೆ, ನಾವು ಅನಿಮಲ್ ಪ್ಲಾನೆಟ್ ಹಾಕೋದು ಗೊತ್ತಾಗ್ತದೆ, ಬಗ್ಗೆ ತಿನ್ನೋವು. ಫಸ್ಟ್ ಆಫ್ ಆಲ್ ಅದ್ರ ಉಗುರು ಹೆಂಗಿರುತ್ತೆ ನೀವು ನೋಡಿದಿರಾ? ಉದ್ದ ಉಗುರು, ಹಲ್ಲುಗಳು ನೋಡಿ, ಕೆನೈನ್ಸ್, ಕೆನೈನ್ಸು ಉದ್ದುದ್ದ ಇರ್ತವೆ. ಅಂಡ್ ಅಟ್ ದ ಸೇಮ್ ಟೈಮ್ ಅದರ ಸ್ಮಾಲ್ ಇಂಟಸ್ಟೈನ್ ಲೆಂತ್ ಇಸ್ ಓನ್ಲಿ 8 ಫೀಟ್. ಎಷ್ಟು? ಬರೀ 8 ಅಡಿ, 8 ಫೀಟ್. ಯಾಕೆ ಅಂದ್ರೆ ಅದು ಏನು ಆಹಾರ ಸೇವನೆ ಮಾಡುತ್ತೆ ಅದು ಬಲು ಬೇಗ ಅಬ್ಸಾರ್ಬ್ ಆಗಿ ಎಕ್ಸ್ಪೀಟ್ ಆಗ್ಬಿಡ್ಬೇಕು, ದೇಹದಲ್ಲಿ ಜಾಸ್ತಿ ಹೊತ್ತು ಇರಬಾರದು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್. ಹಂಗಾಗಿ ನಮ್ಮಲ್ಲಿ ಯಾರು ರಾ ಅಂತೂ ತಿನ್ನೋದಿಲ್ಲ, ಅದನ್ನ ಬೇಯಿಸ್ತಾರೆ, ಬೇಯಿಸ್ಕೊಂಡೇ ತಿನ್ನೋದು. ಕಾರಣ ಏನಂತಂದ್ರೆ ನಮ್ಮ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ದೇಹದಲ್ಲಿ ಏನಾಗಬೇಕು ಅದು ಸರಿ ಸಮಾನವಾಗಿ ಆಗಬೇಕು, ಇಲ್ಲ ಅಂದ್ರೆ ಯು ವಿಲ್ ಹ್ಯಾವ್ ಸಿವಿಯರ್ ಅಮೌಂಟ್ ಆಫ್ ಇಂಡೈಜೆಷನ್ ಇನ್ ದ ಬಾಡಿ, ಅಕ್ಯುಮುಲೇಟ್ ಆಗ್ಬಿಡುತ್ತೆ ದೇಹದಲ್ಲಿ. ಸೊ ಎಸ್ಪೆಷಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದ ನಾನ್ ವೆಜ್ ಫುಡ್, ನಾನ್ ವೆಜ್ ಫುಡ್ ಅಲ್ಲಿ ಅಫ್ಕೋರ್ಸ್ ಇಟ್ ಶುಡ್ ಬಿ ಎ ಕುಕ್ ಫುಡ್, ಯು ಕೆನಾಟ್ ಹ್ಯಾವ್ ದ ರಾ ಫುಡ್. ಬಟ್ ಅಫ್ಕೋರ್ಸ್ ಏನಂತಂದ್ರೆ ಇಟ್ ಶುಡ್ ಬಿ ಮಾಡರೇಟ್, ಅದು ಸ್ವಲ್ಪ ಮಾಡರೇಟ್ ಆಗಿದ್ದಷ್ಟು ತುಂಬಾ ಒಳ್ಳೆಯದು. ಆದಷ್ಟು ನಮ್ಮಲ್ಲಿ ಫೈಬ್ರಸ್ ಫುಡ್ಡು ಅದ್ರ ಜೊತೆ ಇನ್ಕ್ಲೂಡ್ ಆಗಿರಬೇಕು, ಆ್ಯಂಡ್ ಮಾಡರೇಷನ್. ಆ್ಯಂಡ್ ಅಫ್ಕೋರ್ಸ್ ಈಗ ನಾನ್ ವೆಜ್ ಅಂದಾಗ ಜಾಸ್ತಿ ಬರೋದೆ ಪ್ರೋಟೀನ್ಸ್, ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಬರುತ್ತೆ. ಸೊ ವಿ ಆರ್ ನಾಟ್ ಡಿಸ್ಕರೇಜಿಂಗ್, ಬಟ್ ದೆನ್ ಎಸ್ ಇಟ್ ಶುಡ್ ಬಿ ಇನ್ ಮಾಡರೇಷನ್. ಅದು ಆದಷ್ಟು ಕಮ್ಮಿ ಇದ್ದಷ್ಟು ನಮ್ಮ ದೇಹದ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋದು ಇಟ್ ಈಸ್ ಪ್ರೂವನ್ ಫ್ಯಾಕ್ಟ್. ಎಸ್ ಡಾಕ್ಟರ್, ಓಕೆ. ಸೊ ನಾನ್ ವೆಜಿಟೇರಿಯನ್ಸ್ ಡೋಂಟ್, ನಾವು ಇದು ಮಾಡ್ತಾ ಇಲ್ಲ, ಜಸ್ಟ್ ನಮ್ಮ ಹ್ಯೂಮನ್ ಬಾಡಿ ಹೇಗಿದೆ, ಯಾವ್ದು ಒಳ್ಳೇದು ಅಂತ ಮಾತ್ರ ಇದು ಮಾಡ್ತಾ ಇದ್ವಿ, ಯಾರನ್ನು ಕೂಡ ಡಿಸ್ಕರೇಜ್ ಮಾಡ್ಬೇಕು ಅಂತಲ್ಲ. ಇನ್ನೊಂದು ನರ್ವಸ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಕೆಲವು ಫುಡ್ ನರ್ವಸ್ ಸಿಸ್ಟಮ್ಗೆ ಒಳ್ಳೇದು ಅಂತಾರೆ ಕೆಲವರು, ಕೆಲವು ಆಮೇಲೆ ಆ ಒಂದು ಫಾರ್ ಎಕ್ಸಾಂಪಲ್ ಈವನ್ ಕಾಫಿ ತಗೊಂಡಾಗ ನರ್ವಸ್ ಸಿಸ್ಟಮ್ನ ಬೂಸ್ಟ್ ಅಪ್ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಆಕ್ಟಿವ್ ಮಾಡುತ್ತೆ, ಕಾಫಿ ಜಾಸ್ತಿ ಕುಡಿಬಾರ್ದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಕಾಫಿ ತಗೊಂಡ್ರೆ ಒಳ್ಳೇದು ಅಂತಾರೆ. ಹಾಗೇನೆ ಗಾರ್ಲಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ, ಗಾರ್ಲಿಕ್ ಅಗೇನ್ ಬೂಸ್ಟ್ ಅಪ್ ಮಾಡುತ್ತೆ ನರ್ವಸ್ ಸಿಸ್ಟಮ್, ಇಲ್ಲ ಬ್ಲಡ್ ಸರ್ಕ್ಯುಲೇಷನ್ ಬೂಸ್ಟ್ ಅಪ್ ಮಾಡುತ್ತೆ. ಹಾಗೇನೆ ಕೆಲವರು ತಗೋಬೇಕು ಅಂತಾರೆ, ಕೆಲವರು ಈ ತರ ಒಂದು ನರ್ವಸ್ ಸಿಸ್ಟಮ್ ಬೂಸ್ಟ್ ಅಪ್ ಮಾಡುವಂತ ಫುಡ್ ನ ಕೆಲವರು ಅವಾಯ್ಡ್ ಮಾಡ್ಬೇಕು ಅಂತಾರೆ, ಕೆಲವರು ಅವಾಯ್ಡ್ ಮಾಡಬಾರ್ದು ಅಂತಾರೆ. ಸೊ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಡಾಕ್ಟರ್? ನರ್ವಸ್ ಸಿಸ್ಟಮ್ ಅಲ್ಲಿ ನಾವು ಅತ್ಯಂತ ಇಂಪಾರ್ಟೆಂಟ್ ಆಗಿ ನೋಡೋದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್. ಯಾಕೆಂದ್ರೆ ನಮ್ಮ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಏನ್, ನಮ್ಮ ಸೆನ್ಸರಿ ಅಂದ್ರೆ ನಾವು ಇಲ್ಲಿ ಗಿಂಡಿದ್ರೆ ನಮ್ಗೆ ಏನ್ ಸೆನ್ಸೇಷನ್ ಬರ್ತಾ ಇದೆ, ಸೆನ್ಸರಿ ನರ್ವಸ್ ಸಿಸ್ಟಮ್. ಕೈ ಏನ್ ಆಡಿಸ್ತೀವಿ, ಇಟ್ ಇಸ್ ಅ ವಾಲಂಟರಿ ನರ್ವಸ್ ಸಿಸ್ಟಮ್, ಇಟ್ಸ್ ಅ ಮೋಟಾರ್ ನರ್ವ್ಸ್ ವಿಚ್ ಆರ್ ಕನೆಕ್ಟಿಂಗ್. ಬಟ್ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಒಂದೇ. ಸೊ ಅದರಲ್ಲಿ ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಬರುತ್ತೆ. ನರ್ವಸ್ ಸಿಸ್ಟಮ್ ಅಲ್ಲಿ ಎಸ್ಪೆಷಲಿ ನಮಗೆ ಸಾಕಷ್ಟು ಪ್ರೋಟೀನ್ ಅಂಡ್ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಇದ್ರೆ ಒಳ್ಳೆಯದು. ಅದು ತುಂಬ ರಿಕ್ವೈರ್ಮೆಂಟ್ ಇದೆ ದೇಹಕ್ಕೆ. ಅಟ್ ದ ಸೇಮ್ ಟೈಮ್ ಫಾರ್ ದ ಬ್ರೈನ್ ಟು ಫಂಕ್ಷನ್ ಪ್ರಾಪರ್ಲಿ, ಬ್ರೈನ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡಬೇಕು ಅಂತಂದ್ರೆ ಕಾರ್ಬೋಹೈಡ್ರೇಟ್ಸ್ ಮಸ್ಟ್. ಗ್ಲೂಕೋಸ್ ಲೆವೆಲ್ ಏನನ್ನ ಕಮ್ಮಿ ಆದ್ರೆ ದೇಹದಲ್ಲಿ ನಿಮಗೆ ಗೊತ್ತಿದೆ, ಲೋ ಗ್ಲೂಕೋಸ್ ಆದ್ರೆ ತಲೆ ಸುತ್ತು, ಗಿಡಿನೆಸ್ ಫಸ್ಟ್ ಸಿಂಪ್ಟಮ್, ಇಮಿಡಿಯೇಟ್ ಫಸ್ಟ್ ಸಿಂಪ್ಟಮ್ ಅದೇ. ಆ ಗಿಡಿನೆಸ್ ಬರೋದಿಕ್ಕೆ ಕಾರಣ ಈಸ್ ದ ಲೋ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. ದ ಬ್ರೈನ್ ಸೆಲ್ಸ್ ಏನಿದೆ ಅದರಲ್ಲಿ ಗ್ಲೂಕೋಸ್ ಡಿಪ್ಲೀಷನ್ ಆಗಬಾರ್ದು.
ಸೊ ಅದಕ್ಕೆ ಸಾಕಷ್ಟು ಎನರ್ಜಿ ಲೆವೆಲ್ಸ್, ಸಾಕಷ್ಟು ಪ್ರಮಾಣದ ಗ್ಲುಕೋಸ್ ಸರ್ಕ್ಯುಲೇಷನ್ಸ್ ಅಂಡ್ ಸಪ್ಲೈ ಆಗ್ತಾ ಇರ್ಬೇಕು. ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಾರ್ಬೋಹೈಡ್ರೇಟ್ಸ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ತರಕಾರಿಗಳಲ್ಲಿ ನೋಡಿದಾಗ ಅಫ್ಕೋರ್ಸ್ ಸ್ಪೈಸಿ ಫುಡ್, ನಾವೇನು ಸ್ಪೈಸಿ ಫುಡ್ ಅಂತೀವಿ, ಆ ಸ್ಪೈಸಿ ಫುಡ್ ಸ್ವಲ್ಪ ಮಟ್ಟಿಗೆ ನಾವು ಅಫ್ಕೋರ್ಸ್ ಸ್ಪೈಸಿ ಫುಡ್ ಇದ್ದರೆ ಒಳ್ಳೇದು, ಬಟ್ ಆ ಸ್ಪೈಸಿ ಫುಡ್ ಜಾಸ್ತಿ ಆಯಿತು ಅಂತಂದರೆ ಆಟೋಮೆಟಿಕ್ಕಾಗಿ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇಟ್ ಶುಡ್ ಬಿ ಅಫ್ಕೋರ್ಸ್ ಇನ್ ಬ್ಯಾಲೆನ್ಸ್. ಇದಕ್ಕೆ ಸಿಂಪಲ್ ಉದಾಹರಣೆ, ಈ ಸೆಷನ್ ಮುಗಿದ ನಂತರ ಲೇಡೀಸ್ ಎಲ್ಲ ತಮ್ಮ ಕಿಚನ್ಗೆ ಹೋಗಿ, ಕಿಚನ್ಗೆ ಹೋಗ್ಬಿಟ್ಟು ನಿಮ್ಮ ಹಸಿ ಮೆಣಸಿನ್ಕಾಯಿ ತೊಗೊಳ್ಳಿ, ಹಸಿ ಮೆಣಸಿನ್ಕಾಯಿ ತೊಗೊಂಡು ಉದ್ದುದ್ದಕ್ಕೆ ವರ್ಟಿಕಲ್ ಆಗಿ ಅದನ್ನು ಸ್ಲೈಸ್ ಮಾಡಿ ಅದರ ಒಳಗೆ ಹೆಂಗಿದೆ ಅಂತ ಒಮ್ಮೆ ನೋಡಿ. ರೈಟ್, ಇಟ್ ರಿಸೆಂಬಲ್ಸ್ ದಟ್ ಆಫ್ ಯುವರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಯು ಕ್ಯಾನ್ ಚೆಕ್ ಇಟ್ ಔಟ್, ಇಟ್ಸ್ ಇನ್ ದ ಫಾರ್ಮ್ ಆಫ್ ಸಿಎನ್ಸ್. ರೈಟ್, ಹಂಗೆ ಅಂದ್ಬಿಟ್ಟು ಮೆಣಸಿನ್ಕಾಯಿ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇಟ್ಸ್ ಅ ಸ್ಪೈಸಿ, ಇಟ್ಸ್ ಸ್ಪೈಸ್. ಆ್ಯಂಡ್ ಸ್ಪೈಸು ನಮ್ಮ ದೇಹದಲ್ಲಿ ವಾತ, ವಾತ ಶಕ್ತಿ, ವಾತ ಪ್ರಕೃತಿ ಏನಿದೆ ಅದನ್ನು ಜಾಸ್ತಿ ಮಾಡುತ್ತೆ. ಆ ವಾತ ಯಾಕೆ ಜಾಸ್ತಿ ಆಗಬೇಕು ಅಂದರೆ ನಮ್ಮ ಬ್ರೈನು ಈಸ್ ಪ್ರಿಡಾಮಿನೆಂಟ್ಲಿ ಕಂಟ್ರೋಲ್ಡ್ ಬೈ ದ ವಾತ, ವಾತ ಪ್ರಕೃತಿ. ಸೊ ಅದಕ್ಕಾಗಿ ಈಗ ಏಜ್ ಆಗ್ತಾ ಆಗ್ತಾ ಏನಾಗುತ್ತೆ, 40-50 ವರ್ಷ ಆಗ್ತಾ ಇದ್ದಂಗೆ ಏನಾಗುತ್ತೆ, ನೀವು ನೋಡಿರ್ಬೋದು ಈ ಮರುವು ಬರೋದು. ಈ ಡೆಲಿಬ್ರೇಟ್ ಆಗಿ ಮರೆಯೋದಲ್ಲ, ಇದು ಮರುವು ಕಾಯಿಲೆ, ಡಿಮೆನ್ಷಿಯಾ ಅಂತ. ಈ ಮರುವು ಬರೋದು, ಪಾರ್ಕಿನ್ಸನ್ಸು, ಆಲ್ಝಿಮರ್ಸು ಇವೆಲ್ಲ ಯಾಕೆ ಬರುತ್ತೆ? ಬಿಕಾಸ್ ಆಫ್ ದ ನ್ಯೂರಲ್ ಡೆಫಿಷಿಯನ್ಸಿ. ಆ ಡ್ರೈನೆಸ್ ಯಾವಾಗ ಕ್ರಿಯೇಟ್ ಆಗುತ್ತೆ ಬ್ರೈನಲ್ಲಿ, ದಟ್ ಲೀಡ್ಸ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಯು ಶುಡ್ ಕೀಪ್ ಯುವರ್ ಬ್ರೈನ್, ಎಸ್ಪೆಷಲಿ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಪ್ಟಿಮಲ್. ಸೊ ಸ್ಪೈಸಿ ಫುಡ್ ವಿತ್ ಅ ಸರ್ಟನ್ ಅಮೌಂಟ್ ಆಫ್ ಲಿಮಿಟೇಷನ್ ಯು ಕ್ಯಾನ್ ಹ್ಯಾವ್, ವಿಚ್ ಇಸ್ ಗುಡ್ ಫಾರ್ ಯುವರ್ ನರ್ವಸ್ ಸಿಸ್ಟಮ್. ಎಸ್, ಥ್ಯಾಂಕ್ ಯು. ನರ್ವಸ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವ ಫುಡ್ ಈ ಒಂದು ನರ್ವಸ್ ಸಿಸ್ಟಮ್ ಅಂಡ್ ಬ್ರೈನ್ ಆಕ್ಟಿವಿಟಿನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ನಿಮ್ಮ ಪ್ರಕಾರ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ನರ್ವಸ್ ಸಿಸ್ಟಮ್ ಅಂಡ್ ಬ್ರೈನ್ ಒಂದು ಒಳ್ಳೆ ಹೆಲ್ತಿ ಆಗಿ ಇಟ್ಕೊಳ್ಳೋ ಆಗಿದ್ರೆ ಯಾವ್ದು ಬೆಸ್ಟ್? ಸಿ ಫಾರ್ ಎಕ್ಸಾಂಪಲ್, ಈಗ ನರ್ವಸ್ ಸಿಸ್ಟಮ್ ತಕ್ಕೋಬೇಕು ಅಂತಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್. ರೈಟ್, ನಾ ವೆಜಿಟೇಬಲ್ಸ್ ಅಲ್ಲಿ ಮಾತಾಡ್ತಾ ಇದ್ದೇನೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಯು ಆರ್ ಹ್ಯಾವಿಂಗ್ ಬ್ರೋಕೊಲೈ, ಅವಕಾಡ್ಸ್, ಆಲ್ಮಂಡ್ಸ್. ರೈಟ್, ದೀಸ್ ಆರ್ ಆಲ್ ಗುಡ್ ಇನ್ ಕೀಪಿಂಗ್ ಅವರ್ ಬ್ರೈನ್ ಇನ್ ಅ ಪ್ರಾಪರ್ ಕಂಡೀಷನ್. ಸೊ ಅಫ್ಕೋರ್ಸ್ ಫ್ರೂಟ್ಸ್, ಫ್ರೂಟ್ಸ್ ಅಲ್ಲಿ ನೀವು ತಗೊಂಡಾಗ ಸಾಕಷ್ಟು ಫ್ರೂಟ್ಸು ಇಟ್ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಫ್ಯಾಟ್ಸ್ ಅಲ್ಲಿ ಕೆಲವೊಂದು ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಆಲ್ಸೋ ಸಮಟೈಮ್ಸ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ನರ್ವಸ್ ಸಿಸ್ಟಮ್. ಬಟ್ ಯೂಶಲಿ ವಿ ಸೇ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ದೆನ್ ಅವಕ್ಯಾಡೋ, ಯು ಹ್ಯಾವ್ ಸ್ವೀಟ್ ಪೊಟ್ಯಾಟೋ, ವಾಲ್ನಟ್ಸ್, ಇವೆಲ್ಲ ಸಾಕಷ್ಟು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಇನ್ನೊಂದು, ಎಕ್ಸೈಸ್, ಯಾವ ಪ್ರಕಾರದ ಒಂದು ಎಕ್ಸೈಸ್ ತುಂಬಾ ಒಳ್ಳೆಯದು ನರ್ವಸ್ ಸಿಸ್ಟಮ್ ಅಂಡ್ ಹಾರ್ಟ್ ಇವನ್ ಬ್ರೈನ್ ನೋಡೋ ಆಗಿದ್ರೆ, ಯಾವ ತರದ ಎಕ್ಸೈಸ್? ಸುಮಾರು ಜನ ಹೇಳ್ತಾರೆ ಯೋಗ ಒಳ್ಳೆಯದು, ಕೆಲವರು ಹೇಳ್ತಾರೆ ಜಿಮ್ಗೆ ಹೋದಾಗ ನರ್ವಸ್ ಸಿಸ್ಟಮ್ ಸ್ವಲ್ಪ ವೀಕ್ ಆಗುತ್ತೆ ಅಂತ. ಸೊ ನಿಮ್ ಪ್ರಕಾರ ಯಾವುದು ಬೆಟರ್ ಫಿಸಿಕಲ್ ಎಕ್ಸೈಸ್ ಅಂತ ಹೇಳೋ ಆಗಿದ್ರೆ ಯಾವ್ದು ಬೆಟರ್ ಇಲ್ಲ ಬೆಸ್ಟ್? ನಮ್ಮ ಪ್ರಕಾರ ಯೋಗ ಅಂದ್ರೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಯೋಗ ಅಂದ್ರೆ ಬೊಗ್ಗಿ ಆಸನಗಳು ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಯೋಗ ಇಸ್ ಅ ಕಾಂಬಿನೇಷನ್ ಆಫ್ ಬ್ರೀದಿಂಗ್ ಅಂಡ್ ಎಕ್ಸಸೈಸ್. ದಯವಿಟ್ಟು ಇದನ್ನು ತಿಳ್ಕೋಬೇಕು. ಪ್ರತಿಯೊಂದು ಆಸನದಲ್ಲೂ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಇನ್ಹೇಲೇಷನ್ ಅಂಡ್ ಎಕ್ಸಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಎಕ್ಸಸೈಸ್ ಇವತ್ತಿನ ಕಾಲಕ್ಕೆ, ಇವತ್ತಿನ ದಿನಕ್ಕೆ ಫಸ್ಟ್ ಎಕ್ಸಸೈಸು ಬೆಳಗ್ಗೆ ಬೇಗ ಎದ್ದೇಳಿ, ಬೈ ಅರೌಂಡ್ 4 o'clock, 4:30 ಎಚ್ಚರ ಮಾಡ್ಕೊಳ್ಳಿ, ಎದ್ದೇಳಿ, ಕಿಟಕಿಗಳು ಓಪನ್ ಮಾಡಿ, ಮನೆಯೊಳಗೆ ಕೂತಿರಿ, ಹೊರಗೋಗ್ಬೇಡಿ, ಕಿಟಕಿಗಳು ಓಪನ್ ಮಾಡಿ ಪ್ರಾಣಾಯಾಮ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್, ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ವೆರಿ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು ಇದನ್ನು. ಇದು ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಸ್ಯಾಚುರೇಷನ್ ವಿಲ್ ಬಿ ಇಂಪ್ರೂವ್ ಟು ಗ್ರೇಟರ್ ಎಕ್ಸ್ಟೆಂಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಾಣಾಯಾಮ ಬೆಳಗ್ಗೆನೆ ಎದ್ದು ಯಾಕೆ ಮಾಡಬೇಕು, ಮಧ್ಯಾಹ್ನ ಯಾಕೆ ಮಾಡಬಾರ್ದು ಅಂದರೆ, ಬೆಳಗಿನ ಜಾವ ಆಕ್ಸಿಜನ್ ಕಾನ್ಸಂಟ್ರೇಷನ್ ಅಟ್ಮಾಸ್ಫಿಯರಲ್ಲಿ ಜಾಸ್ತಿ ಇರುತ್ತೆ. ಓಕೆ, ದಿನ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ.
ಸೊ ಇಟ್ಸ್ ಆಲ್ವೇಸ್ ಬೆಟರ್ ಯು ಡೂ ಇಟ್ ಇನ್ ದ ಮಾರ್ನಿಂಗ್. ಎರಡನೇದು, ಎಕ್ಸಸೈಸ್ ಅನ್ನೋದಕ್ಕಿಂತ ನೀವು ಮನೆ ಕೆಲಸ ಏನು ಮಾಡ್ತೀರಾ ಆ ಮನೆ ಕೆಲಸನೇ ಸ್ವಲ್ಪ ನಿಗಾ ಇಟ್ಟು ಅದ್ರ ಬಗ್ಗೆ ಗಮನ ಕೊಟ್ಟು ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿತ್ ಫುಲ್ ಇಂಟ್ರೆಸ್ಟ್ ಆ್ಯಂಡ್ ಎಂಜಾಯ್ ಮಾಡ್ತಾ ನೀವು ಕೆಲಸ ಮಾಡಿದ್ರೆ ದಟ್ ಈಸ್ ಅ ವೆರಿ ಗುಡ್ ಎಕ್ಸಸೈಸ್. ರೈಟ್? ಈಗ ಜಿಮ್ಗೆ ಹೋಗೋದು, ಅಲ್ಲಿ ಥ್ರೆಡ್ಮಿಲ್ ಮಾಡಿದೆ, ಅಥವಾ ನಾನು ಸಾಕಷ್ಟು ಡಂಬಲ್ಸ್ ಎತ್ತದೆ, ಆಲ್ ದೀಸ್ ಥಿಂಗ್ಸ್ ಆರ್ ಫಿಸಿಕಲ್ ಎಕ್ಸಸೈಸಸ್ ವಾಟ್ ಯು ಆರ್ ಡೂಯಿಂಗ್ ಟು ಬಿಲ್ಡ್ ದ ಮಸಲ್ಸ್. ಇದು ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮಸಲ್ಸ್ ಬಿಲ್ಡ್ ಆಗುತ್ತೆ. ಬಟ್ ವೆಲ್ನೆಸ್ಗೆ ಬೇಕಾಗಿರೋದು ಮಸಲ್ ಬಿಲ್ಡಿಂಗ್ ಅಲ್ಲ, ವೆಲ್ನೆಸ್ಗೆ ಬೇಕಾಗಿರೋದು ಪ್ರಾಪರ್ ಎಲಿಮಿನೇಷನ್ ಆರ್ ಪ್ರಾಪರ್ ಯುಟಿಲೈಸೇಷನ್ ಆಫ್ ಯುವರ್ ಕ್ಯಾಲೋರೀಸ್. ಯು ಹ್ಯಾವ್ ಟು ಬರ್ನ್ ದ ಕ್ಯಾಲೋರೀಸ್ ಇನ್ ದ ಬಾಡಿ. ಆ ಕ್ಯಾಲೋರೀಸ್ ಬರ್ನ್ ಆಗಬೇಕು, ನೀವು ತಿಂದಿದ್ದು ಜೀರ್ಣ ಆಗಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಫಲಕಾರಿಯಾಗಿ ನಿಮ್ಮ ಮಸಲ್ಸ್ ಆ್ಯಂಡ್ ಆರ್ಗನ್ಸ್ ಫಂಕ್ಷನ್ಗೆ ಇಂಪ್ರೂವ್ಮೆಂಟ್ ಆಗಬೇಕು. ಸೊ ಇವತ್ತಿನ ದಿನಕ್ಕೆ ದಯವಿಟ್ಟು ಎಲ್ಲರೂ ಬ್ರೀದಿಂಗ್ ಎಕ್ಸಸೈಸ್ನ ಫಾಲೋ ಮಾಡಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಬ್ರೀದಿಂಗ್ ಎಕ್ಸಸೈಸಿಂದ ಸಾಕಷ್ಟು ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್, ಯಾರು ಬೇಕಾದ್ರೂ ಮಾಡ್ಬೋದು. ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಆಲ್ವೇಸ್ ಯುನೋ ಒಂದು ನಾಸ್ಟ್ರಿಲಿಂದ ತೆಕ್ಕೋಬೇಕು, ಮತ್ತೊಂದು ನಾಸ್ಟ್ರಿಲಿಂದ ಬಿಡಬೇಕು ಪ್ರಾಣಾಯಾಮ ಅಂದಾಗ. ಸೊ ಯೂಶಲಿ ನಾವೇನು ಮಾಡ್ತೇವೆ, ಒಂದು ಕಡೆ ಒಂದು ನಾಸ್ಟ್ರಿಲ್ ಕ್ಲೋಸ್ ಮಾಡಿ ವಿ ಟೇಕ್ ಅ ಡೀಪ್ ಇನ್ಹಲೇಷನ್. ಈ ಡೀಪ್ ಇನ್ಹಲೇಷನ್ ತೆಕ್ಕೋಬೇಕಾದ್ರೆ ಸಿ ಎರಡನ್ನು ಕ್ಲೋಸ್ ಮಾಡಿ ಅಟ್ಲೀಸ್ಟ್ 1 to 2 seconds ಹೋಲ್ಡ್ ಮಾಡಬೇಕು. ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗೋದೆ ಅಲ್ಲಿ. ಎಷ್ಟೋ ಜನ ಏನ್ ಮಾಡ್ತಾರೆ, ಎಳಿದ್ರು ಬಿಟ್ರು, ಯು ದೇ ಆರ್ ನಾಟ್ ಹೋಲ್ಡಿಂಗ್ ಇಟ್, ಯು ಹ್ಯಾವ್ ಟು ಹೋಲ್ಡ್ ಇಟ್. ಆ ಹೋಲ್ಡ್ಗೆ ಸಾಕಷ್ಟು ಮಹತ್ವ ಇದೆ. ಹಂಗಾಗಿ ನೀವು ಯಾವುದೇ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ರು ಇನ್ಹೆಲೇಷನ್, ಹೋಲ್ಡ್, ಎಕ್ಸಲೇಷನ್, ಇದು ಮೂರನ್ನ ಸರಿಸಮಾನವಾಗಿ ಮಾಡಲೇಬೇಕು. ಹಾಗೂ ಇವತ್ತಿನ ಕಂಡೀಷನ್ಗೆ, ಇವತ್ತಿನ ಕಂಡೀಷನ್ಗೆ ಐ ಥಿಂಕ್ ನಿಮ್ಮ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಐ ವಿಲ್ ಶೇರ್ ಮೈ ಕ್ಲಿನಿಕಲ್ ಕೇಸಸ್. ನಾವು ಏನು ಕ್ಲಿನಿಕಲ್ ಕೇಸಸ್ ಅಲ್ಲಿ ಮಾಡಿದ್ದೇವೆ, ಯಾವುದೇ ಅದು ಯಾವ ರೀತಿ ಪರಿಣಾಮ ಸಿಕ್ಕಿದೆ, ಅದನ್ನು ಡೂಪ್ಲಿಕೇಟ್ ಮಾಡ್ಬೋದಾ ಇಲ್ವಾ ಅನ್ನೋದು ವಿ ವಿಲ್ ಡಿಸ್ಕಸ್. ಥ್ಯಾಂಕ್ ಯು ಡಾಕ್ಟರ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾಗ, ಯು ಬೀಂಗ್ ಎ ಗ್ವಾಸಾ ಎಕ್ಸ್ಪರ್ಟ್, ಸರ್ಟಿಫೈಡ್ ಗ್ವಾಸಾ ಎಕ್ಸ್ಪರ್ಟ್, ಒಂದು ಸ್ಮಾಲ್, ಸುಮಾರು ಜನಕ್ಕೆ ಗ್ವಾಸಾ ಬಗ್ಗೆ ಗೊತ್ತಿಲ್ಲ. ನಮ್ಮ ಹಳೆ ಕನ್ಸಲ್ಟೆಂಟ್ ಅಣ್ಣ, ನಾವು ಮೋದಿ ಕೇರ್ ಅಲ್ಲಿ ಲಾಂಚ್ ಮಾಡಿದ್ವಿ ಗ್ವಾಸಾ ಅಂತ. ಸೊ ಸ್ವಲ್ಪ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಮಾಡ್ತಾ ಇರುವಂತ ಒಂದು ಗ್ವಾಸಾ ಟ್ರೀಟ್ಮೆಂಟ್ ನಾವು ಮನೇಲೆ ಕೂಡ ಮಾಡ್ಕೋಬಹುದಾ, ಅದಕ್ಕೇನಾದ್ರೂ ಸಾಧ್ಯ ಇದೆಯಾ? ಸೊ ನಿಮ್ ಕಡೆಯಿಂದ ಸ್ಮಾಲ್ ಒಂದು ಬ್ರೀಫಿಂಗ್ ಆನ್ ಗ್ವಾಸಾ ಟೆಕ್ನಿಕ್. ವೆರಿ ಗುಡ್. ಆ ಗ್ವಾಸಾ ನನಗೆ ಕಲಿಸಿದ್ದು ಅಫ್ಕೋರ್ಸ್ ವಿಲಿಲಮ್ ಸರ್, ನಿಮಗೆ ಗೊತ್ತಿದೆ ಅದು. ಅವರು ಮೋದಿ ಕೇರಲ್ಲೇ ನಾನು ಕಲಿತಿದ್ದು. ಆದರೆ ಅದಾದ ನಂತರ ಅದನ್ನು ಮೆರಿಡಿಯನ್ಸ್ಗೆ ಅನ್ವಯ ಮಾಡಿದ್ದು, ಮೆರಿಡಿಯನ್ ಗ್ವಾಸಾ ಥೆರಪಿ ಅಂತ ಮಾಡಿದೆ. ಅದಾದಮೇಲೆ ರಿಫ್ಲೆಕ್ಸಾಲಜಿ ಅಂತ ಸ್ಟಾರ್ಟ್ ಮಾಡಿ ಹ್ಯಾಲೋಗ್ರಾಫಿಕ್ ಮೆರಿಡಿಯನ್ ಗ್ವಾಸಾ ಥೆರಪಿ ಅಂತ. ನಾವು ಐ ಆಮ್ ಎ ಎಕ್ಸ್ಪರ್ಟ್ ಇನ್ ದಟ್ ಅಂಡ್ ಟ್ರೈನರ್. ನಾನು ಅಕ್ರಾಸ್ ಇಂಡಿಯಾ ಟ್ರೈನಿಂಗ್ ಸಹ ಮಾಡ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಡಿಪ್ಲೊಮೊ ಆ್ಯಂಡ್ ಮಾಸ್ಟರ್ ಡಿಪ್ಲೊಮೊ ಕೋರ್ಸಸ್ಸು ಉಂಟು. ಆದರೆ ಇದರ ವಿಶೇಷತೆ ಏನಂತಂದ್ರೆ, ಗ್ವಾಸಾನ ಯಾರು ಬೇಕಾದ್ರು, ನಾವು ಇಷ್ಟು ಜನ ಇಲ್ಲಿ ಸೇರಿದ್ದೇವೆ, ನಾವು ಎಲ್ಲರೂ ಪ್ರತಿಯೊಬ್ಬರೂ ಮನೇಲೆ ಮಾಡ್ಕೋಬಹುದು. ನಾವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎಂತೆಂತ ಪ್ರಾಬ್ಲಮ್ಸ್ ಇಲ್ಲಿ ಇಷ್ಟು ಜನ ಸೇರಿದ್ದೀರ, ನೀವು ಮೈಗ್ರೇನ್ ಬಗ್ಗೆ ಕೇಳಿರ್ಬೋದು, ಎಪಿಲೆಪ್ಸಿ ಬಗ್ಗೆ ಕೇಳಿರ್ಬೋದು, ಫಿಟ್ಸ್, ಪಾರ್ಕಿನ್ಸನ್ಸ್ ಬಗ್ಗೆ ಕೇಳಿರ್ಬೋದು, ಸಾಕಷ್ಟು ತರದ ತಲೆನೋವು. ಕೆಲವರು ಹೇಳ್ತಾರೆ ನಂಗೆ ಮುಂಭಾಗ ತಲೆನೋವು, ಹಿಂಭಾಗ ತಲೆನೋವು, ಅರ್ಧ ತಲೆನೋವು, ಯಾವುದೇ ಇರಲಿ, ಗ್ವಾಸನಲ್ಲಿ ಬಹು ಈಸಿಯಾಗಿ ಸಿಂಪಲ್ ಆಗಿ ನೀವು ಅದನ್ನ ಮನೆಯಲ್ಲೇ ನಿವಾರಣೆ ಮಾಡ್ಕೋಬಹುದು. ಇದು ಬಿಟ್ಟು ನಾನು ಚಾಲೆಂಜ್ ಮಾಡ್ತೇನೆ, ಈಗ ನಾನು ಕ್ವಶನ್ ಕೇಳ್ತು ಅಂದ್ರೂ ಅರೌಂಡ್ ಮೋರ್ ದ್ಯಾನ್ 80 to 90% ಆಫ್ ದ ಪೀಪಲ್ ವಿಲ್ ರೆಸ್ಪಾಂಡ್ ವಿತ್ ಅಪರ್ ಬ್ಯಾಕ್ ಪೇನ್, ನೆಕ್ ಪೇನ್ ಮತ್ತೆ ಅಪರ್ ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ಸ್. ಆ ಶೋಲ್ಡರ್ ಪೇನ್ಸ್ ಯಾವಾಗ ಬರುತ್ತೆ, ಈಸಿಯಾಗಿ ನಾವು ಮನೆಯಲ್ಲಿ ಅದನ್ನ ನಿವಾರಣೆ ಮಾಡ್ಕೋಬಹುದು. ಗ್ವಾಸಾ ಇಸ್ ಸಿಂಪಲ್ ಮಸಾಜ್ ಟೆಕ್ನಿಕ್, ಸಿಂಪಲ್ ಮಸಾಜ್ ಟೆಕ್ನಿಕ್, ಬಟ್ ಇಟ್ ಇಸ್ ಎ ಟೂಲ್ ಅಸಿಸ್ಟೆಂಟ್. ನಾವು ಕೈನಲ್ಲಿ ಮಾಡೋದಿಲ್ಲ, ಕೈನಲ್ಲಿ ಮಾಡೋದಿಲ್ಲ, ನಾವು ಒಂದು ಟೂಲ್ನ ಯೂಸ್ ಮಾಡ್ತೇವೆ, ಅದಕ್ಕೆ ಗ್ವಾಸಾ ಬೋರ್ಡ್ ಅಂತ ಹೆಸರು. ಸೊ ಆ ಗ್ವಾಸಾ ಬೋರ್ಡು ಇಟ್ಸ್ ಅ ವೆರಿ ಸಿಂಪಲ್ ಬೋರ್ಡ್, ವೆರಿ ಸಿಂಪಲ್ ಬೋರ್ಡ್ ಆ್ಯಂಡ್ ಇಟ್ಸ್ ಅ ಲೈಫ್ ಟೈಮ್ ಬೋರ್ಡ್. ಇದು ಒಂದು ನಮ್ಮ ಹತ್ರ ಇತ್ತು ಅಂದ್ರೆ ಮುಗೀತು, ನಮ್ಮ ಆಲ್ಮೋಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಸಾಲ್ವ್ ಇನ್ ದ ಬಾಡಿ, ವೆರಿ ಸಿಂಪಲ್. ಇದನ್ನ
ಕೇವಲ 5 ರಿಂದ 10 ನಿಮಿಷದಲ್ಲಿ ನಾವು ಸಾಕಷ್ಟು ನಮ್ಮ ದೇಹದ ನೋವುಗಳನ್ನ ಯಾವುದೇ ತರದ ಮಾತ್ರೆಗಳಿಲ್ಲದೆ ಕಮ್ಮಿ ಮಾಡ್ಕೋಬಹುದು. ಎನಿ ಟೈಪ್ ಆಫ್ ಪೇನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದುವರೆಗೂ ಮೋದಿ ಕೇರ್ ಅಲ್ಲಿ ಕಲ್ತಾಗಿಂದ ಇದುವರೆಗೂ ಐ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 13,000 ಕೇಸಸ್. 13,000 ಕೇಸಸ್ನ ನಾನು ಮಾಡಿದ್ದೇನೆ. ಆಲ್ ಸೀರಿಯಸ್ ಆ್ಯಂಡ್ ಡೆಬಿಲಿಟೇಟಿಂಗ್ ಕೇಸಸ್, ಮೋಸ್ಟ್ ಆಫ್ ದೆಮ್ ರಿಲೇಟಿಂಗ್ ವಿತ್ ಸಯಾಟಿಕ್ ಪೇನ್ಸ್, ಲೋವರ್ ಬ್ಯಾಕ್ ಪೇನ್ಸ್, ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೈಗ್ರೇನ್ಸ್, ಪಾರ್ಕಿನ್ಸನ್ಸ್, ಸ್ಟ್ರೋಕ್, ಎಪಿಲೆಪ್ಸಿ. ಇದು ಎಲ್ಲದಕ್ಕೂ ನಾವು ಗ್ವಾಸಾ ಟ್ರೀಟ್ಮೆಂಟ್ನ ಅನ್ವಯ ಗ್ವಾಸಾ ಟ್ರೀಟ್ಮೆಂಟ್ ಇನ್ಕ್ಲೂಡ್ ಮಾಡಿದ್ದೇವೆ. ಆ್ಯಂಡ್ ಅಫ್ಕೋರ್ಸ್ ದ ಬಿಗ್ಗೆಸ್ಟ್ ಥಿಂಗ್, ನನಗೆ 800ರಿಂದ 900 ಜನ ಸ್ಟೂಡೆಂಟ್ಸು ಬರೇ ಸೌತ್ ಇಂಡಿಯಾಲಿದ್ದಾರೆ. ಸೊ ಆ್ಯಂಡ್ ನಾನು ಈ ಒಂದು ಪದ್ಧತಿ ನನಗೆ ಕೊಟ್ಟಂಥ ಈ ಸಂಸ್ಥೆಗೆ ಇವತ್ತಿನವರೆಗೂ ಹೇಳ್ತಾನೆ, ಈ ಪದ್ಧತಿನ ನಾನು ಎಲ್ಲರಿಗೂ ಉಚಿತವಾಗಿ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇನ್ ಫ್ಯೂಚರ್ ಆಲ್ಸೋ ನೀವೇ ಒಂದು ಸೆಷನ್ ಆರ್ಗನೈಸ್ ಮಾಡಿ, ನೋ ಪ್ರಾಬ್ಲಮ್. ಯಾರಿಗೆ ಕಲೀಲಿಕ್ಕೆ ಆಸಕ್ತಿ ಇದೆ ಕಲೀರಿ, ಇಟ್ಸ್ ವೆರಿ ಗುಡ್. ಆ್ಯಂಡ್ ರಿಮೆಂಬರ್, ಯಾವುದೇ ಥರದ ನೋವು ಒಬ್ಬ ಮನುಷ್ಯನಲ್ಲಿ ಯಾವುದೇ ಥರದ ನೋವನ್ನ ನಾವು ಅಟ್ಲೀಸ್ಟ್ 10% ಕಮ್ಮಿ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಯ್ತು ಅಂದರೆ ವಾಟ್ ಮೋರ್ ದೆನ್ ದಟ್? ದಟ್ಸ್ ಅ ಬಿಗ್ಗೆಸ್ಟ್ ಥಿಂಗ್. ಸೊ ಇವತ್ತಿಗೂ ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿ ನಮ್ಮ ಫೌಂಡೇಶನ್ ಇದೆ. ಸೊ ನಮ್ಮ ಫೌಂಡೇಶನ್ ವತಿಯಿಂದ ಫ್ರೀ ಕ್ಯಾಂಪ್ಸ್ ಮಾಡ್ತೇವೆ, ನಮ್ಮ ಟ್ರೀಟ್ಮೆಂಟ್ಸ್ ಎಲ್ಲ ಫ್ರೀ ಹೇಳ್ಕೊಡ್ತೇವೆ, ಉಚಿತವಾಗಿ ಹೇಳ್ಕೊಡ್ತೇವೆ, ನೀವೇ ಮನೇಲಿ ಮಾಡ್ಕೋಬಹುದು. ಈ ಕಂಡೀಷನಲ್ಲಿ ಎಸ್ಪೆಷಲಿ ಕೋವಿಡ್ ಕಂಡೀಷನಲ್ಲಿ ರೆಸ್ಪಿರೇಟರಿ ಪ್ರಾಬ್ಲಮ್ಸ್, ಉಸಿರಾಟದ ತೊಂದರೆಗೆ ನಾನು ಸರಳವಾಗಿ ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ಮಾಡ್ತೇನೆ. ಇದನ್ನ ನೀವು ಮನೇಲಿ ಮಾಡ್ಕೋಬಹುದು, ಸಾಕಷ್ಟು ಜನರಿಗೆ ಇದರಿಂದ ಬೆನಿಫಿಟ್ ಆಗ್ಬೋದು. ಯಾರಿಗೆ ಉಸಿರಾಟದ ತೊಂದರೆ ಇದೆ ಅಥವಾ 2 ಹೆಜ್ಜೆ ನಡೆದಾಗ ನನಗೆ ಸುಸ್ತಾಗುತ್ತೆ ಅನ್ನೋದು ಬರುತ್ತೆ ಅಂತ ಅವರು ತಮ್ಮ ಕೈಯಿನ ಈ ಕಿರುಬೆರಳಿದೆಯಲ್ಲ, ಈ ಕಿರುಬೆರಳು ಜಾಗ ಇದೆ, ತಮ್ಮ ಕೈಯಿನ ಹಸ್ತದ ಈ ಕಿರುಬೆರಳು ಸೈಡು ಎದೆ ಮೇಲೆ ಹಿಂಗೆ ಇಟ್ಕೋಬೇಕು, ಎದೆ ಮೇಲೆ ಹಿಂಗೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನಿಮ್ಮ ಹತ್ರ ಬೋರ್ಡ್ಗಳಿಲ್ಲ, ಹಂಗಾಗಿ ನೀವು ಕೈನಲ್ಲೇ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೆ. ಹಿಂಗೆ ಇಟ್ಕೊಂಡು ನೋಡಿ, ಅಡ್ಡವಾಗಿ ಒಳಗಿನಿಂದ ಹೊರಗೆ ನಿಮ್ಮ ಎದೆಯ ಮೇಲೆ ನೀವ್ಕೋಬೇಕು. ಮುಂಭಾಗದಲ್ಲಿ ಎದೆಯ ಮುಂಭಾಗದಲ್ಲಿ ನೀವ್ಕೋಬೇಕು. ಎಷ್ಟು ಸರ್ತಿ? 15ರಿಂದ 20 ಸರ್ತಿ ನೀವು ನೀವ್ಕೋಬೇಕು. ನೀವ್ಕೊಂಡು ಅವ್ರನ್ನ ಬೊಗ್ಗಿಸಿ, ಮುಂದ್ಗಡೆ ಬೊಗ್ಗಿಸಿ, ಬೆನ್ ಮೇಲೆ ನೀವು ಕೈನ ಕಪ್ ಶೇಪಲ್ಲಿ ಮಾಡಿಕೊಂಡು, ಕಪ್ ಶೇಪಲ್ಲಿ ಮಾಡಿಕೊಂಡು ಜಸ್ಟ್ ಟ್ಯಾಪಿಂಗ್ ಮಾಡಿ ಬೆನ್ ಮೇಲೆ, ಜಸ್ಟ್ ಟ್ಯಾಪಿಂಗ್ ಇನ್ ದ ಬ್ಯಾಕ್. ಇದಿಷ್ಟು ಮಾಡೋದ್ರಿಂದ ಅವ್ರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಪರ್ಸೆಂಟೇಜ್ ಬೈ ಚಾನ್ಸ್ ಅದು ಡಿಪ್ಲೀಟ್ ಆಗಿ 85 ಟು 84% ಏನನ್ನ ಬಂದಿದ್ದಲ್ಲಿ ಈಸಿಲಿ ಇಟ್ ಕ್ಯಾನ್ ರೀಚ್ ಅಪ್ ಟು 90%. ಇದಾದ ನಂತರ ಅವ್ರನ್ನ ಬೋರ್ಳು ಮಲಗಿಸ್ಬೇಕು. ಬೋರ್ಳು ಅಂದ್ರೆ ಹೊಟ್ಟೆ ಕೆಳಗೆ, ಹೊಟ್ಟೆ ಕೆಳಗೆ ಮಾಡಿ ಮಲಗಿಸಿ. ಇದಕ್ಕೆ ಪ್ರಾನ್ ಪೊಸಿಷನ್ ಅಂತಿದೆ, ಬೋರ್ಳು ಮಲಗಿಸಿ. ಆ ಬೋರ್ಳು ಮಲಗಿಸಿದಾಗ ಏನಾಗುತ್ತೆ, ಆಕ್ಸಿಜೇಷನ್ ಸ್ಯಾಚುರೇಷನ್ ಬರೀ ಮಲಗೋದ್ರಿಂದ, ನಾನು ಬೇರೆ ಏನು ಮಾಡಬೇಡಿ, ಇಷ್ಟು ತಟ್ಬಿಟ್ಟು ಅವ್ರನ್ನ ಬೋರ್ಳು ಮಲಗಿಸಿ ಸಾಕು, ಆಕ್ಸಿಜನ್ ಸ್ಯಾಚುರೇಷನ್ ವಿಲ್ ಇಂಪ್ರೂವ್ ಬೈ ಮೋರ್ ದನ್ 10%. ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸೊ ಹಂಗಾಗಿ ಇಟ್ಸ್ ಅ ಫಿಸಿಕಲ್ ಥೆರಪಿ. ವಾಸಾ ಇಸ್ ಅ ಫಿಸಿಕಲ್ ಥೆರಪಿ ವಿಚ್ ಇಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂರಲ್, ಮಸ್ಕ್ಯುಲರ್ ಆ್ಯಂಡ್ ವ್ಯಾಸ್ಕ್ಯುಲರ್ ಪೇನ್ಸ್ ಇನ್ ದ ಬಾಡಿ. ಗ್ರೇಟ್ ಸರ್, ಇದೊಂದು ಒಳ್ಳೆ ಟೆಕ್ನಿಕ್, ಯಾರಾದರೂ ಕೂಡ ಮಾಡ್ಬೋದು. ವೆರಿ ಸಿಂಪಲ್ ಈ ವಿಡಿಯೋ, ಮತ್ತೆ ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಸಿಗುತ್ತೆ. ಸೊ ಡಾಕ್ಟರ್ ಏನ್ ಹೇಳಿದ್ರು ಅದನ್ನ ಮತ್ತೆ ಫಸ್ಟ್ ನೀವು ನಿಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಮಾಡಿ. ಗುರುರಾಜ್ ಅವ್ರು ಹೇಳಿದ್ದಾರೆ ಅಂತ ಹೇಳಿ ಬೇರೆಯವ್ರ ಮೇಲೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡೋದ್ಬೇಡ. ಸೊ ಫಸ್ಟ್ ನೀವು ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ ಮಾಡ್ಕೊಳ್ಳಿ, ನಿಮಗೆ ಹೇಗೆ ಫೀಲ್ ಆಗುತ್ತೆ ನೋಡಿ, ಆಮೇಲೆ ಬೇರೆಯವ್ರ ಮೇಲೆ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಎಸ್ಪೆಷಲಿ ಈ ಒಂದು ಆಕ್ಸಿಜನ್ ಸಿಗದೇ ಇರುವಂತ ಟೈಮ್ ಅಲ್ಲಿ ಬೇಕಾದಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಆ ಒಂದು ಟೆಕ್ನಿಕ್ ನ ಹೇಳ್ಕೊಟ್ಟಿದ್ದಕ್ಕೆ. ಸೊ ಇನ್ನೊಂದು, ಆಂಟಿ ಆಕ್ಸಿಡೆಂಟ್ ಇಲ್ಲ ಅಂತ ಹೇಳಿದ್ರೆ ಇವಾಗ ಇವಾಗ ಬರ್ತಾ ಇರುವಂತ ಆಂಟಿಬಾಡೀಸ್ ರಿಕ್ವೈರ್ಮೆಂಟ್, ಈ ಇದನ್ನ ನಮ್ಮ ಬಾಡಿಲಿ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಿಮ್ ಕಡೆಯಿಂದ ಏನ್ ಸಜೆಸ್ಟ್ ಮಾಡ್ತಾ ಇದಾರೆ? ಆಂಟಿಬಾಡೀಸ್ ಇಲ್ಲ ಆಂಟಿ ಆಕ್ಸಿಡೆಂಟ್ ಯಾರಿಗಾದ್ರೂ ಸರಿ, ಎಂತವ್ರಿಗಾದ್ರೂ ಸರಿ ಬೂಸ್ಟಪ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಟೆಕ್ನಿಕ್? ರೈಟ್ ಫ್ರಮ್ ಐ ಥಿಂಕ್ 2015
2014 ಅಂಡ್ 2015 ನಾನು ಸಾಕಷ್ಟು ರಿಸರ್ಚ್ ಈ ಎಸ್ಪೆಷಲಿ ಆಂಟಿ ಆಕ್ಸಿಡೆಂಟ್ ಪದ್ಧತಿಗಳು ಅಥವಾ ಆಂಟಿ ಆಕ್ಸಿಡೆಂಟ್ ಪ್ರಾಡಕ್ಟ್ಸ್ ಮೇಲೆ ಮಾಡಿದ್ದೆ. ಸೊ ಈ ಥರ ಆಂಟಿ ಆಕ್ಸಿಡೆಂಟ್ ಪ್ರಾಡಕ್ಟ್ಸ್ ಮೇಲೆ ರಿಸರ್ಚ್ ಮಾಡಿದಾಗ ಆ ರಿಸರ್ಚಲ್ಲಿ ಬಂದಿದ್ದು ಒಂದು ವೆರಿ ಇಂಪಾರ್ಟೆಂಟ್ ಸ್ಟ್ರೈಕಿಂಗ್ ಇನ್ಫಾರ್ಮೇಷನ್ ಅಂದರೆ ಇಡೀ ವಿಶ್ವದಲ್ಲೇ ಅತ್ಯಂತ ಹೈಯೆಸ್ಟ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋವಂಥದ್ದು ಪೈನಸ್ ರೇಡಿಯೇಟಾ, ಪೈನ್ ಟ್ರೀ ಏನಿದೆ ಅದರ ತೊಗಟೆ, ಬಾರ್ಕ್ ಆಫ್ ದ ಪೈನ್ ಟ್ರೀ ತೊಗಟೆ ಅಂತೀವಿ, ಆ ತೊಗಟೆನಲ್ಲಿ ಇದೆ ಅಂತ ಸಂಶೋಧನಾ ರಿಪೋರ್ಟ್ಸ್ ಕೊಟ್ಟಿದೆ. ಅದರದ್ದು ಸೈಂಟಿಫಿಕ್ ಪೇಪರ್ಸ್ ಸಹ ಅವೈಲಬಲ್ ಇದೆ. ಸೊ ಆ ಪೈನಸ್ ರೇಡಿಯೇಟ್ ಅದು ಏನು ಎಕ್ಸ್ಟ್ರಾಕ್ಟ್ ಬರ್ತಾ ಇದೆ ಅದನ್ನ ಲೇಟರ್ ಆನ್ ಐ ಥಿಂಕ್ ಡೇವಿಡ್ ಇಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಕಂಪನಿ, ಅವರು ಅದಕ್ಕೆ ಒಂದು ಸೈಂಟಿಫಿಕ್ ನೇಮ್ ಕೊಟ್ಟರು, ಅದರ ಹೆಸರು ಎನ್ಸೋಜಿನಾಲ್. 2015 ಇಂದ 2014-2015 ಇಂದ ಇವತ್ತಿನವರೆಗೂ ನನ್ನ ಪೇಷಂಟ್ಸ್ಗೆ ನಾನು ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದೇನೆ, ಎನ್ಸೋಜಿನಾನ್ ಅಂತ. ಇದರ ವಿಶೇಷತೆ ಏನಂದ್ರೆ ಇದನ್ನ ಎಲ್ಲರೂ ಬಹುಶಃ ಆಂಟಿ ಆಕ್ಸಿಡೆಂಟ್ ಅಂತ ಅನ್ಕೊಂಡಿದ್ದಾರೆ. ಇಟ್ ಇಸ್ ಓನ್ಲಿ ಆಂಟಿ ಆಕ್ಸಿಡೆಂಟು ಅಷ್ಟೇ ಇದರ ಬೆನಿಫಿಟ್ಸು ಅಂತ. ಆದರೆ ಈ ಎನ್ಸೋಜಿನಾಲ್ನಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಾಗಿದೆ, ಇಟ್ ಇಸ್ ಡಿವೈಡ್ ಆಫ್ ಎನಿ ಡೈರಿ ಪ್ರಾಡಕ್ಟ್. ಅದರಲ್ಲಿ ಯಾವುದೇ ಥರದ ಡೈರಿ ಪ್ರಾಡಕ್ಟ್ಸ್ ಇಲ್ಲ, ಗ್ಲೂಟಿನ್ ಇಲ್ಲ, ಸೋಯ ಇಲ್ಲ, ಏನೂ ಇಲ್ಲ. ಯು ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ಅ ಲ್ಯಾಕ್ಟೋಸ್ ಫ್ರೀ ಎಕ್ಸ್ಟ್ರಾಕ್ಟ್. ಬರೀ ನೀರಿಂದ ತೆಗೆದಂತ ಇದೊಂದು ಎಕ್ಸ್ಟ್ರಾಕ್ಟ್ನಲ್ಲಿ ನಮ್ಮ ದೇಹದಲ್ಲಿ ವಿಟಮಿನ್ ಸಿ, ನಮ್ಗೆ ಗೊತ್ತೀಗ ವಿಟಮಿನ್ ಸಿ ಎಷ್ಟು ಇಂಪಾರ್ಟೆಂಟ್ ನಮಗೆ ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ, ವಿಟಮಿನ್ ಸಿ ತುಂಬ ಇಂಪಾರ್ಟೆಂಟ್. ಈ ವಿಟಮಿನ್ ಸಿಗಿಂತ ನಿಯರ್ಲಿ 10 times ಮೋರ್ ಪವರ್ಫುಲ್, 10 times ಮೋರ್ ಪವರ್ಫುಲ್ ಇಫ್ ಯು ಸಿ ಇಟ್ ಈಸ್ ಎನ್ಸೋಜಿನಾನ್. ಸೊ ಈ ರಿಸರ್ಚ್ ಪೇಪರ್ಸ್ ಐ ಕ್ಯಾನ್ ಜಸ್ಟ್ ಶೋ ಇಟ್ ಯು. ಈ ರಿಸರ್ಚ್ ಪೇಪರ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಇದರಲ್ಲಿ ಎನ್ಸೋಜಿನಾಲ್ ಇಟ್ ಬೂಸ್ಟ್ಸ್ ದ ಪೊಟೆನ್ಸಿ ಆಫ್ ಹೆಲ್ತ್ ಪ್ರಾಡಕ್ಟ್ಸ್. ಯು ಸಿ ವಿಟಮಿನ್ ಸಿ ಎಲ್ಲಿದೆ, ವಿಟಮಿನ್ ಸಿ ಎಲ್ಲಿದೆ, ಎನ್ಸೋಜಿನಾಲ್ ಎಲ್ಲಿದೆ. ಅಂಡ್ ಆಫ್ ಕೋರ್ಸ್ ಇದರ ರಿಸರ್ಚ್ಗೆ ಹೋದಾಗ ಇದರ ರಿಸರ್ಚ್ ಅಲ್ಲಿ ನಮಗೆ ಸಾಕಷ್ಟು ಮೆಟೀರಿಯಲ್, ಸಾಕಷ್ಟು ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್ ಮೇಲೆ ಇದರ ಫಲಕಾರಿ ಬೆನಿಫಿಷಿಯಲ್ ಎಫೆಕ್ಟ್ಸ್ ನೋಡಿದ್ದೇವೆ. ಒಂದು ಎಸ್ ಎಸ್ ಆಂಟಿ ಆಂಟಿ ಆಕ್ಸಿಡೆಂಟ್ಸ್, ನೋ ಡೌಟ್ ಅಬೌಟ್ ಇಟ್. ಅಟೆನ್ಷನ್ ಅಂಡ್ ಬಿಹೇವಿಯರ್, ಎಸ್ಪೆಷಲಿ ದ ಬ್ರೈನ್ ಆಕ್ಟಿವಿಟಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ಸ್ ಇನ್ ಚಿಲ್ಡ್ರನ್, ಇವರಿಗೆ ಇದು ಅತ್ಯಂತ ಫಲಕಾರಿ, ಇದು ವೆರಿ ವೆರಿ ಬೆನಿಫಿಷಿಯಲ್, ರೈಟ್? ಇದು ನಾನು ಹೇಳ್ತಾ ಇಲ್ಲ, ರಿಸರ್ಚ್ ಹೇಳ್ತಾ ಇದೆ. ಯು ಅಂಡರ್ಸ್ಟ್ಯಾಂಡ್? ಅಂಡ್ ದಿಸ್ ರಿಸರ್ಚ್ ಹ್ಯಾಸ್ ಬೀನ್ ಕಂಡಕ್ಟೆಡ್ ಅಕ್ರಾಸ್ ದ ಗ್ಲೋಬ್. ಅಕ್ರಾಸ್ ದ ಗ್ಲೋಬ್ ಈ ರಿಸರ್ಚ್ ನ ಕಂಡಕ್ಟ್ ಮಾಡಿ ಯು ಕ್ಯಾನ್ ಸಿ ಎನಾರ್ಮಸ್ ಅಮೌಂಟ್ ಆಫ್ ಟೆಸ್ಟಿಮೋನಿಯಲ್ಸ್. ಇದು ನನಗೆ ಹೆಂಗೆ ಬೆನಿಫಿಟ್ ಆಯಿತು ಅಂದ್ರೆ, ನನ್ನ ಎರಡನೇ ಮಗ ಅವನು ಹಿ ಹ್ಯಾಡ್ ದಿಸ್ ADHD ಅಟ್ ದಟ್ ಟೈಮ್, ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ಹಿಮ್. ಸೊ ಐ ಹ್ಯಾವ್ ಪರ್ಸನಲಿ ಗಿವನ್ ಎನ್ಸೋಜಿನಾಲ್ ಟು ಹಿಮ್, 100 milligrams ಪರ್ ಡೇ, 100 milligrams ಪರ್ ಡೇ. ಸೊ ಎಸ್ಪೆಷಲಿ ಇನ್ ದಿಸ್ ರಿಯಾಕ್ಷನ್ ಇಟ್ ಈಸ್ ವೆರಿ ವೆರಿ ಯೂಸ್ಫುಲ್. ಈಗ ಒಂದು ಲೇಟೆಸ್ಟ್ ಟೆಸ್ಟಿಮೋನಿಯಲ್ಸ್ ನಿಮ್ಗೆ ಹೇಳ್ತಾನೆ. ಒಂದು 10 ವರ್ಷದ ಮಗು, ಅದಕ್ಕೆ ಮಾತು ಬರ್ತಿಲ್ಲ. ನೋಡಿ, ನಿಮ್ಗೆಲ್ಲ ಗೊತ್ತಿರ್ಬೋದು, ಮಕ್ಕಳು 9 ತಿಂಗಳಿಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಥವಾ 1 ವರ್ಷಕ್ಕಂತೂ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗಂತೂ ಈ ಮಗು 10 ವರ್ಷ ಆದರೂ ಮಾತು ಬರ್ತಿರ್ಲಿಲ್ಲ. ಇವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಮೈಸೂರಿನಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು. 2 ಇಯರ್ಸ್ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು, ನಾನಾ ಥರದ ಎಕ್ಸಸೈಸಸ್ಸು, ಟ್ರೀಟ್ಮೆಂಟ್ಸು, IQ ಇಂಪ್ರೂವ್ಮೆಂಟ್ಗೆ ಏನೇನು ಬೇಕು ಎಲ್ಲ ಥರ ಟ್ರೀಟ್ಮೆಂಟು ಕೊಡಿಸ್ತಾ ಇದ್ರು. ಬೈ ವರ್ಡ್ ಆಫ್ ಮೌತ್ ಯಾರೋ ಹೇಳಿದ್ರು ಅಂದ್ಬಿಟ್ಟು ದೇ ಕೇಮ್ ಟು ಅವರ್ ಫೌಂಡೇಶನ್. ನಮ್ಮ ಫೌಂಡೇಶನ್ಗೆ ಬಂದಾಗ ನಾನು ಬಿಕಾಸ್ ಆಫ್ ಮೈ ಕಾನ್ಫಿಡೆನ್ಸ್ ಇನ್ ಎನ್ಸೋಜಿನಾಲ್ ನಾನು ಡೈರೆಕ್ಟ್ ಆಗಿ 100 milligrams ಪರ್ ಡೇ ನೀವು ಇದು ಕೊಡ ತಗೊಳ್ಳಿ, ಮಗು ಕೊಡಿ ಅಂದ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಪ್ರಿಸ್ಕ್ರೈಬ್ ಮಾಡಿದೆ. ಇದು ಎನ್ಸೋಜಿನಾಲ್ ಅವ್ರು ಸ್ಟಾರ್ಟ್ ಮಾಡಿದ್ರು. ಇದು ಏನಾಯ್ತು, ಯಾರು ಯಾರು ಕ್ರೆಡಿಟ್ ಕೊಡಬೇಕು? ದಟ್ ಈಸ್ ಇಮ್ಮೆಟೀರಿಯಲ್.
ಹದಿನೈದು ದಿನದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ಮಗು 10 ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಮ್ಮ ಅಂತ ಪದ ಬಂತು. ಮಾತಾಡ್ತು ಮಗು. ಈಗ ಅಫ್ಕೋರ್ಸ್ ದಟ್ ಆ ಮಗು ರಿಯಾಕ್ಟ್ ಮಾಡ್ತಾ ಇದೆ, ಯಾರೇನು ಹೇಳ್ತಾ ಇದಾರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಸೊ ದಟ್ ಈಸ್ ದ ಪವರ್ ಆಫ್ ಎನ್ಸೋಜಿನೋನ್. ಇದಲ್ದಿರಾ ನೀವು ನೋಡ್ಬೋದು ರಿಸರ್ಚ್ ಎಸ್ಪೆಷಲಿ ಇನ್ ರಿಲೇಷನ್ ಟು ಬ್ರೈನ್ ಫಂಕ್ಷನ್. ಬ್ರೈನ್ ನಲ್ಲಿ ಯಾವುದೇ ತರದ ಪ್ರಾಬ್ಲಮ್, ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೋಬೇಕು, ನಮ್ಮ ದೇಹದಲ್ಲಿ ಯಾವುದೇ ಅಂಗ ಯಾವುದೇ ಆರ್ಗನ್ ಹೆಂಗೆ ಇರಲಿ ಆದ್ರೆ ಇಟ್ಸ್ ಆಲ್ ಕಂಟ್ರೋಲ್ಡ್ ಬೈ ಅವರ್ ಬ್ರೈನ್. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ನಮ್ಮ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಸರಿ ಇರಬೇಕು ಅಂತಂದ್ರೆ, ಸರಿ ಇತ್ತು ಅಂತಂದ್ರೆ ನಮ್ಮ ಆರ್ಗನ್ ಫಂಕ್ಷನ್ ಸರಿ ಇರುತ್ತೆ. ಸೊ ಎಸ್ಪೆಷಲಿ ನ್ಯೂಟ್ರಿಷನಲ್ ರಿಸರ್ಚ್ ಮಾಡಿದಾಗ ಎಂಜೋಜಿನಾಲ್ ಬ್ರೈನ್ ಆಕ್ಟಿವಿಟಿ ಕಾಗ್ನಿಟಿವ್ ಆಕ್ಟಿವಿಟಿ ನೋಡ್ಬೋದು ನೀವು. ವರ್ಕಿಂಗ್ ಮೆಮೊರಿ ಟೆಸ್ಟ್ ಅಂಡ್ ರೆಕಗ್ನಿಷನ್ ಮೆಮೊರಿ ಟೆಸ್ಟ್ ಎರಡರಲ್ಲೂ ಟ್ರೆಮೆಂಡಸ್ ಅಮೌಂಟ್ ಆಫ್ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ ವೆನ್ ಕಂಪೇರ್ಡ್ ವಿತ್ ದ ಕಂಟ್ರೋಲ್. ಸಿಮಿಲರ್ಲಿ ಕಾರ್ಡಿಯೋವಾಸ್ಕುಲರ್ ಹೆಲ್ತ್ ಇರ್ಬೋದು, ನಮ್ಮ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಇರ್ಬೋದು, ಕಣ್ಣುಗಳು ಕಣ್ಣುಗಳಲ್ಲಿರ್ಬೋದು, ಅಂಡ್ ಲಾಂಗಿವಿಟಿ ಟ್ರಯಲ್ಸ್. ನಾವು ಆಂಟಿ ಏಜಿಂಗ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ತೇವೆ, ಆಂಟಿ ಏಜಿಂಗ್ ಫ್ಯಾಕ್ಟರ್ ಅಲ್ಲಿ ಲಾಂಗಿವಿಟಿ ಟ್ರಯಲ್ಸ್ ಮಾಡಿದಾಗ ಲಾಂಗಿವಿಟಿ ಟ್ರಯಲ್ಸ್ ಅಲ್ಲಿ ಇಟ್ ಹ್ಯಾಸ್ ಗಿವನ್ ಅ ಟ್ರೆಮೆಂಡಸ್ ಅಮೌಂಟ್ ಆಫ್ ರಿಸಲ್ಟ್ಸ್ ಎಸ್ಪೆಷಲಿ ಇನ್ ದ ಮೌಸ್ ಟ್ರಯಲ್ಸ್. ಸೊ ಸ್ಕಿನ್ ಅಲ್ಲಿ ನನಗೆ ಪಿಂಪಲ್ಸ್ ಜಾಸ್ತಿ ಬರ್ತಾ ಇದೆ ಅಥವಾ ನನಗೆ ಸ್ಕಿನ್ ರ್ಯಾಷಸ್ ಜಾಸ್ತಿ ಆಗ್ತಾ ಇದೆ, ನನಗೆ ನಾನಾ ಕಾರಣಕ್ಕೆ ಸ್ಕಿನ್ ಮೇಲೆ ಪೆಟಿಕೆ ಟೈಪ್ ಫಾರ್ಮೇಷನ್ ಆಗ್ತಾ ಇದೆ, ಇದು ಎಲ್ಲದಕ್ಕೂ ನಿಮಗೆ ಒಂದು ಸಮತೋಲನವಾಗಿ ಒಂದು ಪರಿಹಾರ ಬೇಕು ಅಂತಂದ್ರೆ ಇಟ್ ಈಸ್ ಗಿವನ್ ಬೈ ಎನ್ಸೋಜಿನಾಲ್. ಸೊ ಹಂಗಾಗಿ ಈ ಒಂದು ಪದಾರ್ಥ ಏನಿದೆ ಎನ್ಸೋಜಿನಾಲು, ಇದನ್ನ ನಾನು ರೈಟ್ ಫ್ರಮ್ ದ ಬಿಗಿನಿಂಗ್ ಸ್ಟೇಜ್ ನನಗೆ ಗೊತ್ತಾದ ದಿವಸದಿಂದ ಇವತ್ತಿನವರೆಗೂ ಐ ಆಮ್ ಗಿವಿಂಗ್ ದಿಸ್ ಟು ಮೈ ಪೇಷಂಟ್ಸ್ ಅಂಡ್ ಟ್ರೆಮೆಂಡಸ್ ಅಮೌಂಟ್ ಆಫ್ ರಿಸಲ್ಟ್ಸ್ ಏನಿದೆ ಪೇಷಂಟ್ಸ್ ಅಲ್ಲಿ ನಾನು ನೋಡಿದ್ದೇನೆ. ಆದರೆ ಈ ಎನ್ಸೋಜಿನಾಲ್ ಎಲ್ಲಿ ಸಿಗತ್ತೆ, ದಿಸ್ ಇಸ್ ದ ಕ್ವಶನ್, ಎಲ್ಲಿ ಸಿಗತ್ತೆ ಅನ್ನೋದೇ ದೊಡ್ಡ ಕ್ವಶನ್. ಇವತ್ತು ಕೋಟಿ ರೂಪಾಯಿ ಕೊಟ್ಟರು ಸಿಗದೆ ಇರೋ ಪದಾರ್ಥಗಳಿದ್ದಾವೆ, ಇವೆಲ್ಲ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಆಗಲೇ ನಮಗೆ ನಮ್ಮ ಮೋದಿ ಕೇರ್ನಲ್ಲಿ ಇಂಟೆಲೆಕ್ಟೇ ಅಂತ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ರು. ಆ ಇಂಟೆಲೆಕ್ಟೇ ಪ್ರಾಡಕ್ಟಲ್ಲಿ ಇರೋದೇ ಎನ್ಸೋಜಿನಾಲ್, 100 ಮಿಲಿಗ್ರಾಮ್ಸ್ ಎನ್ಸೋಜಿನಾಲ್ ಫೈನ್ ಬಾರ್ ಎಕ್ಸ್ಟ್ರಾಕ್ಟ್. ವೆರಿ ವೆರಿ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ನಾಟ್ ಓನ್ಲಿ ಆಂಟಿ ಆಕ್ಸಿಡೆಂಟ್, ಇಟ್ ಈಸ್ ಅ ಆಂಟಿ ಇನ್ಫ್ಲಮೇಟರಿ ಪಾರ್ಟ್. ಮಕ್ಕಳಿಗೆ ಇದನ್ನ ಕೊಡಬೇಕಾದ್ರೆ ಅವ್ರಿಗೆ ಆ ಕ್ಯಾಪ್ಸೂಲ್ ನುಂಗ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಏನ್ ಮಾಡಿ ಆ ಕ್ಯಾಪ್ಸೂಲ್ ಓಪನ್ ಮಾಡಿ ಆ ಪುಡಿನ ಒಂದು ಸ್ಪೂನ್ ನಲ್ಲಿ ಹಾಕೊಂಡು ನೀರು, ಬೇರೆ ಜೇನುತುಪ್ಪ ಅದು ಇದು ಎಲ್ಲ ಯಾವುದು ಹಾಕ್ಬಾರ್ದು, ಬರೇ ನೀರು, ನೀರ್ ಜೊತೆ ಮಿಕ್ಸ್ ಮಾಡಿ ಕುಡಿಸಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ದೊಡ್ಡವರು ಯಾರು ಬೇಕಾದರೂ ಇದನ್ನ ತೆಕ್ಕೋಬಹುದು. ಯಾರು ಈಗಿನ ಟೈಮಲ್ಲಿ ಎಸ್ಪೆಷಲಿ ಈ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಇಮ್ಯೂನ್ ಬೂಸ್ಟರ್ ಅಂತ ಏನಿದೆ ಅಂತಂದ್ರೆ ಇಟ್ ಈಸ್ ಎನ್ಸೋಜಿನಾಲ್. ಬ್ಲೈಂಡ್ ಆಗಿ ಇದನ್ನ ಎನ್ಸೋಜಿನಾಲ್ 100 mg ಅಂದ್ರೆ ಒಂದು ಕ್ಯಾಪ್ಸೂಲ್ ಪರ್ ಡೇ ನೀವು ತಗೋಬೇಕು. ಒಂದೇ ಒಂದು ಪ್ರಿಕಾಷನ್ ಎಲ್ಲರೂ ಏನ್ ಫಾಲೋ ಮಾಡ್ಬೇಕು ಅಂದ್ರೆ, ಇದು ತಕೊಂಡಾಗ ಒಂದು ಗ್ಲಾಸ್ ನೀರು ಅಡಿಷನಲ್ ಆಗಿ ಕುಡಿಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಇದು ದೇಹದ ಉಷ್ಣಾಂಶನ ಜಾಸ್ತಿ ಮಾಡುತ್ತೆ, ದೇಹದಲ್ಲಿ ಇರುವಂತಹ ಹೀಟ್ ಏನಿದೆ ಅದನ್ನ ಜಾಸ್ತಿ ಮಾಡುತ್ತೆ. ಹಂಗಾಗಿ ಒಂದು ಗ್ಲಾಸ್ ನೀರನ್ನ ಅಡಿಷನಲ್ ಆಗಿ ನೀವು ಸೇವನೆ ಮಾಡಬೇಕು. ಬಟ್ ಸಾಕಷ್ಟು ಬೆನಿಫಿಟ್ಸು ಇದರಿಂದ ಬರುತ್ತೆ. ನನ್ನ ಪೇಷಂಟ್ಸ್ಗೆ ನಾನು ಕ್ಲಿಯರ್ ಆಗಿ ಕೊಡ್ತಾ ಇರುವಂತ ಕಾಂಬಿನೇಷನ್ ಇದನ್ನ ನೀವು ಬರ್ಕೋಬಹುದು. ಬರ್ಕೊಂಡು ಇದೇ ಕಾಂಬಿನೇಷನ್ನ ನೀವು ನಿಮ್ಮ ಪೇಷಂಟ್ಸ್, ನಿಮ್ಮ ಸಾರಿ ಫ್ರೆಂಡ್ಸ್ಗೆ, ಫ್ರೆಂಡ್ ಸರ್ಕಲ್ಸ್ಗೆ, ನಿಮ್ಮ ಯಾರು ಡೌನ್ ಲೈನ್ಸ್ ಇದ್ದಾರೆ, ಯಾರು ನಿಮ್ಮ ಪ್ರಾಸ್ಪೆಕ್ಟಿವ್ ಪೀಪಲ್ ಇದ್ದಾರೆ ಅವ್ರಿಗೆ ಕೊಡ್ಬೋದು. ಆ ಫಾರ್ಮುಲಾ ಇಸ್ ವೆರಿ ಸಿಂಪಲ್. 1 capsule ಆಫ್ ಎನ್ಸೋಜಿನಾಲ್ ಆರ್ ಇಂಟೆಲೆಕ್ಟೇ, 1 multivitamin tablet, and if required, proteins. ಇದು ಮೂರು. ಇದನ್ನ ತೆಕ್ಕೊಳ್ಳೋ ರೀತಿ ಹೆಂಗೆ, ಎನ್ಸೋಜಿನಾಲ್ ಎಸ್ಪೆಷಲಿ ನೀವು ತೆಕ್ಕೋಬೇಕಾದ್ರೆ, ಈ ಆಂಟಿ ಆಕ್ಸಿಡೆಂಟ್ ನೀವು ತೆಕ್ಕೋಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಕೆಲವ್ರು ಏನ್ ಮಾಡ್ತೀರಾ, ಇದು ತೆಕ್ಕೊಂಡ ತಕ್ಷಣ ಟೀ ಕಾಫಿ ಕುಡಿಯೋದು, ಹಾಲು ಕುಡಿಯೋದು, ಅಥವಾ ಹಾಲು ಜೊತೆ ತೆಕ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇದು ತಪ್ಪು, ಹಿಂಗಲ್ಲ ಯೂಸ್ ಮಾಡೋದು. ಎನ್ಸೋಜಿನಾಲ್ ಒಮ್ಮೆ ನೀವು ತೆಕ್ಕೊಂಡ್ರೆ ನೆಕ್ಸ್ಟ್ ಹಾಫ್ ಆನ್ ಅವರ್ ಅಥವಾ ಅದಕ್ಕೆ ಅರ್ಧ ಗಂಟೆ ಮುಂಚೆ ಬೇರೆ ಏನು ತೆಕ್ಕೊಂಡಿರಬಾರ್ದು. ಯು ಶುಡ್ ಅಲೋ ಎನ್ಸೋಜಿನಾಲ್ ಟು ವರ್ಕ್ ಇನ್ ದ ಬಾಡಿ. ಅದಾದ್ಮೇಲೆ ನೀವು ಕಾಫಿ ಕುಡಿತಿರೋ, ಟೀ ಕುಡಿತಿರೋ, ಗ್ರೀನ್ ಟೀ ಕುಡಿತೀರೋ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಬಿಫೋರ್ ಎನ್ಸೋಜಿನಾಲ್ ಯು ಶುಡ್ ನಾಟ್ ಹ್ಯಾವ್ ಟೇಕನ್ ಎನಿಥಿಂಗ್. ಹಾಫ್ ಆನ್ ಅವರ್ ಆಫ್ಟರ್ ಎನ್ಸೋಜಿನಾಲ್ ಯಾವುದು ತಗೋಬಾರ್ದು.
ಇದನ್ನ ತೆಕ್ಕೊಳ್ಳೋದು ಯಾವಾಗ? ಬೆಳಗ್ಗೆ ಎದ್ದ ತಕ್ಷಣ ಎಂಟ್ರೊಜಿನಾಲ್ ತಗೊಳ್ಳಿ. ಯಾಕೆ? ಬೆಳಗ್ಗೆ ತಾಪಮಾನ ನಮಗೆ ಔಟ್ಸೈಡ್ ಎನ್ವಿರಾನ್ಮೆಂಟ್ ಅಲ್ಲಿ ಹೀಟ್ ಕಮ್ಮಿ ಇರುತ್ತೆ, ಹೀಟ್ ಬಾಡಿಲಿ ಪ್ರೊಡ್ಯೂಸ್ ಆಗೋದು ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಇದನ್ನ ಸಾಯಂಕಾಲದ ಹೊತ್ತು ತಕೊಳ್ಳಿಕ್ಕೆ ಹೋಗ್ಬೇಡಿ. ಸಾಯಂಕಾಲದ ಹೊತ್ತು ಯಾರನ್ನ ತೆಕ್ಕೊಂಡ್ರೆ ನನ್ ಬೈಕೋಬೇಡಿ. ಯಾಕೆ ಅಂದ್ರೆ ಇದು ನಿಮಗೆ ನಿದ್ದೆ ಬರೋದಕ್ಕೆ ಬಿಡೋದಿಲ್ಲ. ಬ್ರೈನ್ ಆಕ್ಟಿವೇಟ್ ಮಾಡೋ ಕೆಲಸ ಇದು, ನಿಮಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ, ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಆದ್ರಿಂದ ಸಾಯಂಕಾಲದ ಹೊತ್ತು ಇದನ್ನು ತೆಕ್ಕೋಬೇಡಿ. ಸರಿ, ಈಗ ನಾನು ಹೇಳಿದ್ದು ಎಂಜೋಜಿನಾಲ್ ಒಂದಾಯ್ತು. ಮಲ್ಟಿವಿಟಮಿನ್ ಯಾವಾಗ ತೆಕ್ಕೋಬೇಕು? ಮಲ್ಟಿವಿಟಮಿನ್ ನೀವು ಊಟದ ಸಮಯದಲ್ಲಿ, ಮಧ್ಯಾಹ್ನ ಲಂಚ್ ಸಮಯದಲ್ಲಿ ಮಲ್ಟಿವಿಟಮಿನ್ ತೆಕ್ಕೋಬಹುದು. ರೈಟ್? ಎಂಜೋಜಿನಾಲ್ ಮಲ್ಟಿವಿಟಮಿನ್ ಒಟ್ಟಿಗೆ ತೆಕ್ಕೋಬಾರ್ದು. ದಾಟ್ಸ್ ವೆರಿ ಇಂಪಾರ್ಟೆಂಟ್. ಎರಡು ಸಪರೇಟ್ ಆಗಿ ತೆಕ್ಕೋಬಹುದು. ಹಾಗೂ ಯಾರಿಗೆ ಇಮಿಡಿಯೇಟ್ ಫೀವರ್ ಬಂದಿದೆ, ದಯವಿಟ್ಟು ಗಮನ ಇಟ್ಟು ಕೇಳಿ, ಯಾರಿಗೆ ಜ್ವರ ಬಂದಿದೆ, ಯಾರಿಗೆ ಈಗ ಗಂಟ್ಲಲ್ಲಿ ಸ್ವಲ್ಪ ಏನೋ ಕಟ್ಕೊಂತ ಇದೆ ಅಥವಾ ನೆಗಡಿ ಬಂದಿದೆ, ಅಥವಾ ಯಾರಿಗೆ ಕೊರೋನಾ ಸಿಂಪ್ಟಮ್ಸ್ ಇದೆ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೇನೆ, ಮೈ ಕೈ ನೋವು, ವಾಸನೆ ಹೋಗಿರೋದು, ಟೇಸ್ಟ್ ಹೋಗಿರೋದು, ನೀವು ಒಂದು ಮೈ ಕೈ ನೋವಿಗೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡೋಲೋ 650 ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದು ನೀವು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಂದ ತಕ್ಕೊಳ್ಳಿ. ಆದರೆ ಇಮಿಡಿಯೇಟ್ ಆಗಿ ನಿಮ್ಮ ಮನೆಯಲ್ಲಿ ಮಲ್ಟಿವಿಟಮಿನ್ ಬಾಟಲ್ ಒಂದು ಎಮರ್ಜೆನ್ಸಿ ಇಟ್ಬಿಟ್ಟಿರಿ. ಈಗಲೇ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ತಗೊಂಡು ಇಮಿಡಿಯೇಟ್ ಆಗಿ ತಗೊಂಡು ಒಂದು ಲೋಟ ನೀರು ಕುಡೀರಿ. ಎರಡನೇ ದಿನ ನೀವು ಎರಡನೇ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳೋದ್ರೊಳಗೆ ನಿಮ್ಮ ಎಸ್ಪೆಷಲಿ ಫೀವರ್ ಹಾಗೂ ಸಾಕಷ್ಟು ಏನು ಇಮ್ಯೂನ್ ಸಿಸ್ಟಮ್ ಬೂಸ್ಟಿಂಗ್ ಏನು ಬೇಕು ಅದು ಇದು ಮಾಡಿರುತ್ತೆ. ಇದು ನಾನು ಯಾವ ಬುಕ್ಸ್ ನೋಡ್ಕೊಂಡು ಹೇಳ್ತಾ ಇಲ್ಲ, ನಾನು ನನ್ನ ಪೇಷಂಟ್ಗೆ ಕೊಟ್ಟು ನನ್ನ ಅನುಭವದಿಂದ ಇದನ್ನೆಲ್ಲ ಹೇಳ್ತಾ ಇರೋದು. ಅಟ್ ದ ಸೇಮ್ ಟೈಮ್ ಇವ್ರಿಗೆ ಎಂಜೋಜಿನಾಲ್ ಡೈರೆಕ್ಟ್ ಆಗಿ ಎಂಜೋಜಿನಾಲ್ ತೆಕ್ಕೋಬೇಕು. ಎವ್ರಿ ಡೇ ಒನ್ ಕ್ಯಾಪ್ಸೂಲ್ ಎಂಜೋಜಿನಾಲ್. ಇದಿಷ್ಟು ಮಾಡಿದ್ರೆ ಒಂದು ತಿಂಗಳಲ್ಲಿ ಇವರು ಇಮ್ಯೂನ್ ಬೂಸ್ಟಿಂಗ್ ಬೂಸ್ಟಿಂಗ್ ಯಾವ ಲೆವೆಲ್ಗೆ ಹೋಗಿರುತ್ತೆ ಅಂತಂದ್ರೆ, ಯು ಫಾರ್ಗೆಟ್ ಅಬೌಟ್ ದ ಕರೆಂಟ್ ಸ್ಟ್ರೈನ್, ಯು ಫಾರ್ಗೆಟ್ ಅಬೌಟ್ ದಟ್. ಇದು ಬಿಟ್ಟು ಬೇರೆ ಯಾವುದೇ ತರಹದ ವೈರಸ್ ಬ್ಯಾಕ್ಟೀರಿಯಾ ಏನೇ ಬಂತು ಅಂದ್ರೂ ದೇಹದಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಡೆವಲಪ್ ಆಗ್ಬಿಡುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್? ಎಲ್ಲರೂ ನೀರು, ಎಂಜೋಜಿನಾಲ್, ಮಲ್ಟಿವಿಟಮಿನ್, ಪ್ರೋಟೀನ್ಸ್, ಇದಿಷ್ಟಕ್ಕೆ ಆದ್ಯತೆ ಕೊಡಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಇದು ಔಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ಅಂಡ್ ದೀಸ್ ಆರ್ ದ ಟೆಸ್ಟಿಮೋನಿಯಲ್ಸ್. Yes, ರೈಟ್? thank you. ಎನ್ಸೋಜಿನಾಲ್ದು ಎನ್ಸೋಜಿನಾಲ್ದು ಅಥವಾ ಇಂಟೆಲೆಕ್ಟ್ ಇದು ಟೆಸ್ಟಿಮೋನಿಯಲ್ಸ್ ನಿಮಗೆ ಬೇಕು ಅಂದ್ರೆ, ನಾವು ಆ ಟೈಮಲ್ಲಿ ಐ ಥಿಂಕ್ ವಿ ಹ್ಯಾಡ್ ಪ್ರಿಂಟೆಡ್ ಅ ಬುಕ್ ಇಫ್ ಐ ರಿಮೆಂಬರ್. ಅದರಲ್ಲಿ ಸುಮಾರು 1,000 ಟೆಸ್ಟಿಮೋನಿಯಲ್ಸ್ ನಮ್ಮ ಹತ್ರ ಇದೆ, ಮೋರ್ ದೆನ್ 1,000. ರೈಟ್? ಸೊ ಎಂಜೋಜಿನಾಲ್ ಇಸ್ ಅ ವೆರಿ ಪ್ರೂವನ್ ಆಂಟಿ ಆಕ್ಸಿಡೆಂಟ್ ಅಂಡ್ ಲಕ್ಕಿಲಿ ಅದು ನಿಮ್ಮಲ್ಲಿ ಅವೈಲಬಲ್ ಇದೆ ಅನ್ಕೊಂತೀನಿ. ಐ ಡೋಂಟ್ ನೋ. ಎಸ್ ಸರ್, ಇದೆ. ಎಸ್, ಸೊ ದಟ್ ಇಸ್ ಸಮಥಿಂಗ್. ಅದು ಈಗಿನ ಕಾಲದಲ್ಲಿ ಈ ಟೈಮಲ್ಲಿ ಅದನ್ನ ಸಂಜೀವಿನಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ. ರೈಟ್? ಅದು ಬಿಟ್ಟು ಈಗ ಇದಾಗೋದಿಲ್ಲ, ಇದು ಬಿಟ್ಟು ನನಗೆ ಎಸ್ ಐ ವಾಂಟ್ ಟು ಗ್ರೀಟ್ ಅಲಗಿ ಸರ್. ಹಲೋ ಸರ್. ಸೊ ಹಿ ನೋಸ್ ಮೀ ಪರ್ಸನಲಿ ಥ್ರೂ ಗ್ವಾಸ. ಅದು ಬಿಟ್ಟು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ, ನಮ್ಮಲ್ಲಿ ಟೀ ಟ್ರೀ ಆಯಿಲ್ ಅಂತ ಕೇಳಿದಿರ? ಟೀ ಟ್ರೀ ಆಯಿಲ್, ಇದು ಕುಡಿಯೋ ಟೀ ಅಲ್ಲ ಪ್ಲೀಸ್. ಇದು ಆಸ್ಟ್ರೇಲಿಯಾಲಿ ಬೆಳೆಯುತ್ತೆ ಈ ಟೀ ಟ್ರೀ ಅಂತ ಒಂದು ಪ್ಲಾಂಟ್, ಅದರ ಎಕ್ಸ್ಟ್ರಾಕ್ಟ್ ಇದು ಟೀ ಟ್ರೀ ಆಯಿಲ್. ಇದು ಈಗಿನ ಕಾಲಕ್ಕೆ ಇವತ್ತಿಗೆ ಇಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಪವರ್ಫುಲ್ ಆಂಟಿ ಆರ್ ಪವರ್ಫುಲ್ ಡಿಕಂಜೆಸ್ಟೆಂಟ್. ನನ್ನ ಮೂಗು ಕಟ್ಕೊಂಡ್ಬಿಟ್ಟಿದೆ, ಉಸಿರಾಡ್ಲಿಕ್ಕೆ ಆಗ್ತಿಲ್ಲ, ಸಾಕಷ್ಟು ಶ್ವಾಸದಲ್ಲಿ ನನಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದಾಗ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಎಫೆಕ್ಟಿವ್. ಆದರೆ ಇದನ್ನ ಉಪಯೋಗಿಸೋ ರೀತಿ ಹೆಂಗೆ? ಸೊ ನಾನು ನನ್ನ ಪೇಷಂಟ್ಸ್ಗೆ ಹೇಳೋದು, ದ ಸೇಮ್ ಟೀ ಟ್ರೀ ಆಯಿಲ್ ಐ ಯೂಸ್
I use a tea tree oil. I don't know if you are able to see this. Okay. So, this tea tree oil, na, one drop, nimma kai bettu tudiyil tekkobeku. One drop you take and you have to sniff it. Ashte. Idanna rub maadabardu. Rub maadidre adu vapor aagi create evaporate aagibidutte. Rub maadakke hogbedi. Just hachkobeku. ಎಷ್ಟು ಸರ್ತಿ ಹಚ್ಕೋಬೇಕು? ಯಾರಿಗೆ ನೆಗಡಿ ಪ್ರಾಬ್ಲಮ್ ಇದೆ, ಯಾರಿಗೆ ಜ್ವರ ಇದೆ, ಯಾರಿಗೆ ಸಿಂಪ್ಟಮ್ ಇದೆ, ಅವರು 2 hours ಒನ್ಸ್, ಎವ್ರಿ 2 hours ಒನ್ಸ್ ಟೇಕ್ ಅ ಡ್ರಾಪ್ ಅಂಡ್ ರಬ್. ಇದ್ರದ್ದು ಇನ್ನೊಂದು ಬಹುತೇಕ ನೀವು ಯಾರೂ ಯೂಸ್ ಮಾಡಿರಲ್ಲ, ಅದ್ರದ್ದೊಂದು ಬೆನಿಫಿಟ್ ನಾನು ಹೇಳ್ತೀನಿ. ರೈಟ್, ನಾವೆಲ್ಲ ಈಗ ಮೌತ್ ಮಾಸ್ಕ್ ಯೂಸ್ ಮಾಡ್ತೀವ, ಹೊರಗಡೆ ಹೋದಾಗ ಮೌತ್ ಮಾಸ್ಕ್ ಹಾಕ್ಕೊಂತೀವಲ್ವಾ ಎಲ್ಲರೂ? ಅದು ಬೇಕೋ ಬೇಡವೋ ಸೆಕೆಂಡ್ರಿ, ಗೈಡ್ಲೈನ್ಸ್ ಇದೆ, ನಾವು ಯೂಸ್ ಮಾಡಬೇಕು. ಮೌತ್ ಮಾಸ್ಕ್ ಯೂಸ್ ಮಾಡ್ತೇವೆ. ನೀವು ಮೌತ್ ಮಾಸ್ಕ್ ಹಾಕೊಳಕ್ ಮುಂಚೆ, ಮೌತ್ ಮಾಸ್ಕ್ ಒಳಗೆ ಒಂದು 5 ನಿಮಿಷ ಹಾಕೊಳಕ್, 5 ನಿಮಿಷ ಮುಂಚೆ ಮೌತ್ ಮಾಸ್ಕ್ ಒಳಗೆ ಒಂದು ಡ್ರಾಪ್ ಟೀ ಟ್ರೀ ಆಯಿಲ್ ಹಾಕಿ ಬಿಟ್ಬಿಡಿ. ಆಮೇಲೆ ನೀವು ಮೌತ್ ಮಾಸ್ಕ್ ಹಾಕೊಳ್ಳಿ. ದಟ್ ಈಸ್ ದ ಮೋಸ್ಟ್ ಬೆನಿಫಿಟ್ ಥಿಂಗ್. ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ಅದು ಡಿಕಂಜೆಸ್ಟೆಂಟ್ ಪವರ್ ಒಂದು. ಅಂಡ್ ಯು ಶುಡ್ ಬಿ ವೆರಿ ಸರ್ಪ್ರೈಸಿಂಗ್ಲಿ, ಈ ಟೀ ಟ್ರೀ ಆಯಿಲ್ ಏನಿದೆ ಗೊತ್ತಾ, ಇಟ್ ಈಸ್ ಆಂಟಿವೈರಲ್, ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ಫಂಗಲ್. ನೋಡಿ, ಎಲ್ಲ ಮೂರು ನಮ್ಮ ಕೈನಲ್ಲೇ ಇದೆ, ಊರೆಲ್ಲ ಸುತ್ತಿದ್ದೀವಿ ಇಷ್ಟೇ. ಇನ್ನು ಎಳೆ ಮಕ್ಕಳಿದಾರಪ್ಪ, ಎಳೆ ಮಕ್ಳಿಗೆ ನಾನು ಹಚ್ಲಿಕ್ಕೆ ಆಗೋದಿಲ್ಲ, ಮೂಗು ಹಚ್ಲಿಕ್ಕೆ ಆಗೋದಿಲ್ಲ, ಮೂಗು ಒಳಗೆ ಮಾತ್ರ ದಯವಿಟ್ಟು ಹಾಕೋಬೇಡಿ, ಸಿಕ್ಕಾಪಟ್ಟೆ ಪೇಯ್ನ್ ಆಗುತ್ತೆ, ಮೂಗು ಒಳಗೆ ಮ್ಯೂಕೋಸ ಟಚ್ ಆಗಬಾರ್ದು. ಎಳೆ ಮಕ್ಕಳಿದ್ದಾರೆ, ಅವ್ರಿಗೆ ಏನ್ ಮಾಡ್ಬೇಕು? ಸೊ ಎಳೆ ಮಕ್ಕಳು ತೊಟ್ಲಲ್ಲಿ ಮಲಗಿದ್ದಾಗ ತೊಟ್ಲ ತುದಿಲಿ ಬಟ್ಟೆ ಇರ್ತದಲ್ಲ, ಅವನು ಮಲಗಿಸಿರೋ ಹಾಸಿಗೆ ಇರ್ತದಲ್ಲ, ಆ ಹಾಸಿಗೆ ಮೇಲೆ ಒಂದ್ ಡ್ರಾಪ್ ಹಾಕಿ 5 ನಿಮಿಷದ ನಂತರ ಮಗುನ ಮಲಗಿಸ್ಬೇಕು. ಯು ಅಂಡರ್ಸ್ಟ್ಯಾಂಡ್? ಸೊ ದಟ್ಸ್ ಹೌ ವಿ ಯೂಸ್ ದ ಟೀ ಟ್ರೀ ಆಯಿಲ್. ವೆರಿ ಪವರ್ಫುಲ್. ಇವತ್ತಿಗೂ ಇದರಷ್ಟು ಪವರ್ಫುಲ್ ಯಾವುದೂ ಇಲ್ಲ. ಸೊ ಎಲ್ಲ ನಮ್ಮ ಕೈನಲ್ಲೇ ಇದೆ ನೋಡಿ. ಎನ್ಸೋಜಿನಾಲ್, ಟೀ ಟ್ರೀ ಆಯಿಲ್, ಮಲ್ಟಿವಿಟಮಿನ್, ಪ್ರೋಟೀನ್ಸ್, ವಾಟ್ ಮೋರ್ ಯು ವಾಂಟ್? ಇದಕ್ಕಿಂತ ಜಾಸ್ತಿ ಇಮ್ಯುನಿಟಿ ಬೂಸ್ಟರ್ ನಿಮಗೆ ಎಲ್ಲೂ ಸಿಗೋದಿಲ್ಲ. ಅಂಡ್ ಅಫ್ಕೋರ್ಸ್ ನಿಮಗೆ ಟ್ರೈನಿಂಗ್ ಅಲ್ಲೆಲ್ಲ ಬಹುಶಃ ಟೀ ಟ್ರೀ ಆಯಿಲ್ ಬಗ್ಗೆ ಸಾಕಷ್ಟು ಹೇಳಿರ್ಬೋದು. ಇಟ್ಸ್ ಅ ವೆರಿ ಪವರ್ಫುಲ್ ರಿಪೆಲೆಂಟ್. ನಿಮ್ಮ ರೂಮಲ್ಲಿ ನೀವು ಮಲಗಕ್ಕೆ ಮುಂಚೆ 4 ಡ್ರಾಪ್, 4 ಕಾರ್ನರ್ ರೂಮ್, 4 ಕಾರ್ನರ್ಗೆ ಹಾಕ್ಬಿಟ್ರೆ ಹಲ್ಲಿ, ಜಿರಳೆ, ಸೊಳ್ಳೆ ಇದು ಯಾವುದು ಬರೋದಿಲ್ಲ. ಇದು ನಿಮ್ಗೆ ಗೊತ್ತಿದೆಯೋ ಇಲ್ವೋ? ರೈಟ್, ಇಟ್ಸ್ ವೆರಿ ಪವರ್ಫುಲ್. ಆದರೆ ಹ್ಯೂಮನ್ಸ್ಗೆ, ನಮಗೆ ಇಟ್ಸ್ ವೆರಿ ಯೂಸ್ಫುಲ್, ವೆರಿ ಯೂಸ್ಫುಲ್. ಸೊ ಐ ಯೂಸ್ ಅಗೈನ್ ದ ಟೀ ಟ್ರೀ ಆಯಿಲ್ ಆಫ್ ಮೋದಿ ಕೇರ್. ಎಸೆನ್ಷಿಯಲ್ ಟೀ ಟ್ರೀ ಆಯಿಲೇ ನಾನು ಯೂಸ್ ಮಾಡೋದು, ಪರ್ಸ್ನಲ್ ಆಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಪೇಷಂಟ್ಸ್ಗೆ ಐ ಆಲ್ವೇಸ್ ಸಜೆಸ್ಟ್ ದೆಮ್ ಟು ಬಿ ಆನ್ ಇನ್ಸ್ಟೆಂಟ್, ದಿಸ್ ಇಸ್ ಕಾಲ್ಡ್ ಆಸ್ ಇನ್ಸ್ಟೆಂಟ್ ಟಿ. ಎಸ್, ಸೊ ಇದು ಯಾವಾಗಲೂ ನಿಮ್ಮ ಜೇಬಲ್ಲಿ ಇರಬೇಕು. ರೈಟ್, ಸೊ ಹೊರಗಡೆ ನೀವು ಎಲ್ಲೇ ಹೋಗಿ ಏನೇ ಮಾಡಿ ಮೌತ್ ಮಾಸ್ಕ್ಗೆ ಒಂದು ಡ್ರಾಪ್ ಹಾಕ್ಕೊಳ್ಳಿ. ಸಾಕಷ್ಟು ಒಳ್ಳೆ ರೀತಿಲಿ ಇದು ನಿಮಗೆ ಬೆನಿಫಿಟ್ ಆಗಿರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್. ಎಸ್, ಥ್ಯಾಂಕ್ ಯು ಡಾಕ್ಟರ್. ಕಂಪ್ಲೀಟ್, ಬರೀ ನಾನು ಆ್ಯಂಟಿ ಆಕ್ಸಿಡೆಂಟ್ ಬಗ್ಗೆ ಕೇಳಿದೆ, ನೀವು ಆ್ಯಂಟಿ ವೈರಲ್, ಆ್ಯಂಟಿ ಫಂಗಸ್, ಆ್ಯಂಟಿ ಬ್ಯಾಕ್ಟೀರಿಯಾನು ಕೂಡ ಕವರ್ ಮಾಡಿದಾರ. ಥ್ಯಾಂಕ್ ಯು. ಕೊನೆಯದಾಗಿ, ಎಲ್ಲರೂ ಕೂಡ ಇವಾಗ ಇದೇ ಒಂದು ಬ್ಯಾಕ್ಟೀರಿಯಾ ರಿಲೇಟೆಡ್ ಇಲ್ಲಾಂದ್ರೆ ವೈರಸ್ ರಿಲೇಟೆಡ್ ಅಂದರೆ ಇವಾಗ ಪೋಸ್ಟ್ ಕೋವಿಡ್ ಸಿಚುವೇಶನ್ ಅಲ್ಲಿ ಬರ್ತಾ ಇರೋದು. ಇಲ್ಲಿ ತನಕ ನಾವು 2 ಡೇಸ್ ಬ್ಯಾಕ್ ತನಕ ಬ್ಲ್ಯಾಕ್ ಫಂಗಸ್ ಅಂತ ಕೇಳಿದ್ವಿ, ನಿನ್ನೆ ಇನ್ನೊಂದು ಬಂತು ವೈಟ್ ಫಂಗಸ್ ಅಂತ. ಸೊ ಇದರ ಬಗ್ಗೆ ಪೋಸ್ಟ್ ಕೋವಿಡ್, ಇವಾಗ ಏನು ವೈರಸ್ ಆಫ್ಟರ್ ಕೋವಿಡ್, ಇನ್ನೂ ಏನಾದರೂ ಇಶ್ಯೂಸ್ಗೆ ನಮ್ಮ ಕಡೆಯಿಂದ ಏನಾದರೂ ಮಾಡ್ಬೋದಾ, ಇಲ್ಲ ಏನ್ ಮಾಡ್ಬೋದು ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ? ಎಸ್, ಈಗ ನೋಡಿ, ದಯವಿಟ್ಟು ಎಲ್ಲರೂ ಒಂದು ಗಮನ ಇಟ್ಟು ಕೇಳಿ. ಕೋವಿಡ್ ಕಂಡೀಷನ್ಸ್ ಯಾರ ಇಮ್ಯುನಿಟಿ ಲೆಸ್ ಇರುತ್ತೆ, ಯಾರ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಅವ್ರಿಗೆ ಅದು ಸಿಂಪ್ಟಮ್ಸು ಜಾಸ್ತಿ ತೋರಿಸುತ್ತೆ. ಯಾರಿಗೆ ಆಲ್ರೆಡಿ ಬ್ರೀದಿಂಗ್ ಪ್ರಾಬ್ಲಮ್ ಇದೆ, ಆಸ್ತ್ಮಾ ಇರ್ಬೋದು, ಬ್ರಾಂಕೈಟಿಸ್ ಇರ್ಬೋದು, ಅಥವಾ ನಾನಾ ಥರದ ಅಲರ್ಜಿಕ್ ರೈನೈಟಿಸ್ ಇರ್ಬೋದು, ಇಂಥ ಪ್ರಾಬ್ಲಮ್ಸ್ ಇರೋರಿಗೆ ಇದು ಜಾಸ್ತಿ ಎಫೆಕ್ಟ್ ಆಗಿ ಅವ್ರಿಗೆ ಆಕ್ಸಿಜನ್ ಕೊಡೋ ಲೆವೆಲ್ಗೆ
ತಗೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಬಹುಶಃ ಮೀಡಿಯಾಲಿ ಟಿವಿಲಿ ನೋಡ್ತಾ ಇರ್ಬೋದು, ಆಕ್ಸಿಜನ್ ಸಿಗೋದಿಲ್ಲ. ಈಗ ನಾನು ಎಲ್ಲರಿಗೂ ಅದೇ ಹೇಳೋದು, ಜನರು ಬೆಡ್ಗಾಗಿ ಹೊಡೆದಾಡ್ತಾ ಇದ್ದು ಮುಂಚೆ, ಈಗ ಬೆಡ್ ಸಿಕ್ಕರೆ ಆಕ್ಸಿಜನ್ ಸಿಕ್ಕೋದಿಲ್ಲ, ಆಕ್ಸಿಜನ್ ಸಿಕ್ಕರೆ ವೆಂಟಿಲೇಟರ್ ಸಿಕ್ಕೋದಿಲ್ಲ. ಸೊ ಇದೆಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡ್ದಂಗೆ ನಾವು ನಮ್ಮ ದೇಹನ ಇಟ್ಕೊಂಡ್ರೆ ಆಗೋದೇ ಹಿಂಗೆ. ಯು ಶುಡ್ ಡಿಸಿಪ್ಲಿನ್, ಯು ಶುಡ್ ಮೈಂಟೈನ್ ದ ಪ್ರಾಪರ್ ಡಿಸಿಪ್ಲಿನ್ ಆಫ್ ದ ಬಾಡಿ. ಹಂಗಾಗಿ ಸಮಯ ಬರೋವರೆಗೂ ಕಾಯಬೇಡಿ, ದಯವಿಟ್ಟು ಸ್ಟಾರ್ಟ್ ಪ್ರಿಪೇರಿಂಗ್ ಯುವರ್ ಬಾಡಿ. ಈಗ ನಮ್ಮ ಬಾಡಿನ ನಾವು ಪ್ರಿಪೇರ್ ಮಾಡ್ಕೋಬೇಕು. ಈಗ ಯಾವುದು ಈಗ ಎಷ್ಟನೇ ಅಲೆ ಇದು? ಎರಡನೇ ಅಲೆ ನಡೀತಾ ಇದೆ, ಈಗ ಮೂರನೇ ಅಲೆ ಬರುತ್ತೆ ಅಂತ ಹೇಳಿದಾರ. ಆ ಮೂರನೇ ಅಲೆನ ನಮ್ಮ ದೇಹದೊಳಗೆ ನಾನು ಹೆಂಗೆ ತಡೆಗಟ್ಟಬೇಕು ಅನ್ನೋದನ್ನ ನೀವು ತಿಳ್ಕೊಂಡು ನೀವು ಪ್ರಿಪೇರ್ ಆಗಿ. ಸೊ ಯು ವಿಲ್ ಸೇವ್ ಲ್ಯಾಕ್ಸ್ ಆಫ್ ರುಪೀಸ್. ಬಟ್ ಓಕೆ, ಕೋವಿಡ್ ಇನ್ಫೆಕ್ಷನ್ ಆಗೋಗಿದೆ, ನೀವು ರಿಕವರ್ ಆಗಿದ್ದೀರಾ, ಸೊ ಗುಡ್, ಆಂಟಿಬಾಡೀಸ್ ನಿಮ್ಮ ದೇಹದಲ್ಲಿ ಆಲ್ರೆಡಿ ಡೆವಲಪ್ ಆಗಿದೆ, ಆಗಿರುತ್ತೆ, ರೈಟ್? ಇಮ್ಯುನೋಗ್ಲೋಬುಲಿನ್ಸ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ನೀವು ರಷ್ಯಲ್ಲಿ ನಿಂತ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಗೌರ್ಮೆಂಟ್ ಸಹ ಅದನ್ನೇ ಹೇಳಿದೆ, ನೆಕ್ಸ್ಟ್ 3 ಮಂತ್ಸ್ ನಿಮಗೆ ವ್ಯಾಕ್ಸಿನೇಷನ್ ಅವಶ್ಯಕತೆ ಇರೋದಿಲ್ಲ ಅಂತ. ಎರಡನೇದು, ಒಳ್ಳೆ ಆಹಾರ, ಚೆನ್ನಾಗಿ ಆಹಾರ ತಕ್ಕೋಬೇಕು. ಅದು ನಾನು ಹೇಳ್ದಂಗೆ 4T ಫಾಲೋ ಮಾಡಿ, ತಟ್ಟೆ ತುಂಬ ತರಕಾರಿ ತಿನ್ನಿ. ಇದಿಷ್ಟೇ ನಾವು ಹೇಳೋದು. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಜನರು 1/2 ಕೆಜಿ ಬೆಂಡೆಕಾಯಿ ತಗೊಂತಾರೆ, ಮನೇಲಿ 10 ಜನ ಇದ್ರೆ 10 ಜನಕ್ಕೂ 1/2 ಕೆಜಿ ಬೆಂಡೆಕಾಯಲ್ಲಿ ಪಲ್ಯ ಮುಗೀತು, ರೈಟ್? ಅಷ್ಟು ಸಾಲೋದಿಲ್ಲ. ನಾವು ಹೇಳ್ತಾ ಇರೋದು ತಟ್ಟೆ ತುಂಬ ತರಕಾರಿ ತಿನ್ಬೇಕು, ರೈಟ್? ಅದು ಮಾಡಕ್ ಆಗೋದಿಲ್ಲ ಈಗಿನ ಟೈಮಲ್ಲಿ, ಡಿಫಿಕಲ್ಟ್, ಕಷ್ಟ. ಬರೀ ತರಕಾರಿನೇ ತಿನ್ನು ಅಂದ್ರೆ ಮತ್ತೆ ಬೇರೆದೆಲ್ಲ ಹೆಂಗೆ ರುಚಿ ಇರ್ತಲ್ವಲ್ಲ, ಸೊ ಬೇರೆದು ಎಲ್ಲ ಬೇಕಲ್ಲ. ಅದಕ್ಕೆ ವಿತೌಟ್ ವೇಸ್ಟಿಂಗ್ ಅ ಸಿಂಗಲ್ ಡೇಸ್ ಟೈಮ್, ಒಂದು ದಿನಾನೂ ವೇಸ್ಟ್ ಮಾಡ್ದಿರಾ, ದಯವಿಟ್ಟು ಮಲ್ಟಿವಿಟಮಿನ್ ಸ್ಟಾರ್ಟ್ ಮಾಡಿ. ದಿಸ್ ಇಸ್ ಮೈ ಸಿನ್ಸಿಯರ್ ಅಡ್ವೈಸ್. ಇದು ನಿಮ್ಮ ದೇಹನ ಯಾವ ರೀತಿ ನೀವು ಪ್ರಿಪೇರ್ ಮಾಡ್ಕೋಬೇಕು ಬರೋ ದಿನಗಳಿಗೆ ಅಂತ ಹೇಳ್ತಾ ಇರೋದು. ಮಲ್ಟಿವಿಟಮಿನ್ನಲ್ಲಿ ವೈಟಮಿನ್ ಸಿ, ಜಿಂಕ್, ಐರನ್ ಆ್ಯಂಡ್ ಆಫ್ಕೋರ್ಸ್ ಡಿಫ್ರೆಂಟ್ ಅದರ್ ಬಿ ಕಾಂಪ್ಲೆಕ್ಸ್ ಎಲ್ಲ ವೈಟಮಿನ್ಸು ಇರ್ತವೆ. ಇದರಲ್ಲಿ ಅತ್ಯಂತ ಒಳ್ಳೆ ವೈಟಮಿನ್ಸು ಅಂತಂದರೆ ಅಫ್ಕೋರ್ಸ್ ಯುವರ್ ಕಂಪನಿ ಮೋದಿ ಕೇರ್ ಇಸ್ ಹ್ಯಾವಿಂಗ್ ಒನ್ ಆಫ್ ದ ಬೆಸ್ಟ್ ವಾಟ್ ಯು ಕಾಲ್ ಡಿಸ್ಪರ್ಸಬಲ್ ವೈಟಮಿನ್ ಅಂತೀನಿ ಅದನ್ನು. ಯಾಕೆ ಅಂದರೆ ಅದು ಕ್ಯಾಪ್ಸೂಲ್ ರೀತಿಲಿ ಇತ್ತು ಅಂದ್ರೆ ನಮ್ಮ ಹೊಟ್ಟೆಗೆ ಹೋದ ತಕ್ಷಣ ಈಸಿಯಾಗಿ ಡಿಸ್ಪರ್ಸ್ ಆಗ್ಬಿಡುತ್ತೆ, ಅಬ್ಸಾರ್ಪ್ಷನ್ ಫಾಸ್ಟ್ ಆಗಲ್ಲ, ರೈಟ್? ಯಾವುದೇ ಕಾರಣಕ್ಕೂ ಕೆಮಿಕಲ್ ಮಾತ್ರೆಗಳನ್ನ ನಾನು ಹೇಳೋದಿಲ್ಲ, ನಾನು ಅದನ್ನು ಪ್ರಿಸ್ಕ್ರೈಬ್ ಮಾಡೋದಿಲ್ಲ, ರೈಟ್? ಎರಡನೇದು, ನಮ್ಮ ದೇಹದಲ್ಲಿ ಈಗ ನೀವು ಏನೇ ವ್ಯಾಕ್ಸಿನ್ ತಗೊಂಡ್ರೂ ನಿಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಏನಿದೆ ಅದೇ ವರ್ಕ್ ಆಗೋದು. ದಯವಿಟ್ಟು ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಇಮ್ಯುನೈಸೇಷನ್, ನಿಮಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇರೋದೇ ಏನದು, ಅದು ನಿಷ್ಕ್ರಿಯಗೊಂಡಿರುವಂತಹ ವೈರಸ್, ಡಿಆಕ್ಟಿವೇಟೆಡ್ ವೈರಸ್ ಆರ್ ಸ್ಪೈಕ್ ಪ್ರೋಟೀನ್ಸ್, ಪ್ರೋಟೀನ್ಸ್ ಅದರದೊಂದು ಔಟ್ಸೈಡ್ ಶೆಲ್ ಅಲ್ಲಿ ಇರುವಂತಹ ಪ್ರೋಟೀನ್ನ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಇದು ಮಾಡಿದಾಗ ಏನಾಗುತ್ತೆ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಸೊ ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ ಬೂಸ್ಟ್ ಆಗಬೇಕು ಅಂದ್ರೆ ದೇಹದಲ್ಲಿ ಇರುವಂತಹ ಆರ್ಗನ್ಸ್ಗೆ ಆ ಒಂದು ಲೆವೆಲ್ ಬರಬೇಕಲ್ಲ, ಆ ಒಂದು ಸ್ಟೇಟಸ್ ಅಲ್ಲಿ ಇರಬೇಕಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ಮಲ್ಟಿವಿಟಮಿನ್ ಆ್ಯಂಡ್ ಎನ್ಸೋಜಿನಾಲ್, ಸ್ಟಾರ್ಟ್ ವಿತ್ ಎನ್ಸೋಜಿನಾಲ್, ದ ಪೈನ್ ಬಾರ್ಕ್ ಎಕ್ಸ್ಟ್ರಾಕ್ಟ್, ನೋ ಅದರ್ ಆಲ್ಟರ್ನೇಟಿವ್ಸ್, ನೋ ಅದರ್ ಆಲ್ಟರ್ನೇಟಿವ್ಸ್. ಅಫ್ಕೋರ್ಸ್ ಆಯುರ್ವೇದದಲ್ಲಿ ನಮ್ಮ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಚೆನ್ನಾಗಿರಬೇಕು. ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್ ಅಲ್ಲಿ ಪಂಪಿಂಗ್ ಯಾರಿಗೆ ಪ್ರಾಬ್ಲಮ್ ಇದೆ, ಯಾರಿಗೆ ಆಪರೇಷನ್ ಆಗಿದೆ, ಯಾರಿಗೆ ಹಾರ್ಟಲ್ಲಿ ಬೇರೆ ಥರದ ತೊಂದರೆ ಇದೆ ಅಂತ ಡಯಾಗ್ನೋಸ್ ಆಗಿದೆಯೋ ಅವರು ಅಶ್ವಗಂಧ ಅದನ್ನ ಬಳಸ್ಬೋದು. ಅದು ನಿಮ್ಮಲ್ಲಿ ಲಭ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆಯುರ್ವೇದಿಕ್ ಡಾಕ್ಟರ್ಸ್ನ ಕೇಳಿದ್ರೆ ನಿಮಗೆ ಡೆಫಿನೆಟ್ ಆಗಿ ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಅಫ್ಕೋರ್ಸ್ ಅಮೃತ ಬಳ್ಳಿ ಇವೆಲ್ಲ ನೋಡಿ, ನಮ್ಮ ಆಯುರ್ವೇದದಲ್ಲಿ ಖಜಾನೆನೇ ಇದೆ. ವಿ ಹ್ಯಾವ್ ಟ್ರೆಮೆಂಡಸ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಇನ್ ಆಯುರ್ವೇದ. ಸೊ ಅಮೃತ ಬಳ್ಳಿ ಏನಿದೆ ಅದು, ಅದರ ಹೆಸರೇ ಅಮೃತ, ಅದರ ಹೆಸರೇ ಅಮೃತ. ಸೊ ಅಮೃತ ಬಳ್ಳಿನ ಅದರದ್ದು ಏನನ್ನ ಎಕ್ಸ್ಟ್ರಾಕ್ಟ್ ಸಿಕ್ಕರೆ
Yeah, somebody is writing both available in ModiCare. Fantastic. You can use that. Okay. So if it is available, ಯಾಕೆಂದ್ರೆ ಪರ್ಸನಲ್ ಆಗಿ ನಾನು ಯೂಸ್ ಮಾಡಿಲ್ಲ, ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಆಯುರ್ವೇದದಲ್ಲಿ ಅಶ್ವಗಂಧ ಹಾಗೂ ಅಮೃತ ಬಳ್ಳಿ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತು, ಆ್ಯಂಡ್ ಅದರ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಟ್. ಬಟ್ ಬೇಸ್ ಏನು? ಬೇಸು ಮಲ್ಟಿವಿಟಮಿನ್ ಎಂಜೋಜಿನಿ, ಇದು ಬೇಸ್, ರೈಟ್? ಹಾಗೂ ಜಾಸ್ತಿ ತರಕಾರಿಗಳು ತಿನ್ನಿ, ವಾಯು ಪದಾರ್ಥ ಆದಷ್ಟು ಕಮ್ಮಿ ಮಾಡಿ. ಯಾಕೆ ಅಂದ್ರೆ ಇದು ವೈರಸ್ ಏನ್ ಮಾಡುತ್ತೆ, ನಮ್ಮ ರಕ್ತ ನಾಳಗಳಲ್ಲಿ ಬ್ಲಡ್ ವೆಸಲ್ಸ್ ಅಲ್ಲಿ ಕ್ಲಾಟ್ಸ್ ನ ಕ್ರಿಯೇಟ್ ಮಾಡುತ್ತೆ. ಇದು ಈ ವೈರಸ್ ಅಂತಲ್ಲ, ಈಗ ಡೆಂಗು ಎಕ್ಸಾಂಪಲ್, ಡೆಂಗು ವೈರಸ್ ಬಂದಿತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಡೆಂಗು ವೈರಸ್ ಪ್ರೀವಿಯಸ್ ಆಗಿ ಬಂದಿದ್ದು, ಅದನ್ನು ಸೇಮ್ ಮಾಡಿದ್ದು ನಮ್ಮ ಗಂಟುಗಳಲ್ಲಿ, ಜಾಯಿಂಟ್ಸ್ ಅಲ್ಲೆಲ್ಲ ಪೇಯ್ನ್ ಕ್ರಿಯೇಟ್ ಮಾಡಿತ್ತು. ಚಿಕನ್ ಗುನಿಯಾ ನೀವು ಕೇಳಿರ್ಬೋದು, ಅದು ಸೇಮ್, ಇಟ್ ಕ್ರಿಯೇಟ್ಸ್ ಅ ಕ್ಲಾಟ್ಸ್ ಇನ್ ದ ಬ್ಲಡ್ ವೆಸಲ್ಸ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಹೆಡ್ ವಿತ್ ಅಶ್ವಗಂಧ ಆ್ಯಂಡ್ ಅಮೃತ ಬಳ್ಳಿ ಜುಲೈ. ಅಮೃತ ಬಳ್ಳಿ. ಎಸ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಲೇಡೀಸಲ್ಲಿ ಎಸ್ಪೆಷಲಿ ಈ ಟೈಮಲ್ಲಿ ಯಾರಿಗೆ ಪೀರಿಯಡ್ ಪ್ರಾಬ್ಲಮ್ಸ್ ಇದೆ, ಯಾರಿಗೆ ಪೀರಿಯಡ್ ಪ್ರಾಬ್ಲಮ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ಅಗೈನ್ ಅಗೈನ್ ಎನ್ಸೋಜಿನಾಲ್, ದಟ್ಸ್ ಅ ಬೇಸ್ ವಾಟ್ ಯು ಹ್ಯಾವ್ ಟು ಟೇಕ್. ಎನ್ಸೋಜಿನಾಲ್ ಅಂತೂ ಇರಲೇಬೇಕು, ಅದು ಬೇಸ್, ಅದನ್ನ ಬದಲಾಯಿಸಕ್ ಆಗೋದಿಲ್ಲ. ಆ ಎನ್ಸೋಜಿನಾಲ್ ಜೊತೆ, ರೈಟ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ಯೋರ್ ಯೋರ್ ಒಮೆಗಾ ತ್ರೀ ಇಸ್ ದೇರ್, ಓಕೆ, ಯು ಹ್ಯಾವ್ ಯೋರ್ ಅಶ್ವಗಂಧ ಅಗೇನ್, ಯು ಹ್ಯಾವ್ ಅಮೃತ ಬಳ್ಳಿ, ರೈಟ್? ಆ್ಯಂಡ್ ನೀವೇನು ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿ ಇಟ್ಕೋಬೇಕು. ದ್ಯಾಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಟ್, ದೇಹದಲ್ಲಿ ಪಿತ್ತ ಜಾಸ್ತಿ ಆದಾಗ ಈ ಪೀರಿಯಡ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಉದ್ಭವಗೊಳ್ಳುತ್ತೆ. ಯಾರಿಗೆ ಫೈಬ್ರೋಸಿಸ್ ಇದೆ ಅಥವಾ ಬೇರೆ ತರದ ನಾನಾ ತರದ ಪ್ರಾಬ್ಲಮ್ಸ್ ಬರುತ್ತೆ, ಅಂಥವರು ಈ ಪಿತ್ತನ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಹಜವಾಗಿ ಐ ಥಿಂಕ್ ನಾನು ಇದೊಂದು ಒಂದು ಮೂರ್ನಾಲ್ಕು ಜನ ಪೇಷಂಟ್ಗೆ ಹೇಳಿದ್ದೇನೆ, ನಿಮ್ಮಲ್ಲೇ ಇದೆ ಅದು. ಐ ಫಾರ್ಗಾಟ್ ದ ನೇಮ್, ಏನದ ಹೆಸರು? ಡೈಜೆಷನ್ಗೆ ನಾವು ಅಮೃತ್, ಆಮೇಲೆ ಪುದೀನ, ಅಮೃತ್ ಶಕ್ತಿ ಆ್ಯಂಡ್ ಪುದೀನ, ಇಫ್ ಐ ಆಮ್ ನಾಟ್ ರಾಂಗ್. ಪುದೀನ ತುಳಸಿ. ಎಸ್, ಸೊ ದಟ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಸೊ ನಾನು ಹೇಳಲಿಕ್ಕೆ ಏನು ಬರ್ತೇನೆ, ನಿಮ್ಮಲ್ಲೇ ಸಾಕಷ್ಟು ಪ್ರಮಾಣದ ಏನು ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ ಏನೇನು ಬೇಕು ಎಲ್ಲ ಇದೆ. ಬಟ್ ಅದು ಯಾವ ಕಾಂಬಿನೇಷನ್ನು ಹೆಂಗೆ ತಗೋಬೇಕು ಅನ್ನೋದು ಸ್ವಲ್ಪ ನೀವು ತಿಳ್ಕೊಂಡ್ರೆ ಇಟ್ ವಿಲ್ ಬಿಕಮ್ ವೆರಿ ವೆರಿ ಯೂಸ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಫಾರ್ ಯು. ಬಟ್ ಪೋಸ್ಟ್ ಕೋವಿಡ್ ಕಂಡೀಷನ್ಸ್, ಉಸಿರಾಟದ ಬಗ್ಗೆ ಗಮನ ಕೊಡಿ, ಪ್ರಾಣಾಯಾಮ ಮಾಡಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿ. ನಿಮ್ಗೆ ಯಾರ್ಗನ್ನ ಇದ್ರ ಬಗ್ಗೆ ಅಧಿಕವಾಗಿ ಮಾಹಿತಿ ಬೇಕು ಅಂತಂದ್ರೆ ಮಂಜುನಾಥ್ ಸರ್ನ ಕೇಳ್ಬೋದು, ಅಥವಾ ನನ್ನ ನಂಬರ್ ಮಂಜುನಾಥ್ ಸರ್ ಶೇರ್ ಮಾಡಿದ್ರೆ ನನಗೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಕ್ಯಾನ್ ಹೆಲ್ಪ್ ಯು ಔಟ್ ಇನ್ ದಟ್. ಆ್ಯಂಡ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೈಂಟೆನೆನ್ಸ್ ಆಫ್ ದ ಮಿನರಲ್ಸ್ ಇನ್ ದ ಬಾಡಿ. ನಮ್ಮ ದೇಹದ ಈ ರೋಗ ನಿರೋಧಕ ಶಕ್ತಿನ ನಾವು ಅತಿ ಹೆಚ್ಚು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಾವು ಬೆನಿಫಿಟ್ ಮಾಡ್ಕೋಬಹುದು. ಸೊ ಸ್ಕ್ರೀನ್ನಲ್ಲಿ ನನ್ನ ನಂಬರ್ ಸಹ ವಿಸಿಬಲ್ ಇದೆ, ಸೊ ಪ್ರಾಬ್ಲಿ ನೀವು ನಮ್ಮ ನಂಬರ್ ನೋಟ್ ಮಾಡಿಕೊಂಡು ಯು ಕ್ಯಾನ್ ಟಾಕ್ ಟು ಮೀ ಆಲ್ಸೋ, ಐ ವಿಲ್ ಬಿ ಏಬಲ್ ಟು ಹೆಲ್ಪ್. ಮೂರನೇದು ವೆರಿ ಇಂಪಾರ್ಟೆಂಟ್, ಈ ಲಾಕ್ಡೌನ್ ಪೀರಿಯಡ್ ಮುಗಿದ ನಂತರ ಅಥವಾ ಈಗಲೇ ಆನ್ಲೈನ್ನಲ್ಲಿ ಕಲಿಯಕ್ಕೆ ಆಸಕ್ತಿ ಇರೋರು, ನಿಮ್ಮಲ್ಲಿ ಕಲಿಯಕ್ಕೆ ಆಸಕ್ತಿ ಇರೋರು ಮಂಜುನಾಥ್ ಸರ್ ಹತ್ರ ಕೇಳಿ ಒಂದು ಪ್ರೋಗ್ರಾಂ ಆರ್ಗನೈಸ್ ಮಾಡಿದ್ರೆ ನಾನು ವಾಸ ಉಚಿತವಾಗಿ ಮನೆಯಲ್ಲಿ ಯಾವ ರೀತಿ ನಾವು ಇದನ್ನ ಬೆನಿಫಿಷಿಯಲ್ ಆಗಿ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ಮಾಹಿತಿನ ನಾನು ಕಲ್ಸ್ಕೊಡ್ತೇನೆ. ಸೊ ಯು ಕ್ಯಾನ್ ಆಲ್ ಲರ್ನ್ ಅಬೌಟ್ ದಿಸ್. ಇದನ್ನೆಲ್ಲ ನೀವು ಕಲ್ತಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನೇಲೆ, ನಿಮ್ಮ ಮನೆಯವ್ರಿಗೆ ಬೆನ್ನು ನೋವು ಇರ್ಬೋದು, ನಿಮಗೆ ಕಾಲು ನೋವು ಇರ್ಬೋದು, ಇನ್ನೊಬ್ಬರಿಗೆ ಮಂಡಿ ನೋವು ಇರ್ಬೋದು, ಇನ್ನೊಬ್ಬರಿಗೆ ನಾನಾ ತರದ ಪೇಯ್ನ್ಸ್ ಏನ್ ಬರುತ್ತೆ, ಅವರೆಲ್ಲರಿಗೂ ಇದು ರಾಮಬಾಣ ತರ. ಸೊ ಗ್ವಾಸ ಇಸ್ ಅ ವೆರಿ ಪವರ್ಫುಲ್ ಟೆಕ್ನಿಕ್. ಸೊ ಇದನ್ನ ನೀವು ಕಲ್ತು ಬಿಟ್ರೆ ಫಿಸಿಕಲಿ ನಿಮ್ಮ ಬಾಡಿನಲ್ಲಿ ಸಾಕಷ್ಟು ಚೇಂಜಸ್ ನ ನೀವು ಮಾಡ್ಕೋಬಹುದು. ಸೊ ಇಂಟರ್ನಲಿ ದೇಹದ ಒಳಗಿಂದ ನಮ್ಮ ಮಿನರಲ್ಸ್, ಪ್ರೋಟೀನ್ಸ್, ವೈಟಮಿನ್ಸ್ ಆ್ಯಂಡ್ ಅವರ್ ಎನ್ಸೋಜಿನಾಲ್ ವಿಲ್ ವರ್ಕ್. ದೇಹದ ಹೊರಗಿಂದ ನಮ್ಮ ಗ್ವಾಸ ವರ್ಕ್ ಆಗುತ್ತೆ. ಸೊ ನಿಮಗೆ ಕರ್ಣ ಕವಚ ತರ ದೇಹದಲ್ಲಿ ಒಂದು ದೊಡ್ಡ ಕವಚ ತರ ಬಂದ್ಬಿಡುತ್ತೆ.
So you will be protected from most of the problems, which is not just going to ಇದು ಮೂರನೇ ಅಲೆಗೆ ನಿಲ್ಲುತ್ತೆ ಅಂತ ದಯವಿಟ್ಟು ಯಾರು ಭಾವಿಸಬೇಡಿ, ಯಾರು ತಿಳ್ಕೊಬೇಡಿ. ಇದು ಬಹುಶಃ ಇನ್ನು ಎಷ್ಟು ಅಲೆಗಳಿದೆಯೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಕೇರ್ಫುಲ್ ಆಗಿ ನಾವು ಇರಬೇಕು. ನಮ್ಮ ಒಂದು ಫ್ಯಾಮಿಲಿನ ನಾವು ಕಾಪಾಡ್ಕೋಬೇಕು, ನಮ್ಮ ಫ್ಯಾಮಿಲಿಗೆ ನಾವು ಆಧಾರವಾಗಿರಬೇಕು. ಅವರ ದೇಹದ ಇಮ್ಯೂನ್ ಸಿಸ್ಟಮ್ನ ಆದಷ್ಟು ಹೆಚ್ಚುಗೊಳಿಸ್ಲಿಕ್ಕೆ ನಾವು ಏನೇನು ಮಾಡ್ಲಿಕ್ಕೆ ಸಾಧ್ಯನೋ ಅದು ಮಾಡಬೇಕು. ಅದರಲ್ಲಿ ಎನ್ಸೋಜಿನಾಲ್ ಇಸ್ ಅ ಫೌಂಡೇಶನ್. ಸೊ ಅದನ್ನ ಫೌಂಡೇಶನ್ ತರ ಬಳಸಿ ಯು ವಿಲ್ ಬಿ ಟ್ರೆಮೆಂಡಸ್ಲಿ ಬೆನಿಫಿಟೆಡ್ ಬೈ ದಟ್. ಎಸ್ ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು. ಯಾರೆಲ್ಲ ಕಾಂಟ್ಯಾಕ್ಟ್ ನಂಬರ್ ತೊಗೋಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಇಲ್ಲ ನೋಟ್ ಮಾಡ್ಕೊಳ್ಳಿ. ಸೊ ನಾವು ಆ್ಯಕ್ಚುಲಿ ಡಾಕ್ಟರ್ ಹತ್ರ ನಾವು 4:30 ಅಂತ ಹೇಳಿದ್ವಿ, ಸೊ ವಿ ಹ್ಯಾವ್ ಎಕ್ಸ್ಟೆಂಡೆಡ್ ಫಾರ್ ಅನದರ್ 15 ಮಿನಿಟ್ಸ್. 4:45 ಆಗಿದೆ. ಸೊ ನಂಬರ್ ಆಲ್ರೆಡಿ ಎಲ್ಲರೂ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇನ್ನೂ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ, ಗುರುರಾಜ್ ಅವ್ರ ನಂಬರ್ ನಾ ಶೇರ್ ಮಾಡ್ತೀನಿ. ಓಕೆ. ಸೊ ಒಬ್ರು ಯಾರೋ ಕ್ವಶನ್ ಕೇಳಿದ್ದಾರೆ, ಜಿನ್ಸೆಂಗ್. ನೋಡಿ, ಜಿನ್ಸೆಂಗ್ ಅಲ್ಲಿ ಜಿನ್ಸಿನಸ್ವಾಯ್ಡ್ಸ್ ಇರುತ್ತೆ. ಅಗೈನ್ ಸೇಮ್ ಪ್ರಾಪರ್ಟೀಸ್. ಸೊ ಜಿನ್ಸಿನಸ್ವಾಯ್ಡ್ಸ್ ನಮ್ಮ ದೇಹದ ಪ್ರತಿಯೊಂದು ಸೆಲ್ಗೂ ಬೇಕು, ಸೆಲ್ಗೂ ಬೇಕು. ಯು ಅಂಡರ್ಸ್ಟ್ಯಾಂಡ್? ಸೊ ಆ ಜಿನ್ಸಿನಸ್ವಾಯ್ಡ್ಸ್ ಎಸ್ಪೆಷಲ್ ಆಗಿ ಯಾವ ರೀತಿ ಫಂಕ್ಷನ್ ಮಾಡುತ್ತೆ ಅಂದ್ರೆ, ನಮ್ಮ ಸೆಲ್ಸ್ನ ನಮ್ಮ ಸೆಲ್ಸ್ ಅಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟಿ ಒಂದು, ಸೊ ಅದನ್ನ ಬೇಗ ಸಾಯ್ಲಿಕ್ಕೆ ಬಿಡೋದಿಲ್ಲ. ಎರಡನೇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದ್ರೆ, ಅದರದ್ದು ಕಂಪ್ಲೀಟ್ ಆಕ್ಟಿವಿಟೀಸ್, ಕಂಪ್ಲೀಟ್ ಆಕ್ಷನ್ ಏನಿದೆ ಅದು ಫುಲ್ಫಿಲ್ ಆಗಿ ಮಾಡೋವರೆಗೂ ಆ ಸೆಲ್ ಪ್ರಾಪರ್ಟೀಸ್ ಏನಿದೆ ಅದನ್ನ ಇಂಪ್ರೂವ್ ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ಜಿನ್ಸನಸ್ ಆಯಿಲ್ಸ್. ಬಟ್ ಅಗೈನ್, ಇದು ಯಾವ ತರ ಜಿನ್ಸೆಂಗ್ ನೀವು ಬಳಸ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಜಿನ್ಸೆಂಗ್ ಅಲ್ಲಿ ಒಂದು ಎನ್ಸೋಜಿನಾಲ್ ಅಂದೆ, ಎನ್ಸೋಜಿನಾಲ್ ಅಲ್ಲಿ ಪಾಲಿಫಿನಾಲ್ ಅಂತೀವಿ, ಪಾಲಿಫಿನಾಲ್. ಅದೇ ತರ ಜಿನ್ಸಿನೋಸಾಯ್ಡ್ಸ್ ಇನ್ ಜಿನ್ಸೆಂಗ್. ಸೊ ಜಿನ್ಸೆಂಗ್ ಅಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅಷ್ಟೊಂದು ರೀತಿ ಬರೋದಿಲ್ಲ, ಬಟ್ ಎನರ್ಜಿ ಬೂಸ್ಟಿಂಗ್ ಜಾಸ್ತಿ ಆಗುತ್ತೆ. ಯು ಅಂಡರ್ಸ್ಟ್ಯಾಂಡ್? ಸೊ ನಿಮ್ಮಲ್ಲಿ ಅಫ್ಕೋರ್ಸ್ ಐ ನೋ ಯು ಆರ್ ಹ್ಯಾವಿಂಗ್ ದ ಜಿನ್ಸೆಂಗ್ ಇನ್ ಮೋದಿ ಕೇರ್, ಐ ನೋ ಅಬೌಟ್ ಇಟ್. ಅದರದ್ದು ಯಾವಾಗ ನೀವು ಯೂಸ್ ಮಾಡ್ಬೋದು, ನಿಮಗೆ ಯಾವಾಗ ನಿಶಕ್ತಿ ಬರ್ತಾ ಇದೆ, ದೇಹದಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದ್ದಾಗ, ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆದಾಗ, ಆ್ಯಂಡ್ ಅಫ್ಕೋರ್ಸ್ ಸೆಲ್ ಅಪೋಪ್ಟೋಸಿಸ್ ಅಂದರೆ ಸಾವು, ಸೆಲ್ಲಿನ ಸಾವು ಬೇಗ ಆಗ್ತಾ ಇರ್ಬೇಕಾದ್ರೆ ಆಂಟಿ ಟ್ಯೂಮರ್ ಆಗಿ ಬಳಸ್ಬೋದು. ರೈಟ್? ಯಾರಿಗೆ ಎಲ್ಲೋ ಒಂದು ಟ್ಯೂಮರ್ ಇದೆ, ಸೊ ಯು ಕ್ಯಾನ್ ಯೂಸ್ ಅಕಾರ್ಡಿಂಗ್ ಟು ದ್ಯಾಟ್. ಬಟ್ ದೆನ್ ಯು ಕ್ಯಾನ್ ಕನ್ಸಿಡರ್ ಆಸ್ ಜಿನ್ಸೆಂಗ್. ನಾನು ನನ್ನ ಟ್ರೈನಿಂಗ್ ಪೀರಿಯಡ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೆ, ಮೈಗ್ರೇನ್ ಪ್ರಾಬ್ಲಮ್ಗೆ ಎನ್ಸೋಜಿನಾಲ್, ಓಕೆ, ನೋ ಆಲ್ಟರ್ನೇಟಿವ್. ನನ್ನ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಹೇಳ್ತಾ ಇದ್ದೆ ನಾನು, ಜಿನ್ಸೆಂಗ್ ಈಸ್ ಲೈಕ್ ಅ ಸ್ಟೀರಾಯ್ಡ್. ನಮ್ಮ ಸ್ಟೀರಾಯ್ಡ್ ಅಂದ್ರೆ ಸ್ಟೀರಾಯ್ಡ್ ತರ ಅಲ್ಲ, ಸ್ಟೀರಾಯ್ಡ್ ಅಲ್ಲಿ ಏನು ಎಫೆಕ್ಟ್ ಬರುತ್ತೆ ಆ ಎಫೆಕ್ಟ್ ಜಿನ್ಸೆಂಗ್ ಅಲ್ಲಿ ಸಿಗುತ್ತೆ. ಇಟ್ ಬೂಸ್ಟ್ ದ ಪವರ್ ಲೈಕ್ ಎನಿಥಿಂಗ್. ಸೊ ಇಂಥ ಒಂದು ಕಂಡೀಷನ್ಸ್ ಇದ್ದಾಗ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್ ವಿತ್ ಜಿನ್ಸೆಂಗ್. ಬಟ್ ನನ್ನ ಸಿನ್ಸಿಯರ್ ಅಡ್ವೈಸ್, ಡೋಂಟ್ ಮಿಕ್ಸ್ ಟೂ ಕಿಂಗ್ಸ್. ಡೋಂಟ್ ಮಿಕ್ಸ್ ಟು ಕಿಂಗ್ಸ್. ಒಂದು ರಾಜ್ಯದಲ್ಲಿ ಅಥವಾ ಒಂದು ದೇಹದಲ್ಲಿ ಎರಡು ರಾಜ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇ ರಾಜ ಎನ್ಸೋಜಿನಾಲು, ಎರಡನೇ ರಾಜ ನಮ್ಮ ಜಿನ್ಸೆನ್, ಬೋತ್ ಆರ್ ಕಿಂಗ್ಸ್. ಅರ್ಥ ಆಯ್ತಾ? ಸೊ ಅದನ್ನ ಬಳಸ್ಬೇಕಾದ್ರೆ ಡು ನಾಟ್ ಮಿಕ್ಸ್ ದೆಮ್. ದಟ್ ಈಸ್ ಅ ಸಿನ್ಸಿಯರ್ ಅಡ್ವೈಸ್. ರೈಟ್? ಅಂಡ್ ಅಫ್ಕೋರ್ಸ್ ಜಿನ್ಸೆಂಗ್ ಇಸ್ ವೆರಿ ಗುಡ್. ಅಂಡ್ ಸಂಬಡಿ ಆರ್ ಟೈಪಿಂಗ್ ಇನ್ ರಿಗಾರ್ಡಿಂಗ್ ವಿತ್ ಸ್ಪಿರುಲಿನಾ. ಸ್ಪಿರುಲಿನಾ ಇಸ್, ಅದು ಇದೆಯಾ ಸರ್ ನಿಮ್ಮಲ್ಲಿ ಸ್ಪಿರುಲಿನಾ? ಓ, ಅದ್ರ ಬಗ್ಗೆ ನಂಗೆ ಹೇಳಿಲ್ಲ. ಸ್ಪಿರುಲಿನಾ ನಾನು ಇದನ್ನ ಯಾವಾಗ ಅಂದ್ರೆ, ವೆನ್ ಬೇರೆ ಒಂದು ಕಂಪನಿಯವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಇದಕ್ಕೆ
ಇದಕ್ಕೆ ಇದ್ರ ಬಗ್ಗೆ ನೀವು ಟ್ರೈನಿಂಗ್ ಮಾಹಿತಿ ಕೊಡಿ ಹಂಗೆ ಹಿಂಗೆ ಅಂತ. ನೋಡಿ, ಸ್ಪಿರುಲಿನಾ ಅಂದರೆ ಅದೊಂದು ಆಲ್ಗಿ, ಇಟ್ಸ್ ಆಲ್ಗಿ, ಆಲ್ಗಿ ಎಕ್ಸ್ಟ್ರಾಕ್ಟ್. ಅದು ವೆರಿ ಟ್ರೆಮಂಡಸ್ ಪವರ್ಫುಲ್ ಪ್ರೋಟೀನ್ಸ್ ಮಲ್ಟಿವಿಟಮಿನ್ಸ್ ಅಂಡ್ ಯು ನೇಮ್ ವಾಟ್ ಇಟ್ ಇಸ್ ದೇರ್ ಇನ್ ದಟ್. ಯು ಅಂಡರ್ಸ್ಟ್ಯಾಂಡ್, ಇಟ್ ಇಸ್ ದೇರ್. ಆದರೆ ಆದರೆ ಜಾಸ್ತಿ ನಾವು ಸ್ಪಿರುಲಿನಾನ ನಾರ್ಮಲ್ ಇಂಡಿವಿಜುವಲ್ಸ್ಗೆ ಬಳಸಲಿಕ್ಕೆ ಹೇಳೋದಿಲ್ಲ. ಯು ಅಂಡರ್ಸ್ಟ್ಯಾಂಡ್? ಯಾಕೆ ಯಾಕೆ ಅಂದರೆ ನಾರ್ಮಲ್ ಇಂಡಿವಿಜುವಲ್ಸ್ ಅಲ್ಲಿ ಅವರ ಸೆಲ್ಸ್ ಪರ್ಫಾರ್ಮ್ ಮಾಡಬೇಕು, ಅದರ ಆದ್ಯತೆ ನಾವು ಜಾಸ್ತಿ ಕೊಡ್ತೇವೆ. ಈಗ ಫಾರ್ ಎಕ್ಸಾಂಪಲ್, ನಮಗೆ ಪ್ಲಾಸ್ಮಾ ಥೆರಪಿ ಅಂತ ಮಾಡ್ತಾ ಇದ್ರು, ಈಗ ಪ್ಲಾಸ್ಮಾ ಥೆರಪಿ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ ನಿಲ್ಲಿಸ್ಬಿಟ್ರು? ಆ ಪ್ಲಾಸ್ಮಾ ಥೆರಪಿಯಿಂದ ನಿಮ್ಮ ಆಂಟಿಬಾಡೀಸ್ ಡೆವಲಪ್ ಆಗಲ್ಲ, ನಿಮ್ಮ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಲ್ಲ, ಅದಕ್ಕೆ ಅದನ್ನ ಸಬ್ಸೈಡ್ ಮಾಡಿಬಿಟ್ಟಿದ್ದಾರೆ. ಈಗ ಇಲ್ಲ ಪ್ಲಾಸ್ಮಾ ಥೆರಪಿ ಅನ್ನೋದಿಲ್ಲ. ಹಂಗೆ ಸ್ಪಿರುಲಿನ ನಾನಾ ತರದ ಕಂಡೀಷನ್ಸ್, ಅದಕ್ಕೆ ಒಂದು ಒಂದು ದಿನಾನೇ ಬೇಕು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ, ಅಷ್ಟಿದೆ ಸ್ಪಿರುಲಿನ ಬಗ್ಗೆ. ಬಟ್ ಅಫ್ಕೋರ್ಸ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಟಾರ್ಟ್ ಯೂಸಿಂಗ್ ದಟ್. ಓಕೆ, ದಟ್ ಇಸ್ ಆಲ್ಸೋ, ಇಫ್ ಯು ಆರ್ ಹ್ಯಾವಿಂಗ್ ಇಟ್, ಇಟ್ಸ್ ಗುಡ್. ಬಟ್ ಐ ಅಗೇನ್ ಇನ್ಸಿಸ್ಟ್, ದ ಬೇಸಿಕ್ ಫೌಂಡೇಶನ್ ಇಸ್ ವಿತ್ ಎನ್ಸೋಜಿನಾಲ್, ದಟ್ ಇಸ್ ಯುವರ್ ಇಂಟೆಲೆಕ್ಟೇ. ಮಲ್ಟಿವಿಟಮಿನ್, ಪ್ರೋಟೀನ್ಸ್ ಅಂಡ್ ದ ಟೀ ಟ್ರೀ ಆಯಿಲ್. ಟೀ ಟ್ರೀ ಆಯಿಲ್ ಇಟ್ಸ್ ಆಲ್ ಅವೈಲಬಲ್ ವಿತ್ ಯು ಇನ್ ಮೋದಿಕೇರ್. ಅಂಡ್ ಐ ಹ್ಯಾವ್ ಬೀನ್ ಯೂಸಿಂಗ್ ದಿಸ್ ಫಾರ್ ಮೈ ಪೇಷಂಟ್ಸ್, ನಮ್ಮ ಪೇಷಂಟ್ಸ್ ಮೇಲೆ ಕೊಟ್ಟಿದ್ದೇನೆ. ನಾವು ನಮ್ಮ ಫ್ಯಾಮಿಲಿಲಿ, ನಮ್ಮ ಮನೇಲಿ ವಿ ಆರ್ ಯೂಸಿಂಗ್ ದಿಸ್. ಅಂಡ್ ಡೆಫಿನೆಟ್ಲಿ ನಾನಾ ಥರದ ನಿಮಗೆ ಏನೇನು ಡೌಟ್ಸ್ ಇದೆ, ಯು ಕ್ಯಾನ್ ಆಲ್ ಎನ್ಯುಮರೇಟ್ ದ ಡೌಟ್ಸ್ ಅಂಡ್ ಮಂಜುನಾಥ್ ಸರ್ ಕೊಡಿ, ಅವರು ನನಗೆ ಫಾರ್ವರ್ಡ್ ಮಾಡಿದಾಗ ಮತ್ತೊಂದು ಸರ್ತಿ ವಿ ಮೇ ಜಾಯಿನ್ ಸಮ್ ಟೈಮ್, ಮತ್ತೆ ಜಾಯಿನ್ ಆಗೋಣ ಬರೀ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ. ಸೊ ವಿ ಕ್ಯಾನ್ ಡೂ ದಟ್. ಓಕೆ, ಎಸ್, ಥ್ಯಾಂಕ್ ಯು ಡಾಕ್ಟರ್. ಕ್ವಶನ್ಸ್ ಬರ್ತಾನೆ ಇರುತ್ತೆ, ಇಲ್ಲಿ ನಾನು ಸೆಷನ್ ಹಿಂಗೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಲೆಟ್ಸ್ ಕ್ಲೋಸ್ ದ ಕ್ಯೂ ಅಂಡ್ ಎ ಸೆಷನ್. ಸೊ ಎಲ್ಲಾರು ಕ್ವಶನ್ಸ್ ಹಾಕೋದನ್ನ ನಿಲ್ಲಿಸ್ಬೋದು, ಯಾಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 450 ಕ್ರಾಸ್ ಆಗಿದೆ. ಸೊ ಇಲ್ಲಿಗೆ ಈ ಒಂದು ಸೆಷನ್ ಮುಗಿಸುವಂತ ಟೈಮ್. ಸೊ ಮುಗಿಸೋದಕ್ಕಿಂತ ಮುಂಚೆ ಒಂದು ಗ್ರೇಟ್ ಥ್ಯಾಂಕ್ ಯು ಆಕ್ಚುಲಿ ಗುರುರಾಜ್ ಅವರಿಗೆ. ಇಟ್ಸ್ ಎ ವೆರಿ ಸ್ಮಾಲ್ ವರ್ಡ್, ಆದ್ರೆ ಸದ್ಯಕ್ಕೆ ನಮ್ಮ ಹತ್ರ ಇನ್ನೇನು ಇಲ್ಲ. ಸೊ ಒಂದು ಹೋಲ್ ಹಾರ್ಟೆಡ್ ಅಂಡ್ ಬಿಗ್ ಥ್ಯಾಂಕ್ ಯು ಟು ಡಾಕ್ಟರ್ ಗುರುರಾಜ್. ಬೇಕಾದಷ್ಟು ಇನ್ಫಾರ್ಮೇಶನ್, ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಜನರಲ್ ಆಗಿ ಏನೆಲ್ಲ ಮಾಡಬೇಕು, ಆಮೇಲೆ ಸ್ಪೆಷಲ್ ಒಂದು 4 ಟೀನು ಕೂಡ ಕಲ್ತ್ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಟೀ ಕುಡಿಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ 4 ಟೀನ ಕಂಪ್ಲೀಟ್ ಮಾಡಿದ್ದೇನಾ ಅಂತ. ಆಮೇಲೆ ಮೋದಿಕೇರಿಲಿ ಕೆಲವು ಬೇಕಾದಷ್ಟು ಡಾಕ್ಟರ್ ಹೇಳಿದಂಗೆ ಸಂಜೀವಿನಿ ಪ್ರಾಡಕ್ಟ್ಗಳಿದೆ, ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟರು. ಸೊ ಫಸ್ಟು ಜನರಲ್ ಆಗಿ ಯಾವ ಥರ ನಾವು ನಮ್ಮ ಬಾಡಿ ಹೆಲ್ತಿಯಾಗಿ ಇಟ್ಕೋಬೇಕು ಅದನ್ನು ನೋಡೋಣ. ಅದಕ್ಕೆ ಸಪೋರ್ಟಿಗೆ ಇನ್ನೇನೆಲ್ಲ ಸಿಗುತ್ತೆ ಅದನ್ನು ಕೂಡ ನೋಡಿ. ಸೊ ಅದಾದ್ಮೇಲೆ ಅಕಸ್ಮಾತ್ ಎಲ್ಲವೂ ಸ್ವಲ್ಪ ನಮ್ಮ ಬಾಡಿ ಕೆಟ್ಟರೆ ಏನ್ ಮಾಡಬೇಕು ಅಂತನೂ ಕೂಡ ಡಾಕ್ಟ್ರು ಅದನ್ನು ಕೂಡ ಹೇಳಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಓವರ್ಆಲ್ ಆಗಿ ಎಲ್ಲಾನು ಕೂಡ ಕವರ್ ಮಾಡಿದ್ದಕ್ಕೆ ಹಾಗೇನೆ ಇಲ್ಲಿ ತನಕ ಕಂಪ್ಲೀಟ್ ಅವರ ಟೈಮ್ ಡೆಡಿಕೇಟ್ ಮಾಡಿ ಅವರು ಪ್ಯಾಷನ್ ಆಗಿ ಎಷ್ಟು ಕ್ಲೀನ್ ಆಗಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ರು ಅದರಲ್ಲಿ ನಿಮ್ಗೆ ಗೊತ್ತಾಯ್ತು. ಸೊ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಮೈ ಎಂಟೈರ್ ನಾಲೆಜ್ ಇದರಲ್ಲಿ ಸ್ವಲ್ಪ ನಮಗೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತೆ ನೀವು ಹೇಳಿದಂಗೆ ಮತ್ತೆ ಇನ್ನೇನಾದ್ರೂ ಪ್ರೋಗ್ರಾಮ್ಗೆ ಮತ್ತೆ ಕನೆಕ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪ್ಲಾಟ್ಫಾರ್ಮ್. ಅಂಡ್ ಅಫ್ ಕೋರ್ಸ್ ನಿಮ್ಮ ಟೀಮು ಸಾಕಷ್ಟು ಆಕ್ಟಿವ್ ಆಗಿದೆ. ವೆರಿ ಗುಡ್ ಆಕ್ಟಿವಿಟಿ ವಾಟ್ ಯು ಆರ್ ಸೀಯಿಂಗ್. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜನರಿಗೆ ಒಂದು ಇನ್ಫಾರ್ಮೇಶನ್ ಕೊಡೋ ಅಂತ ಒಳ್ಳೆ ಕೆಲಸ ಇದೆ. ಸೊ ಡೆಫಿನೆಟ್ ಆಗಿ ವಿ ಶುಡ್ ಜಾಯಿನ್ ಅಗೈನ್ ಸಮ್ ಟೈಮ್. ನಾವು ಜಾಯಿನ್ ಆಗ್ಬೋದು, ಸಾಕಷ್ಟು ಜನರಿಗೆ ಇನ್ನೂ ಪಾಪ ತುಂಬ ಡೌಟ್ಸ್ ಇದೆ. ಸೊ ವಿ ಕ್ಯಾನ್ ಕ್ಲಿಯರ್ ದಟ್ ಡೌಟ್ಸ್ ಟು ದೆಮ್. ಬಟ್ ಒಂದು ಡೌಟ್ ಮಾತ್ರ ನಾನು ಒಬ್ಬರದು ಜಸ್ಟ್ ಒಂದು 5 ಮಿನಿಟ್ಸ್ ತಗೊಂಡು ಕ್ಲಿಯರ್ ಮಾಡ್ತೇನೆ. ಎಲ್ಲ ಟ್ಯಾಬ್ಲೆಟು ಒಟ್ಟಿಗೆ ತೆಕ್ಕೋಬೋದಾ ಅಂತ ಯಾರೋ ಒಬ್ರು ಡೌಟ್ ಕೇಳಿದ್ದಾರೆ. ದಯವಿಟ್ಟು ತೆಕ್ಕೋಬೇಡಿ. ಓಕೆ, ದಯವಿಟ್ಟು ತೆಕ್ಕೋಬೇಡಿ. ಅದನ್ನ ಕರೆಕ್ಟಾಗಿ ನೀವು ಯೂಸ್ ಮಾಡಿದಾಗ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಆ ಬೆನಿಫಿಟ್ಸ್, ವೆಲ್ನೆಸ್ ಬೆನಿಫಿಟ್ಸ್ಗಿಂತ ನಮ್ಮ ಆರೋಗ್ಯದಲ್ಲಿ, ನಮ್ಮ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ಸ್ ಏನು ಬರುತ್ತೆ, ಅಥವಾ ನಮ್ಮ ಹೆಲ್ತಲ್ಲಿ ನೀವು ನಂಬೋದಿಲ್ಲ, ಇದರಲ್ಲಿ ಬಂದಿರುವಂಥ ಟೆಸ್ಟಿಮೋನಿಯಲ್ಸ್ ಮಂಜುನಾಥ್ ಸರ್ ನೀವು ಕೇಳ್ಬೋದು, ಟೆಸ್ಟಿಮೋನಿಯಲ್ಸ್ ಆರ್ ಎನಾರ್ಮಸ್ ಆ್ಯಂಡ್ ದೇ ಆರ್ ಅವರ್ ಬ್ಯಾಕ್ ಬೋನ್. ಎಲ್ಲ ಸೈಂಟಿಫಿಕ್ ರಿಸರ್ಚ್ಗೆ ಟೆಸ್ಟಿಮೋನಿಯಲ್ಸೇ ಬ್ಯಾಕ್ ಬೋನ್. ಈಗ ವ್ಯಾಕ್ಸಿನೇಷನ್ ಕೊಟ್ಟರು, ವ್ಯಾಕ್ಸಿನೇಷನ್ ಕೊಟ್ಟಾಗ ಕೋವ್ಯಾಕ್ಸಿನ್ ಕೇವಲ 680 ಜನಕ್ಕಷ್ಟೇ ಕೊಟ್ಟಿದ್ದು, ಅವ್ರದೇ ಡಾಕ್ಯುಮೆಂಟಲ್ಲಿ ಅದಿದೆ. ಬಟ್ ಈಗ
ಲಕ್ಷಾಂತರ ಜನರು ಕೊಟ್ಟಿರುವಂತ ಟೆಸ್ಟಿಮೋನಿ, ಓ ಯಾರಿಗೂ ಆಗಿಲ್ಲಪ್ಪ ಹಂಗಾಗಿ ಈಗ ಧೈರ್ಯ ಬಂತಲ್ಲ, ಆ ರೀತಿ ಟೆಸ್ಟಿಮೋನಿಯಲ್ ಇಸ್ ಅವರ್ ಬ್ಯಾಕ್ ಬೋನ್. ಎಲ್ಲ ಮಾತ್ರೆನು ಒಟ್ಟಿಗೆ ತೆಕ್ಕೋಬೇಡಿ, ನೀರ್ನ ತುಟಿ ಒಣಗಬಾರ್ದು, ಅಷ್ಟು ನೀರು ನೀವು ಕುಡಿಬೇಡಿ, ಯಾವುದೇ ಕಾರಣಕ್ಕೂ ತುಟಿ ಒಣಗಕ್ ಬಿಡಬೇಡಿ. ಲೇಡೀಸ್ ಏನ್ ಮಾಡ್ತಾರೆ ಬುದ್ಧಿವಂತರು, ಅದಕ್ಕೆ ಲಿಪ್ಸ್ಟಿಕ್ ಹಚ್ಕೊಂಡ್ ಬಿಡ್ತಾರೆ, ಗೊತ್ತೇ ಆಗ್ಬಾರ್ದು ಅಂತ, ರೈಟ್? ವೆಲ್, ಇಟ್ ಇಸ್ ವಾಟ್ ಇಸ್ ಕಾಲ್ಡ್ ಇನ್ ಸೈನ್ಸ್ ಅಲ್ಲಿ ನಾವು ಇದನ್ನೇ ಹೇಳೋದು. ಆದಷ್ಟು ಪ್ರಾಕ್ಟಿಕಲ್ ಆಗಿ ನಾವು ನಮ್ಮ ದೇಹನ ನೋಡಿಕೊಂಡಾಗ ಈ ಕಂಡೀಷನ್ ಅಲ್ಲಿ, ಎಸ್ಪೆಷಲಿ ಕೋವಿಡ್ ಕಂಡೀಷನ್ ಅಲ್ಲಿ ನಾವು ಸಾಕಷ್ಟು ನಿರಾತಂಕವಾಗಿರ್ಬೋದು. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಫಾಲೋ ದ ಪ್ರೋಟೋಕಾಲ್ಸ್, ನಾವು ಎಲ್ಲ ಪ್ರೋಟೋಕಾಲ್ಸು ಫಾಲೋ ಮಾಡಬೇಕು. ಆ್ಯಂಡ್ ಪಿಂಪಲ್ ಇದ್ದಾಗ, ಯಾರೋ ಪಾಪ ಅಷ್ಟೊತ್ತಿಂದ ಹಾಕ್ತಾ ಇದ್ದಾರೆ, ಮೇಡಮ್ ನಿಮಗೆ ಪಿಂಪಲ್ಸ್ ಇದ್ದಾಗ ಎರಡು ಬಗೆಯ ಚಿಕಿತ್ಸೆ, ನೀವು ಚಿಕಿತ್ಸೆ ಅನ್ನೋಕ್ಕಿಂತ ಎರಡು ಬಗೆಯ ಸೊಲ್ಯೂಷನ್ ನಿಮ್ಮಲ್ಲೇ ಇದೆ. ಒಂದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಎಸ್ಪೆಷಲಿ ಎನ್ಸೋಜಿನಾಲ್. ಎನ್ಸೋಜಿನಾಲ್ನ ಕೈ ಬಿಡಬೇಡಿ, ಪ್ಲೀಸ್ ಗೋ ಅಹೆಡ್ ವಿತ್ ಎನ್ಸೋಜಿನಾಲ್. ಅದು ಹೀಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ, ಸೊ ನೀರು ಚೆನ್ನಾಗಿ ಕುಡಿಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್, ಆಕ್ನೆ ಆಯಿತು ಅಂತಂದ್ರೆ, ಆಕ್ನೆ ಅಂದರೆ ಪಸ್ಸು ತುಂಬ ತುಂಬಿತ್ತು ಅಂತಂದರೆ, ಒನ್ ಡ್ರಾಪ್ ಆಫ್ ಟೀ ಟ್ರೀ ಆಯಿಲ್ ಜಸ್ಟ್ ಕೈ ತುದಿಲಿ ತೆಕ್ಕೊಂಡು ಸುಮ್ಮನೆ ಹಿಂಗೆ ಹಚ್ಕೊಂಡು ಬಿಡಿ, ಅರ್ಥ ಆಯ್ತಾ? ನಿಮಗೆ ವಿತಿನ್ 24 ಅವರ್ಸ್ ಆ ಪೇಯ್ನ್ ಕಮ್ಮಿ ಆಗುತ್ತೆ. ಈ ನೀವು ಯಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿರಲ್ಲ, ದಯವಿಟ್ಟು ಇದೆಲ್ಲ ಮಾಡಿ. ಇದು ನಾನು ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾ ಇಲ್ಲ, ಸೈಂಟಿಫಿಕ್ ಆಗಿ ಯಾರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಎನ್ಸೋಜಿನಾಲ್ ಕಂಪನಿ, ಡೇವಿಡ್ ವಿಲ್ಸ್, ಈ ಹ್ಯಾಡ್ ಕಮ್ ಟು ಬ್ಯಾಂಗ್ಳೂರ್. ಅವರು ಬ್ಯಾಂಗ್ಳೂರ್ಗೆ ಬಂದಾಗ ಸ್ವತಃ ಅವರು ಹೇಳಿದ ಮಾತುಗಳಿದೆ, ವೆರಿ ಸಿಂಪಲ್. ನೋಡಿ, ಪಿಂಪಲ್ ಎಲ್ಲರಿಗೂ ಪಾಪ ಬರುತ್ತೆ, ಟೆನ್ಷನ್ ಆಯಿಲಿ ಸ್ಕಿನ್ ಅವ್ರಿಗೆ ಜಾಸ್ತಿ ಬರುತ್ತೆ. ಒಂದು ಡ್ರಾಪ್ ತಗೊಂಡು ಆ ಪಿಂಪಲ್ ಮೇಲೆ ಸುಮ್ಮನೆ ಹಚ್ಬಿಟ್ಟು ಬಿಡಿ ಅಷ್ಟೇ, ಬೇರೆ ಏನು ಮಾಡಬೇಡಿ. ಮಿಕ್ಕಿದ ಕೆಲಸ ಇದು ಮಾಡ್ಕೊಳತ್ತೆ, ದಟ್ ವಿಲ್ ಡೂ ಇಟ್ಸ್ ವರ್ಕ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ಆಮ್ ಸಾರಿ ಐ ಎಕ್ಸ್ಟೆಂಡೆಡ್ ದ ಮೀಟ್ ಬೈ ನೋ ಇಶ್ಯೂ ಸರ್. ಇದೇ ಕಾರಣಕ್ಕೆ ಆಕ್ಚುಲಿ ತುಂಬಾ ಪಾಪ್ಯುಲರ್ ಆಗಿದ್ರು ನಮ್ಮ ಗುರುರಾಜ್ ಅವರು. 6 ಇಯರ್ಸ್ ಬ್ಯಾಕ್ ಸೆಷನ್ ಮುಗಿದ್ರು ಕೂಡ ಅವರ ಕ್ಯೂ ಅಂಡ್ ಎ ಸೆಷನ್ ಆಲ್ಮೋಸ್ಟ್ 32 ಅವರ್ ಸೆಷನ್ ಮುಗಿದ್ಮೇಲೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು. ಸೊ 2 ಅವರ್ ಸೆಷನ್ ಇಡ್ತಾ ಇದ್ವಿ, ಅದು ಆಕ್ಚುಲಿ 3 to 4 ಅವರ್ಸ್ ತನಕ ಹೋಗ್ತಾ ಇತ್ತು. ಸೊ ಇದು ಬರ್ತಾನೆ ಇರುತ್ತೆ. ಸೊ ಡಾಕ್ಟರ್ ಅವರ ನಂಬರ್ ಕೂಡ ಶೇರ್ ಮಾಡಿದ್ದೀನಿ, ಅಷ್ಟ್ ಇನ್ ಕೇಸ್ ಅವರು ಕೂಡ ಬಿಸಿ ಇರ್ತಾರೆ. ಸೊ ಫೋನ್ ಮಾಡಿ ಪಿಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪುಟಿಮೆ ಮೆಸೇಜ್ ಕಳಿಸಿ, ಫ್ರೀ ಟೈಮ್ ಅಲ್ಲಿ ವಾಟ್ಸ್ಆಪ್ ಮಾಡಿ, ಬೆಟರ್ ವಾಟ್ಸ್ಆ್ಯಪ್ ಮಾಡಿ, ಆದಷ್ಟು ಮೆಸೇಜ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಕೂಡ ಕಾಲ್ ಮಾಡ್ತಾ ಕುತ್ಕೊಂಡ್ರೆ ಎಲ್ಲರಿಗೂ ಆನ್ಸರ್ ಮಾಡ್ತಾ ಅವ್ರ ಟೈಮ್ ವೇಸ್ಟ್ ಮಾಡೋದ್ಬೇಡ. ಸೊ ಅವರು ಫ್ರೀ ಇದ್ದಾಗ ರೆಸ್ಪಾಂಡ್ ಮಾಡೋದಕ್ಕೆ ವಾಟ್ಸ್ಆ್ಯಪ್ ಅಲ್ಲಿ ಶೇರ್ ಮಾಡಿ, ಅದರಲ್ಲಿ ಅವರು ಆನ್ಸರ್ ಕೊಡ್ತಾರೆ. ಓಕೆ, ಸೊ ಜಸ್ಟ್ ಇನ್ ಕೇಸ್ ಇನ್ನೇನಾದ್ರೂ ಪ್ರೆಸೆಂಟೇಶನ್ ಎಲ್ಲ ನಾನು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡ್ತೀನಿ. ಯಾರೆಲ್ಲ ಗ್ರೂಪ್ ಅಲ್ಲಿ ಇದ್ದೀರಾ ಗ್ರೂಪ್ ಅಲ್ಲಿ ನಾ ಶೇರ್ ಮಾಡ್ತೀನಿ. ಅಕಸ್ಮಾತ್ ಗ್ರೂಪ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ನ ನಂಬರ್ಗೆ ಮೆಸೇಜ್ ಕಳಿಸಿ, ಗ್ರೂಪ್ಗೆ ಆಡ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಕೊಲಾಬ್ರೇಷನ್ ಅಂತ ಹೇಳ ಇಲ್ಲ ಅಂತ ಹೇಳಿದ್ರೆ ರೀಯೂನಿಯನ್ ಅಂತ ಹೇಳ ಗೊತ್ತಿಲ್ಲ. ಸೊ ಮತ್ತೆ ನಿಮ್ ಜೊತೆ ಇನ್ನೊಂದು ವೆಲ್ನೆಸ್ ಸೆಷನ್ ಸ್ಟಾರ್ಟ್ ಮಾಡೋದಕ್ಕೆ ಎಲ್ಲ ಒಂದ್ ಕಡೆ ಕೊರೋನಾ ವೈರಸ್ ಹೆಲ್ಪ್ ಮಾಡ್ತು, ಸೊ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಸೊ ಮತ್ತೆ ಇನ್ನೂ ಯಾವ್ದಾದ್ರು ಪ್ರೋಗ್ರಾಮ್ಗೆ ಹೆಲ್ತ್ ಅವೇರ್ನೆಸ್ ಇಲ್ಲಾಂದ್ರೆ ವೆಲ್ನೆಸ್ ಪ್ರೋಗ್ರಾಮ್ಗೆ ಕನೆಕ್ಟ್ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ದ ಸೆಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿಗೆ ನಮ್ಮ ಒಂದು ಈ ಪ್ರೋಗ್ರಾಮ್ ಮುಗಿತಾ ಇದೆ. ಸೊ